ನಾ ಇವ್ರು ನಡಿಲ್ಲ, ಇವರು ಮಗುವಿನಿಗೆ ಉಪನಯನ ಮಾಡಬೇಕು. ಯಾಕಂತೇಳಿದ್ರೆ ಗರ್ಭಾಷ್ಟಮ ಬಂತು, 7ನೇ ವರ್ಷ, ಉಪನಯನ ಮಾಡಬೇಕು ಅಂತ ಒಳ್ಳೆ ಮುಹೂರ್ತವನ್ನು ಹುಡುಕಿದ್ರಂತೆ. ಸಮುಚಿತ ಗ್ರಹ ಯೋಗ ಗುಣಾನ್ವಿತಂ ಸಮವಧಾರ್ಯ ಮುಹೂರ್ತ ಮಧೂಷಣಂ. ಯಾವತ್ತು ಒಂದು ಮಗುವಿನ ಏಳಿಗೆಯಲ್ಲಿ ಉಪನಯನದ ಮುಹೂರ್ತ ಅನ್ನುವುದು ಬಹಳ ಮುಖ್ಯವಾಗಿರ್ತದೆ. ನಮಗೇನು ಅಂತ ಹೇಳಿದ್ರೆ ರಜದಲ್ಲಿ ಭಾನುವಾರದಲ್ಲಿ ಅದು ಹೇಗಿದ್ರೆ ತೊಂದರೆ ಇಲ್ಲ, ಅದೇ ಮುಹೂರ್ತ. ವಾಸ್ತವಿಕವಾಗಿ ನಾವು ಹಿಂದೂ ಮುಂದಿನಂದು ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಒಂದು ಮಗುವಿನ ಜೀವನ ಉಪನಯನದಲ್ಲಿ ನಿಂತಿದೆ ಅಂತ ನಾವು ನೋಡುವುದಿಲ್ಲ. ಯಾಕಂದ್ರೆ ಅದು ಪುನರ್ಜನ್ಮ ಇದ್ದ ಹಾಗೆ. ಒಂದೊಮ್ಮೆ ಹುಟ್ಟಿನಲ್ಲಿ ದೋಷಗಳಿದ್ರೂ ಕೂಡ ಉಪನಯನದ ಮುಹೂರ್ತ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ದೋಷಗಳೆಲ್ಲ ಪರಿಹಾರ ಆಗ್ತದೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಮುಹೂರ್ತ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಅದು ಉಳಿದ ಎಲ್ಲ ದೋಷಗಳನ್ನು ಹೊಡೆದಾಕ್ತದೆ. ಅದಕ್ಕೋಸ್ಕರ ಈ ನಡಿಲ್ಲ ಇವರು ಹುಡುಕಿ 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 ಯಾವುದೇ ದೋಷ ಇಲ್ಲದ ಒಂದು ಒಳ್ಳೆ ಮುಹೂರ್ತ, ಆ ಮುಹೂರ್ತ ಹುಡುಕಿದ್ರಂತೆ. ಆ ಮುಹೂರ್ತದಲ್ಲಿ ತಾನು ಎಲ್ಲ ಬಂಧು ಬಾಂಧವರೊಟ್ಟಿಗೆ ಸೇರಿಕೊಂಡು ವಾಸುದೇವನಿಗೆ ತಾವು ಉಪನಯನವನ್ನು ಮಾಡಿದ್ರಂತೆ. ವಿವಿಧ ವೇದ ತಯಾ ವಿಜಿಹೀರ್ಷವೋ ವನನ ರಂಗ ಪದೇಶ್ಯ ಚಿರಾಯಯಾ ಸುರವರ ಪ್ರಮದ ಅಪಿ ಸಪ್ರಿಯ ಅಭಿರನಂದೊರಹೋ ವಿಯತೋಮಹಂ. ಎಲ್ಲ ವೇದಾಭಿಮಾನ ದೇವತೆಗಳು ವಾಸುದೇವನ ನಾಲಿಗೆಯಲ್ಲಿ ನರ್ತನೆ ಮಾಡ್ಲಿಕ್ಕೆ ಕಾಯ್ತಾ ಇದ್ರು ಅಂದ್ರೆ ಯಾವಾಗ ವೇದೋಚ್ಚಾರಣೆಯನ್ನು ಮಾಡ್ತಾನೆ ನಾವು ಆನಂದ ಪಡೋಣ ಅಂತ. ಯಾಕಂದ್ರೆ ಈ ವಾಸುದೇವನ ಉಚ್ಚಾರಣೆ ಅಂಥದ್ದು, ಅದಕ್ಕೆ ಕಾಯ್ತಾ ಇದ್ರಂತೆ, ಬಹಳ ಆನಂದವನ್ನು ಪಟ್ರಂತೆ. ಮೊದಲನೆಯ ಮಂತ್ರವೇ ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರವನ್ನು ವಾಸುದೇವ ಉಚ್ಚಾರಣೆ ಮಾಡ್ತಾ ಇದ್ದಾಗೆ ವೇದಾಭಿಮಾನ ದೇವತೆಗಾದ ಆನಂದಕ್ಕೆ ಪಾರವೇ ಇಲ್ಲ. ನಂತರ ಆ ಮಗುವಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ ತಂದೆ ಎಲ್ಲ ಹೇಳಿದರು, ನೋಡಪ್ಪ ನೀನು ಸದಾ ಗುರುಗಳ ಶುಶ್ರೂಷೆಯನ್ನು ಮಾಡು, ಅಗ್ನಿ ಕಾರ್ಯವನ್ನು ಮಾಡು, ಅಗ್ನಿಯನ್ನು ಬಿಡಬೇಡ, ಗುರುಗಳ ಶುಶ್ರೂಷೆಯನ್ನು ಮರಿಬೇಡ, ಯಾವತ್ತು ಒಳ್ಳೆಯ ಶಾಸ್ತ್ರಗಳನ್ನು ಅಧ್ಯಯನ ಮಾಡು. ಯಾಕಂತೇಳಿದರೆ ಉಪನಯನ ಅಂತ ಇರುವುದೇ ಶಾಸ್ತ್ರಾಧ್ಯಯನಕ್ಕೋಸ್ಕರ. ಉಪನಯನ ಮಾಡಿದ ನಂತರ ಅವನು ಗುರುಕುಲಕ್ಕೆ ಸೇರಿ ಅಧ್ಯಯನದಲ್ಲಿ ತೊಡಗಬೇಕು. ಈ ರೀತಿ ತಾವು ಹೇಳಿದ್ರ ಉಪದೇಶವನ್ನು ಮಾಡಿದರು. ಆದರೆ ನಂತರ ನೋಡ್ತಾರೆ, ಉಪನಯನ ಆದ ಮಾರನೆಯ ದಿನದಿಂದ ಆ ಹುಡುಗನ ಬ್ರಹ್ಮಚರ್ಯವನ್ನು ನೋಡಿದರೆ, ಆ ಕಟ್ಟುನಿಟ್ಟಾದ ನಿಯಮಗಳನ್ನು ನೋಡಿದರೆ ನಡಿಲ್ಲ ಯಾರ ಆಶ್ಚರ್ಯಪಟ್ಟರು. ನಾನು ಹೇಳಿಕೊಟ್ರೂ ಬರುವುದಿಲ್ಲಲ್ಲ ಈ ಮಗುವಿಗೆ, ಅಷ್ಟು ಈ ಮಗುವಿನಲ್ಲಿದೆಯಲ್ವ, ಪ್ರತಿಯೊಂದು ಅಷ್ಟು ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ದಾನೆ. ಸಮುಚಿತಾಚರಣೆ ಚತುರಂ ಸ್ವತಃ ಕ್ಷಿತಿಸುರೋ ಮುದ ಮಾಯತ ಶಿಕ್ಷೆಯನ್. ತಂದೆ ತಾನು ಕಲಿಸುವುದಕ್ಕಿಂತ ಹೆಚ್ಚು ಕಲಿತದ್ದೇ ಹೆಚ್ಚು ಅಂದರು. ತಾನು ಕಲಿಸಿದ್ದು ಬಹಳ ಕಮ್ಮಿ, ಆದರೆ ತಾನು ಕಲಿತದ್ದೇ ಹೆಚ್ಚು ಆ ವಾಸುದೇವನಿಂದ. ಯಾಕಂದರೆ ಅಷ್ಟು ಶಿಸ್ತುಬದ್ಧವಾಗಿ ಪ್ರತಿಯೊಂದನ್ನು ಮಾಡ್ಕೊಂಡು ಹೋಗ್ತಾನೆ, ಪ್ರತಿಯೊಂದನ್ನು ಹೇಳದೆಯೇ ಎಲ್ಲವನ್ನು ಮಾಡ್ಕೊಂಡು ಹೋಗ್ತಾನೆ ವಾಸುದೇವ. ಅದನ್ನು ಬಹಳ ಆನಂದಪಟ್ಟು ಅಂತ ಹೇಳ್ತಾನೆ. ಆ ಮಗು ತಾನು ಕೌಪೀನವನ್ನು ತೊಟ್ಟು ಎಲ್ಲ ಕಡೆ ತಿರುಗುತ್ತಾ ಇದ್ದರೆ, ಯಾಕಂದರೆ ಬ್ರಹ್ಮಚಾರಿಯಾದವನಿಗೆ ಕೌಪೀನ ಬಹಳ ಮುಖ್ಯ. ಮೇಲಿಂದ ದೇವತೆಗಳು ನೋಡಿ ಆಶ್ಚರ್ಯ ಪಡ್ತಾ ಇದ್ರಂತೆ, ಸತ್ಯಲೋಕದ ಅಧಿಪತಿಗಳು ಕೌಪೀನ ತೊಟ್ಕೊಂಡು ತಿರುಗುತ್ತಾ ಇದ್ದಾರೆ ಎಲ್ಲ ಕಡೆ. ಒಮ್ಮೆ ಏನಾಯಿತು ಅಂತೇಳಿದರೆ, ಅದೇ ಒಂದು ಉಪನಯನ ಆದ ಕೆಲವೇ ದಿನದಲ್ಲಿ ನಡೆದಂತಹ ಘಟನೆ. ವಾಸುದೇವ ಪ್ರತಿದಿನ ತಪ್ಪದೆ ಕುಂಜಾರಿಗೆ ಹೋಗುತ್ತಾ ಇದ್ದದ್ದು ನಿಯಮ. ಕುಂಜಾರಿಗೆ ಹೋಗಿ ದುರ್ಗಾದೇವಿಯ ದರ್ಶನ ಮಾಡ್ಕೊಂಡು ಬರಬೇಕು. ಆ ರೀತಿ ತಾನು ಕುಂಜಾರಿಗೆ ದರ್ಶನಕ್ಕೋಸ್ಕರ ಹೋಗುತ್ತಾ ಇರಬೇಕಾದ್ರೆ, ಅದೇ ಸರ್ಪ ಒಂದು ಕಾಯ್ತಾ ಇತ್ತಲ್ವ, ಮಣಿಮಂತ ಸರ್ಪವೇಷದಿಂದ, ಅಂದರೆ ಒಂದು ವಿಶಿಷ್ಟವಾದ ಸರ್ಪ. ಅದನ್ನು ಹೇಳ್ತಾರೆ ಎಷ್ಟು ಅಂತ ಹೇಳಿದರೆ, ಅಭಿರಲೇರ್ ಗರಲೋಷ್ಮ ಭಿರಾಕುಲಿ ಕೃತ ಸಮಸ್ತ ಜನೋ ವಿಜಚಾರಯ. ಏನು ಮಾಡಿದರೂ ಆ ಮಗು ಆ ಸರ್ಪವನ್ನು ಕೊಲ್ಲಬೇಕು ಅಂತ ಮಾಡಬೇಕಾದದ್ದನ್ನೆಲ್ಲ ಜನ ಮಾಡಿದ್ದಾರಂತೆ. ಅದು ಇದು ಆ ಪ್ರಯೋಗ ಈ ಪ್ರಯೋಗ, ಏನು ಪ್ರಯೋಗ ಮಾಡಿದರೆ ಅದಕ್ಕೇನೂ ಆಗುದಿಲ್ವ, ಆ ರೀತಿ ತಿರುಗುತ್ತಾ ಇದೆಯಂತೆ. ಅಂತಹ ಆ ಸರ್ಪ ಯಾವಾಗ ವಾಸುದೇವ ಒಬ್ಬನೇ ತಾನು ಹೋಗುತ್ತಾ ಇದ್ದಾನೆ ಕುಂಜಾರು ಬೆಟ್ಟದ ಮೇಲೆ, ಆ ಸಂದರ್ಭದಲ್ಲಿ ಕಚ್ಚಲಿಕ್ಕೋಸ್ಕರ ಬಂದನು ಬಹಳ ರಭಸದಿಂದ. ಕೊಚಿದಮಂ ನಿಜಿಘಾನ್ ಸುರ ಶಾಂತಿಮಾನ್ ಉಪಸರ್ಪ ಸಸರ್ಪಮಯೋ ಸುರಃ ಅಂತ ಬೇಗವಾಗಿ ಬಂದು ಕಚ್ಚಬೇಕು ಅಂತ ತಾನು ಹೆಡೆಯನ್ನು ಎತ್ತಿದಾಗ ವಾಸುದೇವ ಅವನಿಗಿಂತಲೂ ಚುರುಕು. ಕೂಡಲೇ ಆ ಹೆಡೆಯನ್ನು ತನ್ನ ಕಾಲಿನ ಬೆರಳಿನಿಂದ ಒತ್ತಿದ್ದಂತೆ, ಒತ್ತಿ ಹಿಡಿದಂತೆ. ಯಾವ ರೀತಿ ಅಂದರೆ, ಗರುಡನ ಕೈಯಲ್ಲಿ ಸಿಕ್ಕಿದಂತಹ ಹಾವು ಯಾವ ರೀತಿ ವಿಲ 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 ಒದ್ದಾಡ್ತದೆ, ಆ ರೀತಿ ಮಣಿಮಂತ ತಾನು ವಿಲ 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 ಒದ್ದಾಡಿ ಒದ್ದಾಡಿ ಪ್ರಾಣ ಬಿಟ್ಟ ಅಂತ ಹೇಳ್ತಾರೆ. ಆ ಸ್ಥಳ ನೀವಿವತ್ತು ನೋಡಬಹುದು, ಆ ಮಣಿಮಂತನನ್ನು ಕೊಂದಂತಹ ಸ್ಥಳ ಅಂತ ಇವತ್ತು ನಾವು ನೋಡಬಹುದು, ಆ ಒಂದು ಇದರ ಬಂಡೆಕಲ್ಲಿನ ಮೇಲೆ. ನಂತರ ಅಲ್ಲಿಂದ ಹೋಗಿ ಮೇಲೆ ಕುಂಜಾರಿನಲ್ಲಿ ದುರ್ಗೆಯ ದರ್ಶನವನ್ನು ಮಾಡಿ
ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದಾಗ ಇಲ್ಲಿಂದ ತಾಯಿ ಕರೆದ್ಲದು ಊಟಕ್ಕೆ. ಸಮಯ ಆಯಿತು, ವಾಸುದೇವ ವಾಸುದೇವ ಅಂತ. ಇನ್ನೂ ನಾನು ಅಲ್ಲಿಂದ ಇಳ್ಕೊಂಡು ನಡ್ಕೊಂಡು ಬಂದೆ ಅಂತ ಹೇಳಿದ್ರೆ ತಡ ಆಗುತ್ತದೆ ಅಂತ ಹೇಳಿದ ವಾಸುದೇವ ಅಲ್ಲಿಂದಲೇ ತಾನು ಕೆಳಗೆ ಹರಿದ. ಇದು ಸಂಪ್ರದಾಯ ಪದ್ಧತಿಯಲ್ಲಿ ಹೇಳ್ತಾರೆ. ತನ್ನ ಮನೆಯ ಮುಂದೆ ಒಂದು ಬಂಡೆಯ ಮೇಲೆ ಬಂದು ನಿಂತಂತೆ, ಹನುಮಂತನಂತೆ ಹಾರಿದವ ಬಂದು ನಿಂತ ಬೆಟ್ಟದ ಮೇಲೆ, ಒಂದು ಬಂಡೆ ಕಲ್ಲಿನ ಮೇಲೆ ಹಾರಿದ ರಭಸಕ್ಕೆ ಬಂದು ನಿಂತ ರಭಸಕ್ಕೆ ಆ ಬಂಡೆ ಕಲ್ಲಿನ ಮೇಲೆ ಎರಡು ಪಾದದ ಚಿಹ್ನೆ ಮೂಡಿತ್ತು ಅಂತ ಅದರಲ್ಲಿ ಸಂಪ್ರದಾಯ ಪದ್ಧತಿಯಲ್ಲಿ ಹೇಳ್ತಾರೆ. ಇವತ್ತು ನಾವು ನೋಡಬಹುದು ಪಾಜಕದಲ್ಲಿ ಆ ಎರಡು ಪಾದದ ಚಿಹ್ನೆಗಳಿಗೆ ವಿಶೇಷವಾಗಿ ಪೂಜೆ ಸಲ್ಲುವಂಥದ್ದು. ಹೀಗೆ ತಾನು ಆ ಪಾಜಕದಲ್ಲಿ ತನ್ನ ಎಲ್ಲ ಲೀಲೆಗಳನ್ನು ತೋರಿಸ್ತಾ ನಂತರ ವೇದಾಧ್ಯಯನ ಆಗಬೇಕಲ್ವ, ಅದಕ್ಕೋಸ್ಕರ ಈ ದಂಡತೀರ್ಥ ಕಾಪುವಿನ ಬಳಿ ಇರುವಂತಹ ದಂಡತೀರ್ಥ ಏನಿದೆ ಅಲ್ಲಿ ತೋಟಂತಿಲ್ಲಾಯರಿದ್ರು. ಆ ತೋಟಂತಿಲ್ಲಾಯರು ವೇದಾಧ್ಯಯನವನ್ನು ನಡೆಸುವ ಗುರುಕುಲವನ್ನು ಇಟ್ಕೊಂಡಿದ್ರು. ಆ ತೋಟಂತಿಲ್ಲಾಯರ ಬಳಿ ನಡಿಲ್ಲಾಯರು ಕರ್ಕೊಂಡು ಹೋಗಿಬಿಟ್ರು ವೇದಾಧ್ಯಯನಕ್ಕೋಸ್ಕರ. ಅಲ್ಲಿ ತಾನು ವೇದಾಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ವಾಸುದೇವ. ಆದರೆ ವೇದಾಧ್ಯಯನಕ್ಕಿಂತಲೂ ಉಳಿದದ್ದೇ ಹೆಚ್ಚು. ಯಾಕಂದ್ರೆ ಅವಿರಲೆ ಕರತಲೆ ಖಲು ಕಂದುಕ ವತ್ಸದ ಸಕಲಯ ಕಲಯ ಸಹ ವಿದ್ಯಯ ಹರಿಧರೇಣ ಸಮಂ ಸ್ಫುರಿತಂ ಗುರೋರ್ ಮನಸಿ ತಸ್ಯ ವಿಡಂಬಯತೋ ಜನಾನ್. ಎಲ್ಲ ವಿದ್ಯೆಗಳು ಕೂಡ ಕರತಲ ಮಲಕ ಈ ವಾಸುದೇವನಿಗೆ ಗೊತ್ತಿಲ್ಲದ್ದೇ ಇಲ್ಲ. ಹಾಗಿದ್ರೂ ಕೂಡ ಲೋಕದ ದೃಷ್ಟಿಯಂತೆ ಯಾವ ರೀತಿ ಕೃಷ್ಣನು ಕೂಡ ಅಧ್ಯಯನ ಮಾಡಿದ್ನಲ್ಲೋ ಸಂದೀಪಿನ ಋಷಿಗಳ ಹತ್ರ ಹೋಗಿ ಅರವತ್ನಾಲ್ಕು ದಿನದಲ್ಲೇ 64 ವಿದ್ಯೆ ಕಲ್ತ್ಕೊಂಡು ಬಂದ. ಇಲ್ಲ ಅದೇ ರೀತಿ ಲೋಕ ರೂಢಿಯಂತೆ ವಾಸುದೇವ ತಾನು ನಡಿಲ್ಲ ಇರತ್ರ ಇವರ ಹತ್ರ ತೋಟಂತಿಲ್ಲ ಇರತ್ರ ಹೋದ ಅಧ್ಯಯನಕ್ಕೋಸ್ಕರ. ಅಧನೆ ಅನಧಿಕೈರ್ ಅಧಿಕೈಶ್ಚ ವಯಸ್ಯತೋ ಬಹುಭಿರಧ್ಯಯನೋ ಪರಮಾಂತರೆ. ಆದರೆ ಯಾವಾಗ ಆಟ ಆಡ್ಲಿಕ್ಕೆ ಸಿಗುತ್ತದೆ ಅವಾಗ ಕಾಯ್ತಾ ಇರೋದು. ಒಂದು ಚೂರು ವಿರಾಮ ಸಿಕ್ಕಿದ ಕೂಡಲೇ ಬಂದಾಯ್ತು ಆಟ ಆಡ್ಲಿಕ್ಕೆ. ಅದು ಯಾರೊಟ್ಟಿಗೆ ಆಟ ಆಡುವುದು ಅಂತ ಹೇಳಿದ್ರೆ ತನಗೆ ಸಮಾನರೊಟ್ಟಿಗೆ ಮಾತ್ರ ಅಲ್ಲ, ತನಗಿಂತ ದೊಡ್ಡವರಾಗ್ಬೋದು, ತನಗಿಂತ ಭಾರಿ ಸೀನಿಯರ್ಸ್ ಏನಿದ್ದಾರೆ ಅವರೊಟ್ಟಿಗೂ ಆಟ ಆಡುದು. ಏನೇನು ಆಟ ಆಡ್ತಾ ಇದ್ದ ಅಂದ್ರೆ ಅದನ್ನು ಹೇಳ್ತಾರೆ, ಪದ ಮುದೀರ್ಯ ಜವೇನ ಈ ಆಸಿತಮ್. ಆದ್ರೆ ಒಂದೇನಂದ್ರೆ ಏನು ಆಟ ಆಡಿದ್ರು ಕೂಡ ಗುರುಗಳ ಹತ್ರ ಮಾತ್ರ ಆಟ ಆಡೋದಿಲ್ವಂತೆ. ಅನಿಕಟೆ ಪಟುಭಿರ್ಗುರು, ಗುರುಗಳಿಂದ ದೂರ ದೂರ ಹೋಗಿ ಆಟ ಆಡೋದು. ಏನೇನು ಆಟ ಆಡ್ತಾ ಇದ್ರು ಅದನ್ನು ಹೇಳ್ತಾರೆ, ಪದ ಮುದೀರ್ಯ ಜವೇನ ಈ ಆಸಿತಮ್ ಧೃತ ಸುಖೀಶ್ವ ಭವಸ್ಸ ಪುರಸ್ಸರ. ಮೊದಲು ರನ್ನಿಂಗ್, ದೂರದಲ್ಲಿ ಒಂದು ಯಾವುದನ್ನು ತೋರಿಸಿ ಅಲ್ಲಿ ತನಕ ಓಡಿ ಹೋಗಬೇಕು ಅಂತ ಹೇಳಿ ತನ್ನ ವಯಸ್ಸಿನವರೇನಿದ್ದಾರೆ ಅವರೊಟ್ಟಿಗೆ ಓಡಿ ಹೋದರೆ ಯಾವತ್ತೂ ಮೊದಲು ಬರುವುದು ಇವನೇ. ಓಟದಲ್ಲಿ ಮೊದಲು ಬರ್ತಾ ಇದ್ದವನೇ ವಾಸುದೇವ. ನಂತರ ಪ್ಲವನ ಛೇದ ಸಿಹಂತನ ಕೇವಲ ವಿಜಿತವಾನ್ ಸದಾ ತದಾ ಸಕಲಾಂಜನಾನ್. ಇನ್ನು ಲಾಂಗ್ ಜಂಪ್, ಎತ್ತರಕ್ಕೆ ಜಿಗಿಯುವುದು. ಈ ಜಿಗಿಯುವುದರಲ್ಲಿಯೂ ಕೂಡ ಎಲ್ಲರನ್ನು ಗೆಲ್ತಾ ಇದ್ದಂತೆ, ತನಗಿಂತ ದೊಡ್ಡವರನ್ನು ತನಗೆ ಸಮಾನರನ್ನು ಎಲ್ಲರನ್ನೂ ಗೆಲ್ತಾ ಇದ್ದಂತೆ ವಾಸುದೇವ. ಇದನ್ನು ಹೇಳ್ತಾರೆ ಇದೇನು ದೊಡ್ಡದಲ್ಲ, ಯಾಕಂತೇಳಿದ್ರೆ ಹಿಂದೆ ಇಡೀ ಸಮುದ್ರವನ್ನೇ ಹಾರದವಂತಾನೆ ಅವನಿಗೆ ಇದೊಂದು ಸಣ್ಣದ ಹಾರದೇನು ದೊಡ್ಡದು. ಇನ್ನು ಜಲವಿಹಾರ ಜಯ ಪರಾಜಯ ಭಿಸ್ಪೃಧ ಸಖಿಭಿರೀರಿದ ವಾರಿ ಪರಿಶ್ರಿತಂ. ನೀರಿನಲ್ಲಿ ಈಜುವುದು, ಈಜುವ ಸ್ಪರ್ಧೆ. ಆ ಈಜುವ ಸ್ಪರ್ಧೆಯಲ್ಲೂ ಕೂಡ ಇವನೇ ಮೊದಲು, ವಾಸುದೇವನೇ ಮೊದಲು. ಆ ರೀತಿ ಈಜಿ ಗೆದ್ದಾಗ ಏನಾಗ್ತಾ ಇತ್ತು ಅಂದರೆ ಉಳಿದ ಎಲ್ಲ ಇವನ ಸಹಪಾಠಿಗಳು ಸೇರಿಕೊಂಡು ಇವನ ಮೇಲೆ ಸರಿ ನೀರು ಹಾಕ್ತಾ ಇದ್ರಂತೆ. ತಮ್ಮ ಬೊಗಸೆಯಲ್ಲಿ ನೀರು ಮಾಡಿಕೊಂಡು ಈಗ ನೀರು ಎರಚುದು ಇವನ ಮುಖಕ್ಕೆ ಎರಚುತ್ತಾ ಇದ್ರಂತೆ. ಅಂದರೆ ನೋಡಿ, ಒಬ್ಬ ಮುಖಕ್ಕೆ ನೀರು ಹಾಕೋದು ಒಂದು ರೀತಿ, ನಿರಂತರವಾಗಿ ಅವನು ಇವನು ಅವನು ಇವನು ನೀರು ಹಾಕಿದರೆ ಉಸಿರು ಕಟ್ಟದಾಗ್ತದೆ. ಆದರೆ ಇವ್ರು ಹೇಳ್ತಾರೆ, ಸ್ಮಿತ ಮಮುಷ್ಯ ಹಿ ಕಂಚನ ವಿಭ್ರಮಂ. ಆ ರೀತಿ ಅಷ್ಟು ನೀರು ಹಾಕ್ತಾ ಇದ್ರು ಕೂಡ ಮಗುವಿನ ಮುಖದಲ್ಲಿ ಮುಗುಳು ನಗೆ ಮಾತ್ರ ಮಾಸ್ತಾ ಇರಲಿಲ್ಲ, ಸ್ವಲ್ಪವೂ ಕೂಡ ಆತಂಕ ಅನ್ನೋದು ಉಂಟಾಗ್ತಾ ಇರಲಿಲ್ಲ. ಆಗಲೂ ಧೈರ್ಯವೇ, ಈ ರೀತಿ ಧೈರ್ಯವಾಗಿದ್ದವ. ಸಶನಕೈರ್ ಬಲಿನೋ ಯುಗ ಪದ್ಗತಾನ್ ಪ್ರವಿಹೃತೇಶು ಸಖೀ ನಿರಪಾತಯತ್. ಅಶನಕೈರ್ ಯುಗಪತ್ ಪ್ರಕೃತಾಹವಾನ್ ಸಹಸಿತೋ ದ್ವಿಜಸೂನುರ ಯತ್ನವಾನ್. ಇನ್ನು ಮುಷ್ಟಿಕಾಳಗ, ಈ ಕುಸ್ತಿಗೆ ಬರ್ತಾ ಇತ್ತು. ಅದರಲ್ಲಿ ಬಹಳ ಸ್ವಾರಸ್ಯ ಏನಂತ ಹೇಳಿದ್ರೆ, ನಾಲ್ಕೈದು ಜನ ಒಟ್ಟಿಗೆ ಬಂದರೆ ಒಂದೇ ಸಲಕ್ಕೆ ಎಲ್ಲರನ್ನು ಬೀಳಿಸಿಬಿಡ್ತಾ ಇದ್ದಂತೆ ವಾಸುದೇವ. ಒಬ್ಬೊಬ್ಬರೇ ಬಂದರೆ ನಿಧಾನ ಬೀಳಿಸ್ತಾ ಇದ್ದಂತೆ, ಒಬ್ಬೊಬ್ಬರೊಟ್ಟಿಗೆ ನಿಧಾನ ತಾನು ಕುಸ್ತಿ ಮಾಡಿ ಸ್ವಲ್ಪ ಹೊತ್ತು ಮತ್ತೆಲ್ಲ ಬೀಳಿಸ್ತಾ ಇದ್ದಂತೆ. 5-6 ಜನ ಒಟ್ಟಿಗೆ ಬಂದಿರಿದ್ರೆ ಕೂಡೆ ಬೀಳಿಸಿಬಿಡ್ತಾ ಇದ್ದಂತೆ. ಇನ್ನು ಗ್ರಹಣ ನಿಗ್ರಹಣೆ ಗ್ರಹಣೆ ದೃಢೆ
ಗುರು ಭರೋದ್ಧರಣಾದಿ ವಿಧೌ ಪಟೋ ಇಹ ವಿಭಾವುಪಚಾರ ಧಿಯಾ ನೃಣಾಮೃತಮಯಂ ನನು ಭೀಮ ಇತೀರಿತಂ. ಇನ್ನು ಉಳಿದವರು ದೊಡ್ಡವರು ಎಲ್ಲ ಹಿಡ್ಕೊಂಡ್ರೆ ನಾವು ಬಿಡಿಸ್ಕೊಳ್ಳೋ ನೋಡೋಣ, ನಾನೇ ನನ್ನ ಗಟ್ಟಿ ಹಿಡ್ಕೊಳ್ತೇವೆ ಅಂತ. ಇವನನ್ನು ಮೂರ್ನಾಲ್ಕು ಜನ ಒಟ್ಟಿಗೆ ಹಿಡ್ಕೊಂಡ್ರು ಕೂಡ ಒಂದೇ ಸಲಕ್ಕೆ ತಳ್ಳಿಕೊಂಡು ಮುಂದೆ ಬರ್ತಾ ಇದ್ದ. ಮುಂದೆ ಇವನು ಸ್ಪರ್ಧೆ ಆಗ್ತಾ ಇದ್ದ, ಹೌದಾ ನೀವು ನನ್ನನ್ನೆಲ್ಲ ಹೇಳ್ಕೊಂಡ್ರಲ್ಲ ನಾನು ಹಿಡ್ಕೊಳ್ತೇನೆ ಆಗಿದ್ರೆ ನೋಡೋಣ ನೀವು ಬಿಡಿಸ್ಕೊಳ್ಳಿ ಅಂತ ಹೇಳಿ ತಾನು ಅವರನ್ನು ಹಿಡಿತಾ ಇದ್ದ. ಏನು ಮಾಡಿದ್ರೆ ಯಾರಿಗೂ ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ನೋಡಿ, ಸಣ್ಣಲ್ಲಿಂದಲೇ ಅಸಾಮಾನ್ಯವಾದ ಶಕ್ತಿ. ಯಾಕಂದರೆ ಇದು ವಾಯುದೇವರ ಅವತಾರ, ವಾಯುದೇವರಲ್ಲಿರುವ ಸಹಜವಾದ ಗುಣ ಜ್ಞಾನ ಹಾಗೂ ಬಲ ಎರಡರಲ್ಲಿ ಇವರನ್ನು ಯಾರಿಗೂ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದರಲ್ಲೂ. ಅದಕ್ಕೋಸ್ಕರ ಎಲ್ಲಿವರೆಗೆ ಅಂತೇಳಿದರೆ ಎಲ್ಲ ಹುಡುಗರು ಕೂಡ ಇವರನ್ನು ಕರಿತಾ ಇದ್ದದ್ದು ಏನು ಅಂದರೆ ವಾಸುದೇವ ಅಂತಲ್ಲ, ಏ ಭೀಮ ಬರೋ ಇಲ್ಲಿ ಭೀಮ ಭೀಮ ಅಂತಲೇ ಕರಿತಾ ಇದ್ದದ್ದು ಜನರು ಕೂಡ. ಇವನ ಇಂತಹ ಚಟುವಟಿಕೆಗಳನ್ನು ನೋಡಿ ಇವನು ಭೀಮನೇ ಅಂತ ಭೀಮ ಭೀಮ ಅಂತಲೇ ಕರಿತಾ ಇದ್ರಂತೆ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಅವರು ಕರೆದದ್ದು ತಪ್ಪ, ನಿಜವಾಗ್ಲೂ ಭೀಮನೇ ಅಲ್ಲ, ಭೀಮನನ್ನೇ ಭೀಮ ಅಂತ ಕರೆದದ್ದೇನು ತಪ್ಪಲ್ಲ ಅಂತ ಹೇಳ್ತಾರೆ. ವಿಘರತೀತಿ ಪಠತ್ಯಪಿ ನ ಸ್ಫುಟಂ ಸ್ವಗುರುತಗಾಮಿನಿ ಚಾದೃತ ಮಾಯತಿ ಪರಿತುತೋಷನ ತತ್ರ ಜಗದ್ಗುರೋ ಸಕಿಲ ಪೂಗವನಾನ್ವಯಜೋ ದ್ವಿಜಃ. ಇಷ್ಟೆಲ್ಲ ಆಟಾಡಿ ಇಷ್ಟೆಲ್ಲ ಆದರೂ ಕೂಡ ತೋಟಂತಿಲ್ಲ, ಇವರಿಗೆ ಮಾತ್ರ ಖುಷಿ ಇಲ್ಲ, ಇವನ ಮೇಲೆ ಸ್ವಲ್ಪವೂ ಖುಷಿ ಇಲ್ಲ. ಕಾರಣ ಏನಂತೇಳಿದರೆ ಅವನಿಗೆ ಪಾಠಕ್ಕಿಂತ ಆಟದಲ್ಲೂ ಇಷ್ಟ ಹೆಚ್ಚು, ಯಾವತ್ತು ಆಟ ಆಡ್ತಾ ಇರುವುದರಲ್ಲೇ ಹೆಚ್ಚು ಇಟ್ಟು. ನಂತರ ಪಠತ್ಯಪಿನ ಸ್ಫುಟಂ, ಓದ್ಲಿಕ್ಕೆ ಹೇಳಿದರೆ ಎಲ್ಲೋ ನೋಡ್ಕೊಂಡು ಕೂತ್ಕೊಳ್ಳೋದು, ಪಾಠ ಮಾಡ್ತಾ ಇದ್ರೆ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಆಟ ಆಡೋದು ಇದರಲ್ಲೇ ಆಸಕ್ತಿ. ಇನ್ನು ಮನೆಗೆ ಹೋದರೆ ಬರುವುದೇ ಇಲ್ಲ. ಸ್ವಗೃತಗಾಮಿನಿ ಚಾದೃತ ಮಾಹಿತಿ, ಹೋಗುವುದು ಬೇಗ ಬರುವುದು ತಡ ಮನೆಯಿಂದ. ಇದನ್ನೆಲ್ಲ ನೋಡಿ ಗುರುಗಳಿಗೆ ಇಷ್ಟ ಆಗಲಿಲ್ವಂತೆ. ಒಮ್ಮೆ ಈ ಮಧ್ಯ ವಿರಾಮದಲ್ಲಿ ತಾವು ಹೇಳಿದ್ರಂತೆ ಕೋಪದಿಂದ, ಯಾಕಂದರೆ ಏನೋ ತಂಟೆ ಮಾಡ್ತಾ ಇದ್ದ. ಅದಕ್ಕೆ ವಾಸುದೇವನನ್ನು ಕುರಿತು ಹೇಳಿದ್ರಂತೆ, ಅಥ ಕದಾಚನ ಸುದ್ದೇನ ಅಂತಾರೆ ತಮವದತ್ ಕುಪಿತೋನ್ಯ ಮನಸ್ವಿನ. ಪಾಠ ಹೇಳಬೇಕಾದ್ರೆ ಏನೋ ಮಾಡ್ತಾ ಇರೋದು, ಎಲ್ಲೋ ನೋಡ್ತಾ ಇರೋದು. ಇದರಿಂದ ಕೋಪಗೊಂಡು ಪಠಸಿನೋ ಷಠತೆ ಸಖಿ ಬಿಸ್ಸಮಂ ಕಿಮಿತಿ ನಿತ್ಯ ಮುದಾಸಿದ ದೀರಿತೆ. ಮೂರ್ಖ, ಎಲ್ಲರೊಟ್ಟಿಗೆ ಯಾಕೆ ನೀನು ಹೇಳ್ತಾ ಇಲ್ಲ, ನಿನಗೊಂದು ಬೇರೆ ಹೇಳ್ಕೊಡ್ಬೇಕೇನು? ಯಾವತ್ತು ನೋಡಿದ್ರೆ ಇದೇ ರೀತಿ ಉದಾಸೀನ, ಸೋಮಾರಿ, ಸೋಮಾರಿಯಾಗಿ ಕೂತಿರುವುದು, ಹೇಳುವುದನ್ನು ಹೇಳುವುದೇ ಇಲ್ಲ ಅಂತೇಳಿ ಚೆನ್ನಾಗಿ ಬೈದ್ರಂತೆ. ವಾಸುದೇವನಿಗೆ ಎಷ್ಟು ಧೈರ್ಯ ಅಂತೇಳಿದ್ರೆ ಯಾವುದನ್ನು ಬಯಸ್ಕೊಂಡು ಕೂತ್ಕೊಳ್ಳುವನಲ್ಲ ಇವನು. ಕೂಡ್ಲೆ ಹೇಳಿದ್ದಂತೆ ಗುರುಗಳಿಗೆ ಏನಂದ್ರೆ, ಗುಣನಿಕ ಚರಣಾಧಿಕ ಗೋಚರ ನನ ಮರದ್ದೈತೆ ದ್ಯುದಿದೇ ಮುನ. ಗುರುಗಳೇ ನೀವು ಹೇಳ್ಕೊಡೋದು ನನಗೆ ಇಷ್ಟವೇ ಆಗುದಿಲ್ಲ ಅಂತ ಹೇಳಿದ್ರು. ಏನು ಧೈರ್ಯ, ನೀವು ಹೇಳಿದ್ದನ್ನೇ ಹೇಳ್ತೀರಿ, ಹೇಳಿದ್ದನ್ನೇ ಹೇಳ್ತೀರಿ, ನನಗೆ ಇಷ್ಟವೇ ಆಗೋಲ್ಲ ಅದಕ್ಕೆ ನಾನು ಹೇಳುವುದೇ ಇಲ್ಲ ಅಂತ ಹೇಳಿದ. ಇದು ಧೈರ್ಯ ಅಂದ್ರೆ ಈ ರೀತಿ ವದ ವಿಷಾಹ. ಗುರುಗಳಿಗೆ ಮೊದಲೇ ಸಿಟ್ಟು ಬಂದಿತ್ತು, ಇವಾಗ ನೆತ್ತಿಗೇರಿ ಹೋಯ್ತು. ಓಹೋ, ನಾನು ಹೇಳ್ಕೊಟ್ಟು ನಿನಗೆ ಇಷ್ಟ ಆಗೋದಿಲ್ಲವಲ್ವಾ? ಯಾಕಂತೇಳಿದ್ರೆ ನೋಡಿ, ವಾಸ್ತವಿಕವಾಗಿ ವೇದಾಧ್ಯಯನದ ಕ್ರಮ ಹೇಗೆ ಅಂತೇಳಿದ್ರೆ, ಮೊದಲು ಚೂರು ಹೇಳ್ಕೊಡೋದು, ಮತ್ತು ಸ್ವಲ್ಪ ಹೆಚ್ಚು ಹೇಳ್ಕೊಡೋದು, ಅದಕ್ಕೆ ಎಲ್ಲ ಇದೆ, ಅರ್ಧಸಂತೆ ಪಾದಸಂತೆ ಅಂತೆಲ್ಲ ಇದೆ. ಆ ರೀತಿ ಅಗ್ನಿಂ ಇಳೇ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ, ಇಷ್ಟು ಮೊದಲು ಕಲಿಬೇಕು. ಅದಾದಮೇಲೆ ಅಗ್ನಿಮೀ ಇಳೇ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾ ಆರಂ ರತ್ನದಾತ ಮಮತೆ ಕಲಿಬೇಕು. ಇದು ಕಲಿತಾದ್ಮೇಲೆ ಓಂ ಅಗ್ನಿಮೀಳೆ ಪುರೋಹಿತ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾ ಆರಂ ರತ್ನದಾತಾಮಂ, ಇಷ್ಟು ಒಂದು ಮಂತ್ರ ಕಲಿಬೇಕು ಅಂತೇಳಿದ್ರೆ ಇಷ್ಟೆಲ್ಲ ಆವರ್ತಿ ಆಗಬೇಕು. ಇದೆಲ್ಲ ವಾಸುದೇವನಿಗೆ ಆಗೋದಾ ಹೋಗೋದಾ? ಯಾಕಂದೇಳಿದ್ರೆ ಒಂದು ಹೇಳಿದ್ರೇ ಇವನ್ನೆಲ್ಲ ಹೇಳಿಬಿಡುವವ. ಆಗಿರ್ಬೇಕಾದ್ರೆ ಇವರು ಒಂದೊಂದು ಮಂತ್ರವನ್ನು ಇಷ್ಟಿಷ್ಟು ದಿನ ಮಾಡ್ಕೊಂಡು ಹೋದ್ರೆ ಅದಕ್ಕೆ ನಿಮ್ಮ ಪಾಠ ನಮ್ಗೆ ಬೋರ್ ಹೊಡಿತದೆ, ಅದಕ್ಕೆ ನಾನು ಕೇಳೋದಿಲ್ಲ ಅಂತ ಹೇಳಿಬಿಟ್ಟೆ ಧೈರ್ಯವಾಗಿ. ತೋಟಂತಿಲ್ಲಾರಿಗೆ ಸಿಟ್ಟು ಬಂತು, ಹೌದಾ ಹಾಗಿದ್ರೆ ನಿನಗೆಲ್ಲ ಬರ್ತದೋ ಹೇಳು ನೋಡೋಣ, ಇವತ್ತೇನು ಮಾಡಿದೆ ನಾನು ಅದರಿಂದ ಮುಂದಿನದ್ದು ಹೇಳು ನೋಡೋಣ. ವದ ವಿಶಾರದವಾದ ಯಥೇಪ್ಸಿತಂ ತೊಮುಪು ತೊಮ್ ಉಪರೀತ್ಯವದ ಧರಣಿ ಸುರಹ, ಇವತ್ತೇ ನಾನು ಪಾಠ ಮಾಡಿದ್ದೇನೆ, ಇದ್ರ ಮುಂದಿಂದ ಹೇಳು ನೋಡೋಣ ನಿನಗೆಲ್ಲ ಬರ್ತದೆ ಅಂತಾದರೆ. ನೋಡಿ, ಇದು ಚಾಲೆಂಜು ವಾಸುದೇವನಿಗೆ ಹಾಕಿದ್ದು. ಆಯ್ತು ಅಂತ ಹೇಳಿದ್ನಂತೆ, ಪಾಠವೇ ಆಗಿಲ್ಲ ಇನ್ನು, ಆಯ್ತು ಅಂತ ಹೇಳಿದ್ನಂತೆ. ಸಕಲ ಲಕ್ಷಣ ಶಿಕ್ಷಣ ಮೂಲಭೂಷಿತ ಸಮಾಮನನಂ ಸ್ಖಲನೋಜ್ಜಿತಂ ನಖಲು ಕೇವಲ ಮತ್ಸ್ಯ ಗುರೋರ್ವ್ಯಧಾತ್ ಸುಮನಸಾಮಪಿ ತತ್ರ ಕುತೂಹಲಂ. ತಾನು ಒಂದು ಮಂತ್ರವನ್ನು ಹೇಳಿಕ್ಕೆ ಪ್ರಾರಂಭ ಮಾಡಿದ್ದಂತೆ ಗುರುಗಳು ಎಲ್ಲಿ ಯಾವುದು ಮುಂದಿಂದ ಹೇಳಿದ ಹೇಳು ಅದೆಲ್ಲ ಪಟ 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 ಹೇಗಂತೇಳಿದರೆ, ಗುರುಗಳು ಕೂಡ ಕಲಿಬೇಕು ಆ ವಾಸುದೇವನಿಂದ ಹೇಗೆ ವೇದೋಚ್ಚಾರಣೆಯನ್ನು ಮಾಡಬೇಕು ಅಂತ.
ಯಾಕಂದ್ರೆ ವೇದೋಚ್ಚಾರಣೆ ಮಾಡಲಿಕ್ಕೆ ನಿಯಮ ಇದೆ, ಶಿಕ್ಷಾ ಶಾಸ್ತ್ರ ಇರುವುದೇ ವೇದವನ್ನೇ ಹೀಗೆ ಉಚ್ಚಾರಣೆ ಮಾಡಬೇಕು ಅಂತ. ಅದರ ಒಂದು ಉದಾಹರಣೆ ಆಗಿತ್ತಂತೆ, ಒಂದು ಚೂರು ಜಾರಿ ಬೀಳುವುದಿಲ್ಲ, ಅಕ್ಷರ ಜಾರುವುದಿಲ್ಲ, ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಇಲ್ಲ, ಶ್ರುತಿಯಲ್ಲಿ ವ್ಯತ್ಯಾಸ ಇಲ್ಲ, ಪ್ರತಿಯೊಂದು ಕೂಡ ಅಷ್ಟು ಸ್ಪಷ್ಟವಾಗಿತ್ತಂತೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಅವರಿವರು ಹೋಗಲಿ, ದೇವತೆಗಳೇ ಮೆಚ್ಚುವಂತಿತ್ತು ಆ ವೇದದ ಉಚ್ಚಾರಣೆ ಅಂತ. ಅವತ್ತು ಆಶ್ಚರ್ಯ ಆಗೋಯ್ತು, ತೋಟಂತಿಲ್ಲ ಇವರಿಗೆ, ಮತ್ತೆ ಮಾತಾಡಲಿಕ್ಕೆ ಹೋಗಲಿಲ್ಲ. ಯಾಕಂತೇಳಿದ್ರೆ, ಓ ಸಾಮಾನ್ಯವಾದ ವ್ಯಕ್ತಿಯಲ್ಲೇ, ಯಾಕಂದ್ರೆ ಇಲ್ಲಿವರೆಗೆ ನಾನು ತಿಳ್ಕೊಂಡಿದ್ದು ಆಟದಲ್ಲಿ ಮಾತ್ರ ಮೊದಲು ಅಂತ. ಆದರೆ ಇವತ್ತು ಪಾಠದಲ್ಲಿ ಮೊದಲಲ್ಲ, ಅಗ್ರಗಣ್ಯ, ಮೀರಿಸುವವರೇ ಇಲ್ಲ ಅಂತ ಗೊತ್ತಾಯ್ತು, ಸುಮ್ಮನೆ ಆಗ್ಬಿಟ್ರು ನಂತರ. ಆದರೆ ನೋಡಿ, ವಾಸುದೇವ ಇಷ್ಟೆಲ್ಲ ತಿಳಿದವನಾಗಿದ್ದರೂ ಕೂಡ ಅಹಂಕಾರ ಅನ್ನೋದು ಲವಲೇಶ ಇಲ್ಲ. ಎಲ್ಲರ ಹಾಗೆ ಇದ್ದದೆ ಹೊರತು ತಾನೊಬ್ಬ ವಿಶಿಷ್ಟನಾದವ ಅಂತ ಯಾವತ್ತೂ ತೋರಿಸಿಕೊಳ್ಳಿ. ಇದೆಲ್ಲ ನಾವು ಆಚಾರ್ಯರ ಚರಿತ್ರೆಯಲ್ಲಿ ಕಲ್ತ್ಕೊಳ್ಬೇಕಾದದ್ದು. ಒಮ್ಮೆ ಗುರುಗಳಿಗೆ ಸಮಿಧೆ ತರಲಿಕ್ಕೋಸ್ಕರ, ಪ್ರಿಯ ವಯಸ್ಯ ಶಿರೋ ಗುರು ವೇದನಾ ಮಶಮಯ ಸಹಜಾಮಪಿ ದುಸ್ಸಹ ಸವಿಪಿನೇ ವಿಜನೇ ಮುಖವಾಯುನ ಶ್ರವಣ ಗೋಚರಿತೇನ ಕದಾಚನ. ಗುರುಪುತ್ರ ಆ ತೋಟಂತಿಲ್ಲ ಯಾರ ಮಗ, ಅವನದ್ದು ಹೆಸರು ವಾಸುದೇವ ಅಂತಾನೆ. ಅವನನ್ನು ಕರ್ಕೊಂಡು ವಾಸುದೇವ ಕಾಡಿಗೆ ಹೋಗಿದ್ದ ಸಮಿಧೆ ತರಲಿಕ್ಕೆ. ಏನು ಆ ಹುಡುಗನಿಗೆ, ಆ ಗುರುಪುತ್ರನಿಗೆ ಸಣ್ಣಲ್ಲಿಂದಲೂ ಹುಟ್ಟಿದಾಗಲಿಂದಲೂ ಒಂದು ಕಾಯಿಲೆ, ಏನು ಅಂತೇಳಿದ್ರೆ ತಲೆನೋವು ಬರೋದು, ಇದ್ದಕ್ಕಿದ್ದಾಗಿ ತಲೆನೋವು ಬರೋದು, ಸಹಜಾಮಪಿ ದುಸ್ಸಹ, ಹುಟ್ಟಿದಾಗಿನಿಂದಲೇ ಬಂದದ್ದು. ಏನಂದ್ರೆ ಆ ತಲೆನೋವು ಬಂದರೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಆ ಹುಡುಗನ ಕೈಲಿ ತಡ್ಕೊಳ್ಳಿಕ್ಕೆ ಆಗಲಿಲ್ಲ, ಒದ್ದಾಡು ಬಿಡುವಷ್ಟು ತಲೆನೋವು. ಅದು ಯಾವಾಗಲೂ ಬರೋಲ್ಲ, ಕೆಲವು ಸಲ ಮಾತ್ರ ಬರುವುದು. ಈ ವಾಸುದೇವನೊಟ್ಟಿಗೆ ಹೋದಾಗ ಬಂದುಬಿಡ್ತಂತೆ ಆ ತಲೆನೋವು ಒಮ್ಮೆ ಬಂದ. ಆ ಹುಡುಗ ಒದ್ದಾಡ್ಲಿಕ್ಕೆ ಶುರು ಮಾಡಿದಂತೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಆ ರೀತಿ ಒದ್ದಾಡ್ತಾ ಇದ್ದಾನೆ. ಒದ್ದಾಡಿ, ವಾಸುದೇವ ತಲೆನೋವು ಹೇಗಾದರೂ ಗುಣ ಮಾಡು ಅಂತ ವಾಸುದೇವನಿಗೆ ಹೇಳಿ. ವಾಸುದೇವ ಶ್ರವಣ ಗೋಚರಿತೇನ ಕದಾಚನ ಅಂತ ಹೇಳ್ತಾನೆ. ತಾನು ಆ ಗುರುಪುತ್ರ ಏನಿದ್ದಾನೆ, ಗುರುಪುತ್ರನ ಕಿವಿಯಲ್ಲಿ ಉಪ್ಪು ಅಂತ ಊದಿದ್ದ, ಒಮ್ಮೆ ಊದಿದ್ದಂತೆ. ಒಂದು ಆ ಗಾಳಿಯಿಂದ ಹೋದಂತಹ ತಲೆನೋವು ಮತ್ತೆ ಜನ್ಮದಲ್ಲಿ ಬರಲಿಲ್ಲ ಆ ವಾಸುದೇವನಿಗೆ. ಅಷ್ಟು ಮಾತ್ರ ಅಲ್ಲ, ಗುರುಪುತ್ರನಿಗೆ ಅಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ಸಂಗತಿಯನ್ನು ಹೇಳ್ತಾರೆ ನೋಡಿ. ತಸ್ಯ ಅನಂತಾತೀತಾನ್ ಜನ್ಮಾನಿ ಪ್ರಕಾಶಿತವಾನ್ ಶ್ರೀ ಮಧ್ವಃ ಅಂತ ಬರೀತಾರೆ ನಾರಾಯಣ ಪಂಡಿತಾಚಾರ್ಯರು. ಆ ಗಾಳಿ ಎಷ್ಟು ಕೆಲಸ ಮಾಡಿತು ಅಂತೇಳಿದರೆ, ಆ ತಲೆನೋವು ಹೋದದ್ದು ಮಾತ್ರ ಅಲ್ಲ, ಅವನಿಗೆ ಆ ಗುರುಪುತ್ರನಿಗೆ ಹಿಂದಿನ ಜನ್ಮದ್ದು ಮುಂದಿನ ಜನ್ಮದ್ದು ಎಲ್ಲ ಗೊತ್ತಾಯ್ತು. ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ, ಮುಂದಿನ ಜನ್ಮದಲ್ಲಿ ಏನಾಗ್ತೇನೆ, ಇದೆಲ್ಲ ಗೊತ್ತಾಯ್ತು. ಇದನ್ನು ಕೂಡ ಹೇಳ್ತಾರೆ ಒಂದು ಗಾಳಿಯಿಂದ, ಅಂದರೆ ಇದೇ ವಾಯುದೇವರ ಅನುಗ್ರಹ. ಅವರು ಗಾಳಿ ಊದಿದ್ದು ಅಂತ ಹೇಳಿದ್ರೇನೆ, ಅದೇ ಅವರ ಮಾತುಗಳು, ಅವ್ರು ಹೇಳಿದ ಮಾತುಗಳು, ಅದು ಕಿವಿ ಒಳಗು ಹೋಯಿತು ಅಂತ ಹೇಳಿದ್ರೆ, ಒಳಗೆ ಹೋಗಿ ಕೂತರೆ ನಮ್ಮ ಎಲ್ಲ ತಲೆನೋವುಗಳು, ಸಂಸಾರದ ತಲೆನೋವೇ ಪರಿಹಾರ ಆಗುತ್ತದೆ ಅನ್ನುವಂಥ ಒಂದು ಸೂಚನೆಯೂ ಕೂಡ ಇದೆ. ಅಧಿಕತೋಪನಿಷಚ್ಛಸೃತ ಪ್ರಕಟ ಭಾಗವತೀತಿನ ವಿಸ್ಮಯ ಅಧಿಕತಾ ನನು ಜಾತ್ವಪಿನ ಶ್ರುತಃ ಪ್ರತಿಭಯ ಶ್ರುತಯಶತಶೋ ಮುನ. ಎಂಥ ಒಂದು ಪ್ರತಿಭೆ ಅಂತ ಹೇಳಿದರೆ ವಾಸುದೇವನದ್ದು, ಒಮ್ಮೆ ಹೇಳಿದ್ದಷ್ಟೇ ಅಂತ ಗುರುಗಳು. ನಾರಾಯಣ ಉಪನಿಷತ್ತು ಇದೆ, ಮಹಾನಾರಾಯಣ ಉಪನಿಷತ್ತು. ಆ ಮಹಾನಾರಾಯಣ ಉಪನಿಷತ್ತು ಭಗವಂತನ ಬಗ್ಗೆ ಪ್ರತಿಪಾದಿಸುವಂತಹ ಒಳ್ಳೆ ಶ್ರೇಷ್ಠವಾದ ಉಪನಿಷತ್ತು. ಅದನ್ನು ಗುರುಗಳು ಒಮ್ಮೆ ಹೇಳಿಕೊಟ್ಟದ್ದಷ್ಟೇ ಅಂತೆ, ಇವನು ಸಮಗ್ರವಾಗಿ ಅರ್ಥಸಹಿತವಾಗಿ ಹೇಳಿದ. ಗುರುಗಳ ಅರ್ಥ ಹೇಳಲಿಲ್ಲ, ಯಾಕಂದರೆ ಗುರುಗಳಿಗೆ ಅರ್ಥ ಗೊತ್ತಿರಲಿಲ್ಲ, ಅವರಿಗೆ ಮಂತ್ರ ಮಾತ್ರ ಗೊತ್ತಿತ್ತು. ಆದರೆ ವಾಸುದೇವ ಅರ್ಥಸಹಿತವಾಗಿ ಅದನ್ನು ತಿಳ್ಕೊಂಡಿದ್ದ ಅನ್ನೋದು ದೊಡ್ಡದಲ್ಲ, ಯಾಕಂದರೆ ಇಂತಹ ಇನ್ನು ನಾವು ಕೇಳದೇ ಇರುವಂತಹ ಎಷ್ಟೆಷ್ಟೋ ವೇದ ಮಂತ್ರಗಳು ವಾಸುದೇವನಿಗೆ ಗೊತ್ತಿತ್ತು, ಲೆಕ್ಕವೇ ಇಲ್ಲದಷ್ಟು ವೇದ ಮಂತ್ರಗಳು ವಾಸುದೇವನಿಗೆ ಗೊತ್ತಿತ್ತು. ಯಾಕಂತೇಳಿದ್ರೆ ಸಾಕ್ಷಾತ್ ವಾಯುದೇವರ ಅವತಾರ ತಾನೆ. ಕಡೆಗೆ ಎಲ್ಲಿವರೆಗೆ ಅಂದರೆ, ಸಾಕ್ಷಾತ್ ತಥೋಪನಿಷದೋ ವಿಭುರೈತರೇಯ ಪಾಠಚ್ಛಲೇನ ವಿಜನೇರ್ಥರ ಸಂಭ್ರುವಾಣ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತಾಂ ಗುರು ದಕ್ಷಿಣಾಂ ಸಹ. ಗುರುಕುಲವಾಸ ಮುಗಿತು, ವೇದಾಧ್ಯಯನ ಮುಗಿತು. ವೇದಾಧ್ಯಯನ ಮುಗಿದ ಮೇಲೆ ಅಂದರೆ ಸಾಮಾನ್ಯ ಒಂದು 10 ವರ್ಷ ಇರಬಹುದು, 10ನೇ ವರ್ಷ ವೇದಾಧ್ಯಯನವನ್ನು ಮುಗಿಸಿ ಗುರುಕುಲದಿಂದ ಹೊರಡಬೇಕಾದ್ರೆ ಗುರುಗಳಿಗೆ ಗುರುದಕ್ಷಿಣೆ ಕೊಡಬೇಕಲ್ವ. ಗುರುದಕ್ಷಿಣೆ ಏನು ಅಂತ ಕೇಳಿದರೆ ಗುರುಗಳು ಹೇಳಿದರು,
ಏ ನೋಡು ವಾಸುದೇವ, ನೀನು ಸಾಮಾನ್ಯ ಅಲ್ಲ, ದೊಡ್ಡ ಜ್ಞಾನಿ ಇದ್ದೀಯ, ಅದಕ್ಕೋಸ್ಕರ ನನಗೆ ಮೋಕ್ಷ ಮಾರ್ಗವನ್ನು ತೋರಿಸಿಕೊಡು. ಯಾಕಂದರೆ ಅವ್ರಿಗೆ ಈಗಾಗಲೇ ಅರ್ಥ ಆಗಿತ್ತು ನಾನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಅದಕ್ಕೋಸ್ಕರ ಹಾಗಿದ್ರೆ ನಾನು ಐತರೆಯ ಉಪನಿಷತ್ತನ್ನು ಹೇಳುತ್ತೇನೆ ಅಂತ ಹೇಳಿದವ, ಅದರ ಒಂದು ನೆಪದಿಂದ ಗುರುಗಳಿಗೆ ಆ ಐತರೆಯ ಉಪನಿಷತ್ತಿನ ಅರ್ಥ ರಹಸ್ಯಗಳನ್ನೆಲ್ಲ ತಿಳಿಸಿ, ತನಗೆ ಯಾರು ವಿದ್ಯೆಯ ಅಂದರೆ ವಿದ್ಯೆಯನ್ನು ಹೇಳಿಕೊಟ್ಟವರಲ್ಲ, ಬರೀ ಒಂದು ನೆಪ ಮಾತ್ರ ಅಷ್ಟೇ, ಅವರಿಗೆ ಮೋಕ್ಷದ ಬೀಜವನ್ನೇ ಕೊಟ್ಟು, ಮೋಕ್ಷವನ್ನು ಯಾವ ರೀತಿ ಪಡೆಯುವುದು, ಭಗವಂತನನ್ನು ಯಾವ ರೀತಿ ಉಪಾಸನೆ ಮಾಡುವುದು ಅಂತ ತಾನು ಒಳ್ಳೆ ಗುರುದಕ್ಷಿಣೆಯನ್ನು ಅಂದರೆ ಒಂದು ಐತರೆಯ ಉಪನಿಷತ್ತಿನ ಅರ್ಥ ರಹಸ್ಯವನ್ನು ತಿಳಿಸುವ ಮೂಲಕ ಶ್ರೇಷ್ಠವಾದ ಗುರುದಕ್ಷಿಣೆಯನ್ನು ಕೊಟ್ಟು ಗುರುಗಳ ಅನುಜ್ಞೆಯನ್ನು ಪಡೆದು ವಾಸುದೇವ ತಾನು ಹೊರಟ. ಅಂದರೆ ಲೋಕದ ದೃಷ್ಟಿಯಿಂದ ವೇದಾಧ್ಯಯನ ಗುರುಕುಲದ ಅಧ್ಯಯನವನ್ನು ಮುಗಿಸಿ ತಾನು ಹೊರಟ. ಇವತ್ತು ನೀವು ದಂಡತೀರ್ಥದಲ್ಲಿ ನೋಡಬಹುದು ತಾನು ಒಂದು ಅಲ್ಲಿ ಗುರುಗಳಿಗೋಸ್ಕರ ಮಾಡಿದಂತಹ ಒಂದು ಅನುಗ್ರಹವನ್ನು, ಅದೇ ದಂಡತೀರ್ಥ ಅಂತ ಕರೆಯೋದು. ಅದಕ್ಕೋಸ್ಕರ ಬೇಸಿಗೆಯಲ್ಲಿಯೂ ಕೂಡ ಅಲ್ಲಿ ನೀರಿಲ್ಲದೇ ಇದ್ದಾಗ, ಕಂಗಾಲಾಗಿದ್ದಾಗ, ಮುಂದೆ ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ ಅಂತ ಕೆಲವರದ್ದು, ಇನ್ನು ಕೆಲವರು ಅಲ್ಲಿದ್ದಾಗಲೇ ಅಂತ ಒಂದು ದಂಡದಿಂದ ತಾವೊಂದು ಕುಂಡಿಗೆಯನ್ನು ಮಾಡಿ ಅದರಿಂದ ನೀರು ಚುಮ್ಮಿ ಬಂತು, ಅದು ಹರ್ಕೊಂಡು ಬಂತು, ಅಲ್ಲಿದ್ದ ಎಲ್ಲ ಗದ್ದೆಗಳಿಗೆ ನೀರು ಹರಿತು ಅಂತ ಈ ರೀತಿ ಹೇಳ್ತಾರೆ. ಇವತ್ತು ನಾವು ದಂಡತೀರ್ಥದಲ್ಲಿ ನೋಡಬಹುದು. ಈ ರೀತಿ ದಂಡತೀರ್ಥದಲ್ಲಿ ವೇದಾಧ್ಯಯನವನ್ನು ಮುಗಿಸಿ ನಂತರ ಹೊರಟರು. ಇನ್ನು ಮುಂದೆ ತಾನು ಏನು ಮಾಡಬೇಕಾಗಿದೆ ಅದನ್ನು ನಿರ್ಧಾರ ಮಾಡಬೇಕು. ಮೇಲಿನಿಂದ ದೇವತೆಗಳ ಪ್ರಾರ್ಥನೆ ಕೇಳಿಸ್ತಂತೆ. ಐ ಸ್ವಾಮಿನ್ ದುಷ್ಟಾನ್ ದಮಯ ದಮಯ ವ್ಯಕ್ತಿ ಮಚರಾತ್ ಗುಡಾನ್ ಗೂಢಾನ್ ವಿಷ್ಣು ಕಥಯ ಕಥಯ ಸ್ವಾನ್ ಪ್ರಮದಯನ್ ತದಾನಂದಂ ತನ್ವನ್ ಇತಿ ಸುಮನಸಾಂ ಸೋನು ಸನತಾಂ ಅನುಜ್ಞಾಮಾದತ್ತ ತ್ರಿಭುವನ ಗುರುರ್ ಬ್ರಾಹ್ಮಣ ಗುರೋ. ದೇವತೆಗಳು, ಹೇ ಸ್ವಾಮಿ ವಾಯುದೇವರೇ, ನೀವು ಯಾಕೋಸ್ಕರ ಬಂದಿದ್ದೀರಿ? ಆ ಕಾರ್ಯವನ್ನು ಇನ್ನು ಸಾಧಿಸಬೇಕಾಗಿದೆ, ಸಜ್ಜನರಿಗೆ ಸನ್ಮಾರ್ಗ ತೋರಿಸಬೇಕಾಗಿದೆ, ದುಷ್ಟರನ್ನ ಈಗ ಸದೆಬಡಿಬೇಕಾಗಿದೆ ಅಂತ ಹೇಳಿ ಮಾಡ್ತಾ ಇರುವ ಪ್ರಾರ್ಥನೆ ಕಿವಿಗೆ ಬಿತ್ತಂತೆ. ತಾವು ಗುರುಕುಲದಿಂದ ಗುರುಗಳ ಆಜ್ಞೆಯನ್ನು ಪಡೆದು ಬಂದರು. ಮುಂದಿನ ಬದುಕನ್ನು ಯೋಚನೆ ಮಾಡ್ತಾರೆ. ಅಥೇಶ ಸಲ್ಲೋಕ ದಯಾ ಸುಧಾರ್ದ್ರಯ ಸದಾಗಮಸ್ತೇನ ನಿರಾಸ ಕಾಮಯ ಕ್ರಮಾವರಾವಾಸ ಭುವಾ ವಿಶಾರದೋ ವಿಶಾಲಯ ಚಿಂತೆಯದಾತ್ಮನೋಧಿಯ. ಯೋಚನೆ ಮಾಡಿದರೆಂದು ನೋಡಿ, ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ನೋಡಬಹುದು, ಅಧ್ಯಯನವನ್ನು ಮಾಡಿದ ಮೇಲೆ ಮಾಡುವ ಕೆಲಸ ಏನಿದೆ, ಉದ್ಯೋಗ ಎಲ್ಲಿ ಸಿಗ್ತದೆ ಅಂತ. ಯಾಕಂದರೆ ಜೀವನೋಪಾಯ. ಅಧ್ಯಯನ ಯಾಕೆ ಮಾಡುವುದು ಅಂತೇಳಿದ್ರೆ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೋಸ್ಕರ, ತಮ್ಮ ಸ್ವಾರ್ಥಕ್ಕೋಸ್ಕರ. ಆಮೇಲೆ ಏನೋ ಒಂದು ಕೆಲಸ ಹಿಡ್ಕೊಂಡು ಒಂದು ಸಂಸಾರ ಮಾಡಿಕೊಂಡು ಬಾಳಿದರೆ ಸಾರ್ಥಕ ಆಯಿತು, ಈ ರೀತಿ ತಿಳಿಯುವ ಮಂದಿ. ಆದರೆ ನೋಡಿ, ವಾಸುದೇವ ತಾನು ಚಿಂತನೆ ಮಾಡಿದ ಯಾರಿಗೋಸ್ಕರ ಅಂದರೆ ಸಲ್ಲೋಕ ದಯಾ ಸುಧಾದ್ರಯ, ತನಗೋಸ್ಕರ ಅಲ್ಲ, ಲೋಕದ ದೃಷ್ಟಿಯಿಂದ. ಅದಕ್ಕೆ ಹೇಳ್ತಾರೆ ವಿಶಾಲ ಧಿಯ, ವಿಶಾಲಯ, ವಿಶಾಲವಾದ ಮನಸ್ಸು. ತನಗೋಸ್ಕರ ಇರುವ ಮನಸ್ಸು ಸಂಕುಚಿತವಾದ ಮನಸ್ಸು, ನಮ್ಮಂಥದ್ದು ಸ್ವಾರ್ಥದಿಂದ ತುಂಬಿದ ಮನಸ್ಸು. ಆದರೆ ವಾಸುದೇವ ಮುಂದೆ ಆಲೋಚನೆ ಮಾಡುವುದು ಇಡೀ ಜಗತ್ತಿನ ದೃಷ್ಟಿಯಿಂದ. ಒಂದು ಕಡೆಯಿಂದ ಇಡೀ ಸಜ್ಜನರಿಗೆ ಒಳ್ಳೇದು ಮಾಡಬೇಕಾಗಿದೆ ನಾನು, ನಂತರ ಒಳ್ಳೆಯ ಶಾಸ್ತ್ರಗಳೇನಿದೆ ಭಗವಂತನ ಬಗ್ಗೆ ತಿಳಿಸುವಂತಹ ಶಾಸ್ತ್ರಗಳನ್ನು ಕಳ್ಳರು ಕದ್ದುಬಿಟ್ಟಿದ್ದಾರೆ. ಇವತ್ತು ಕಳ್ಳತನ ಅಂತೇಳಿದರೆ ಬರೀ ವಸ್ತುವನ್ನು ಅಪಹಾರ ಮಾಡಿಕೊಂಡು ಹೋಗೋದು ಮಾತ್ರ ಅಲ್ಲ, ಮತ್ತೆ ನಮ್ಮಲ್ಲಿರುವ ಒಳ್ಳೆ ಬುದ್ಧಿಯನ್ನು, ಒಳ್ಳೆಯ ವಿಷಯಗಳನ್ನು ಕದ್ಕೊಂಡು ಹೋದರೆ ಅದು ಒಂದು ಕಳ್ಳತನವೇ. ಇವಾಗ ಒಂದು ಗ್ರಂಥದಲ್ಲಿ ದೇವರ ಬಗ್ಗೆ ಚೆನ್ನಾಗಿ ಪ್ರತಿಪಾದನೆ ಮಾಡಿದೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ತಪ್ಪು ಹರಿದ ಬರೆದಿಟ್ರೆ ಆ ಒಳ್ಳೆಯ ಅರ್ಥವನ್ನು ಕದ್ದಾಗಿತಾನೆ. ಆ ರೀತಿ ಒಳ್ಳೆಯ ಅರ್ಥವನ್ನೆಲ್ಲ ಕದ್ದುಬಿಟ್ಟಿದ್ದಾರೆ, ಕೆಟ್ಟ ಕೆಟ್ಟ ಅರ್ಥವನ್ನು ತುಂಬಿಸಿಟ್ಟಿದ್ದಾರೆ. ಇಂಥ ಕಳ್ಳರಿಗೆ ಬುದ್ಧಿ ಕಲಿಸಬೇಕು, ಸಜ್ಜನರನ್ನು ಉದ್ಧಾರ ಮಾಡಬೇಕು, ಇದು ಅವರಿಗಿರುವಂತಹ ಕಾಳಜಿ. ಹೊರತು ನಾನಿನ್ನೇನು ಮಾಡೋಣ, ನಾನಿನ್ನು ಮದುವೆ ಆಗೋಣ, ಸಂಸಾರ, ಇದ್ಯಾವುದು ಕಾಳಜಿ ಇಲ್ಲ. ಅದಕ್ಕೆ ಹೇಳ್ತಾರೆ ವಿಶಾಲಯ ಚಿಂತೆಯದ ಆತ್ಮನೋಧಿಯ, ವಿಶಾಲವಾದ ಮನಸ್ಸು. ಅಂದರೆ ಪ್ರಪಂಚದ ಬಗ್ಗೆ ಯೋಚನೆ ಮಾಡುವಂತಹದ್ದು, ದೇವರ ಬಗ್ಗೆ ಯೋಚನೆ ಮಾಡುವಂತಹ ಮನಸ್ಸು ವಿಶಾಲವಾದ ಮನಸ್ಸು. ಇಂಥ ಮನಸ್ಸಿಗೇನು ಕಾರಣ ಅಂದರೆ ಅದು ಪರಿಶುದ್ಧವಾದ ಮನಸ್ಸು. ಯಾವುದು ಪರಿಶುದ್ಧವಾದ ಮನಸ್ಸಾಗಿರ್ತದೋ ಅಲ್ಲಿ ದೇವರ ಸನ್ನಿಧಾನ ಇರ್ತದಂತೆ ಯಾವತ್ತೂ ಕೂಡ. ಈ ವಾಸುದೇವನ ಮನಸ್ಸಿನಲ್ಲಿ ಸದಾ ದೇವರ ಸನ್ನಿಧಾನ. ಅಂದರೆ ದೇವರ ಸನ್ನಿಧಾನ ಅನ್ನೋದು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ನಾವು ಸದಾ ದೇವರ ಚಿಂತನೆ ಮಾಡ್ತಾ ಇದ್ರೆ ಅಲ್ಲಿ ದೇವರಿದ್ದಾನೆ. ದೇವರು ಇರುವುದಿಲ್ಲ ಅಂತಲ್ಲ, ಯಾವತ್ತೂ ಇದ್ದೇ ಇರ್ತಾನೆ.
ಆದರೆ ಇದ್ದಾನೆ ಅಂತ ಹೇಳೋದು ಯಾವಾಗ ಅಂತ ಹೇಳಿದ್ರೆ ಇದ್ದಾನೆ ಅನ್ನುವ ನೆನಪು ನಮಗಿದ್ದಾಗ, ಇಲ್ದಿದ್ರೆ ಇದ್ದು ಇಲ್ಲದೆ ಇದ್ದಾಗೆ. ಮನೆಯಲ್ಲಿ ಯಾವುದೇ ವ್ಯಕ್ತಿ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಇದ್ದಾರೆ ಅನ್ನುವ ನೆನಪು ನಮಗಿರುವುದು ಮುಖ್ಯ. ಇದ್ರೆ ಎಲ್ಲೊಂದು ಮೂಲೆಯಲ್ಲಿ ಬಿದ್ದುಕೊಂಡಿದ್ರೆ ಅವ್ರು ಇದ್ದು ಇಲ್ಲದೆ ಇದ್ದಾಗೆ. ಅದೇ ರೀತಿ ಒಳಗೆ ದೇವರು ಇದ್ದು ಕೂಡ ನೆನಪಿಲ್ಲದೆ ಇದ್ರೆ ನಮ್ದೆಲ್ಲ ಹಣೆ ಬರ ಹಾಗೆ. ಒಳಗೆ ಇರುವ ದೇವರ ನೆನಪೇ ಇಲ್ಲ ನಮಗೆ, ಆ ರೀತಿ ಬದುಕುವವರು. ಆದರೆ ವಾಸುದೇವ ಕ್ಷಣ ಕ್ಷಣವೂ ಕೂಡ ದೇವರ ಚಿಂತನೆಯನ್ನು ಪ್ರತಿ ಕ್ಷಣದಲ್ಲಿ ದೇವರ ನೆನಪು ಮಾಡಿಕೊಳ್ತಾ ಇರಬಹುದು. ಅದಕ್ಕೆ ರಮಾವರ ವಾಸ ಭುವ ವಿಶಾರದ ಅಂತ ಭಗವಂತನ ವಾಸಸ್ಥಾನವಾದಂತಹ ಮನಸ್ಸದು. ಅದಕ್ಕಾಗಿ ತಾನು ಭಗವಂತನ ಪ್ರೀತಿಗೋಸ್ಕರ ಜಗತ್ತಿನ ಉದ್ಧಾರಕ್ಕೋಸ್ಕರ ಯೋಚನೆಯನ್ನು ಮಾಡಿದನಂತೆ. ಏನಂದ್ರೆ ಅನನ್ಯ ಸಂಗಾದ್ ಗುಣ ಸಂಗೀತಾ ಹರೇ ಜನಸ್ಯ ಮಾನಂತು ವಿಶಿಷ್ಟ ಚೇಷ್ಟಿತಂ ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಹಂ ನಿಜಂ ಭಜಂ ಪಾರಮಹಂಸ್ಯಮಾಶ್ರಮಂ. ಹರೇ ಗುಣಸಂಗೀತ, ಯಾವತ್ತು ದೇವರ ಗುಣಗಳ ಸಂಘ ನಮಗಾಗಬೇಕು ಅಂತ ಹೇಳಿದರೆ ಈ ಸಂಘ ಬಿಡಬೇಕಂತೆ, ಲೋಕದ ಸಂಘ ಬಿಡಬೇಕಂತೆ. ಲೋಕದ ಸಂಘ ಬಿಟ್ಟಾಗ ಭಗವಂತನ ಗುಣಗಳ ಸಂಘ ಆಗುತ್ತದೆ. ಅನನ್ಯ ಸಂಗಾತ್ ಗುಣಸಂಗೀತ ಹರೇ, ಇದು ಎಷ್ಟು ಚಂದವಾದ ಮಾತು ಅಂದರೆ ಗುಣಸಂಘ ಅಂದರೆ ಏನರ್ಥ? ದೇವರ ಗುಣಗಳ ಸಂಘ ಪರಿಚಯ ಸ್ನೇಹ ನಮಗಾಗುವುದು ಹೇಗೆ ಅಂದರೆ ತುಂಬ ಸುಂದರವಾದ ಮಾತು ನೋಡಿ. ಯಾವತ್ತು ಎಲ್ಲಿವರೆಗೆ ನಾವು ಈ ಜಗತ್ತಿಗೆ ಅಂಟುಕೊಂಡಿರ್ತೇವೆ, ಈ ಸಂಸಾರ ಮನೆ ಮಂದಿ ಆಸ್ತಿ ಪಾಸ್ತಿ ಜಗತ್ತು ಅವರು ಇವರು ಎಲ್ಲ, ಅಲ್ಲಿವರೆಗೆ ದೇವರ ಪರಿಚಯ ಚೂರೂ ನಮಗಾಗುವುದಿಲ್ಲ. ದೇವರಂದ್ರೆ ಏನಂತ ಗೊತ್ತಾಗುವುದಿಲ್ಲ. ದೇವರು ಅಂದ್ರೆ ಏನಂದ್ರೆ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಒಂದು ಮೂರ್ತಿ ಅಷ್ಟೇ, ಕಲ್ಲಿನ ಮೂರ್ತಿ ಅಷ್ಟೇ. ಅದು ನಮ್ಮ ಮನೆಯಲ್ಲಿ ದೇವರು ಕೋಣೆ ಒಳಗಿರುವ ಒಂದು ಮೂರ್ತಿ ಅಷ್ಟೇ ಅಷ್ಟೇ, ಅದಕ್ಕಿಂತ ಹೆಚ್ಚಿನೇನು ಗೊತ್ತಾಗಲ್ಲ. ಅಥವಾ ಪುಸ್ತಕದಲ್ಲಿರುವ ಒಂದು ವಿಷಯ ಅಷ್ಟೇ, ಇನ್ನೇನು ಗೊತ್ತಾಗಲ್ಲ. ದೇವರ ಪರಿಚಯ ಅಂತ ಆಗುವುದು ಹೇಗಂದ್ರೆ ದೇವರು ಎಷ್ಟು ಒಳ್ಳೆಯವನಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ. ಅದು ಗೊತ್ತಾಗಬೇಕಾ, ಮೊದಲು ನಾವು ಒಂದೊಂದನ್ನೇ ಕಳಚಿಕೊಳ್ಳಬೇಕು. ಅದಕ್ಕೆ ಅನನ್ಯ ಸಂಘ, ಯಾವಾಗ ಲೋಕವನ್ನು ಸ್ವಲ್ಪ ಸ್ವಲ್ಪವೇ ಕಳಚಿಕೊಂಡು ಕಳಚಿಕೊಂಡು ಬರ್ತೇವೆ, ಯಥೋ ಯಥೋ ನಿವರ್ತೇತ. ಭಾಗವತದಲ್ಲಿ ಇದನ್ನೇ ಕೃಷ್ಣ ಹೇಳ್ತಾನೆ, ನೀನು ಈ ಜಗತ್ತಿನ ಅಟ್ಯಾಚ್ಮೆಂಟನ್ನು ಸಂಘವನ್ನು ಎಷ್ಟೆಷ್ಟು ಹೆಚ್ಚೆಚ್ಚು ಕಳಿಸ್ಕೊಂಡು 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 ಬರ್ತೀಯ, ಅಷ್ಟು ನನ್ನ ಹತ್ತಿರ 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 ಆಗ್ತಾ ಹೋಗ್ತೀಯ. ಎಷ್ಟು ನೀನು ಲೋಕದ ಕಡೆಗೆ ಇರ್ತೀಯ ಅಷ್ಟು ನನ್ನಿಂದ ದೂರ ಆಗುತ್ತಾ ಇರ್ತೀಯ. ಯಾಕಂತೇಳಿದ್ರೆ ನಾನು ಜಗತ್ತು ಬೇರೆ ಬೇರೆ ದಾರಿಯಲ್ಲಿರು. ಅದಕ್ಕೆ ನೋಡಿ ಇಲ್ಲಿ ವಾಸುದೇವ ತಾನು ಚಿಂತನೆ ಮಾಡಿದ, ನಾನು ಇಲ್ಲಿ ಎಲ್ಲವನ್ನು ತೊರೆದೆ ಅಂತಾದರೆ ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ತೊರಿಬೇಕು ಅಂತ ಹೇಳಿದ್ರೆ ಎಲ್ಲ ಬಿಟ್ಟೇ ಹೋಗಬೇಕು ಅಂತ ಅರ್ಥ ಅಲ್ಲ. ವಿಷಯ ಏನು ಅಂತೇಳಿದರೆ ಎಲ್ಲವನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಾಗದೇ ಇದ್ರೆ ಕಡತನ ಗೃಹಸ್ಥನಾಗಿ ಆದರೂ ಒಳಗಿನಿಂದ ಬಿಡಬೇಕು. ಆದರೆ ಅದಕ್ಕಿಂತಲೂ ಶ್ರೇಷ್ಠ ಏನು ಅಂತೇಳಿದ್ರೆ ಆ ಗಾರ್ಹಸ್ಥ್ಯಕ್ಕೆ ಕಾಲಿಡದೇ ಇರು. ಅದು ಬಹಳ ಶ್ರೇಷ್ಠವಾದದ್ದು. ಯಾಕಂದ್ರೆ ಅದರಿಂದ ಗುಣಗಳ ಭಗವಂತನ ಗುಣಗಳ ಚಿಂತನೆ, ಭಗವಂತ ಎಷ್ಟು ಒಳ್ಳೆಯವನಿದ್ದಾನೆ ಅಂತ ತುಂಬ ಬೇಕಾದ ಗೊತ್ತಾಗ್ತದೆ, ಅನುಭವಕ್ಕೆ ಬರ್ತದೆ. ಅವಾಗ ಭಗವಂತನ ಒಂದೊಂದೇ ಒಳ್ಳೆ ಗುಣಗಳ ಪರಿಚಯ ಆಗ್ತಾ ಹೋಗ್ತದೆ. ಭಗವಂತ ಎಷ್ಟು ಒಳ್ಳೆಯವನಿದ್ದಾನೆ, ಯಾವ ರೀತಿ ರಕ್ಷಣೆ ಮಾಡ್ತಾನೆ, ಪ್ರತಿಯೊಂದು ಅರ್ಥ ಆಗುವುದು ಅವಾಗ. ಅಲ್ಲಿ ತನಕ ಅರ್ಥ ಆಗುವುದಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಬೇಕು ಅಂದರೆ ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಹಂ, ನಾನು ಜಗತ್ತಿನಲ್ಲಿ ಭಗವಂತನ ಗುಣಗಳನ್ನು ಜನಗಳಿಗೆ ಪರಿಚಯ ಮಾಡಿಸಿಕೊಡಬೇಕು ಅಂತೇಳಿದರೆ ಅಸಂಗವನ್ನು ಅಂದರೆ ಈ ಎಲ್ಲ ಜಗತ್ತಿನ ಸಂಘವನ್ನು ತೊರೆದು ನಾನು ನಿಲ್ಲಬೇಕು. ಅಂದರೆ ವೈರಾಗ್ಯ ಶಿಖಾಮಣಿಯಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ನಾನು ನಿಲ್ಲಬೇಕು. ಯಾವಾಗ ಸನ್ಯಾಸ ಅಂತೇಳಿದರೆ ಎಲ್ಲ ಬಿಟ್ಟು ನಿಲ್ಲುವುದು ಅಂತಲ್ಲ, ಭಗವಂತನಲ್ಲಿ ಮನಸ್ಸನ್ನು ಇಡುವುದು. ಅದೇ ಸಮ್ಯಕ್ ನ್ಯಾಸ, ಭಗವಂತನಲ್ಲಿ ಮನಸ್ಸನ್ನು ನೆಡುವುದು, ಉಳಿದಾದ್ರೆ ಎಲ್ಲವನ್ನ ಮನಸ್ಸನ್ನು ಬಿಡುವುದು. ಸಂಸಾರದಿಂದ ಮನಸ್ಸನ್ನು ಬಿಡುವುದು, ಭಗವಂತನಲ್ಲಿ ಮನಸ್ಸನ್ನು ನೆಡುವುದು, ಇದೇ ಸನ್ಯಾಸ. ಅಂತಹ ಸನ್ಯಾಸವನ್ನು ನಾನು ಸ್ವೀಕಾರ ಮಾಡ್ತೇನೆ. ಒಂದನೆಯದಾಗಿ ಭಗವಂತನ ಪರಿಚಯ ಬೇಗ ಆಗ್ತದೆ, ಭಗವಂತನ ಚಿಂತನೆ ಬಹಳ ಸಾಧ್ಯವಾಗ್ತದೆ ನನಗೆ, ಇಲ್ಲದಿದ್ರೆ ಈ ಸಾಂಸಾರಿಕ ಚಿಂತನೆಯೂ ಕೂಡ ಇರ್ತದೆ. ಎರಡನೆಯದ್ದೇನು ಅಂತ ಹೇಳಿದರೆ ಜಗತ್ತಿನಲ್ಲಿ ಯಾವತ್ತೂ ಕೂಡ ಜನರು ಯಾರ ಮಾತನ್ನು ಹೆಚ್ಚು ಕೇಳ್ತಾರೆ ಅಂತ ಹೇಳಿದರೆ ಸನ್ಯಾಸಿಗಳ ಮಾತು. ಯಾರು ಕಾವಿ ಬಟ್ಟೆ ತೊಟ್ಟಿರ್ತಾರೆ ಅವರ ಮಾತಿಗೆ ಬಹಳ ಬೆಲೆ ಕೊಡ್ತಾರೆ. ವಿಶಿಷ್ಟ ಚೇಷ್ಟಿತಂ, ಕಾರಣ ಏನಂದರೆ ಅವರು ಸಮಾಜದಲ್ಲಿ ಶ್ರೇಷ್ಠವಾದ ಒಂದು ಸ್ಥಾನಮಾನವನ್ನು ಹೊಂದಿದವರು. ಅದನ್ನು ಹೇಳ್ತಾರೆ ವಿಶಿಷ್ಟ ಮಾನಂತೂ ವಿಶಿಷ್ಟ ಚೇಷ್ಟಿತಂ. ದೊಡ್ಡವರು ಏನು ಮಾಡ್ತಾರೆ ಅದನ್ನು ಜನ ಅನುಕರಣೆ ಮಾಡ್ತಾರೆ. ಅದರಿಂದ ನಾನಿವಾಗ ಹೀಗೇ ನಿಂತು ಏನು ಉಪದೇಶ ಮಾಡಿದರೂ ಕೂಡ ಜನ ಎಷ್ಟು ಬೆಲೆ ಕೊಡ್ಲಿಕ್ಕೆ ಹೋಗುವುದಿಲ್ಲ. ಅದಕ್ಕಾಗಿ ನಾನು ಯಾವುದಕ್ಕಾಗಿ ಬಂದಿದ್ದೇನೆ ಅದನ್ನು ಸಾಧಿಸ್ಲಿಕ್ಕೆ ನನಗಾಗುವುದಿಲ್ಲ.
ನಾನು ಯಾಕೋಸ್ಕರ ಬಂದಿದ್ದೇನೆ, ಅದನ್ನು ಸಾಧಿಸಬೇಕು, ಜನರನ್ನು ಸನ್ಮಾರ್ಗಕ್ಕೆ ತಗೊಂಬರಬೇಕು ಅಂತ ಹೇಳಿದರೆ ನಾನು ಒಂದು ಅಂತಹ ಸ್ಥಾನದಲ್ಲಿ ನಿಲ್ಲಬೇಕು. ಅದು ಯಾವ ಸ್ಥಾನ ಅಂತ ಹೇಳಿದ್ರೆ ನನಗೆ ಈ ಕರ್ಮಕ್ಕೆ ಯೋಗ್ಯವಾದ ಸ್ಥಾನ ಅಂತ ಹೇಳಿದ್ರೆ ಸನ್ಯಾಸಾಶ್ರಮ. ಅಲ್ಲಿದ್ದು ನಾನು ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಬಹಳ ಸಾಧ್ಯವಾಗುತ್ತದೆ, ಭಗವಂತನ ಗುಣಗಳನ್ನು ಪರಿಚಯ ಮಾಡಲಿಕ್ಕೆ ಬಹಳ ಸಾಧ್ಯವಾಗ್ತದೆ. ನಿಜಂ ಭಜನ್ ಪಾರಮಹಂಸಮಾಶ್ರಮಂ. ಇನ್ನೊಂದೇನು ಅಂತ ಹೇಳಿದ್ರೆ ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಹಂ. ಇಲ್ಲಿವರೆಗೆ ಸನ್ಯಾಸ ಅಂದ್ರೆ ಏನೆಂದ್ರೆ ಸರಿಯಾಗುತ್ತಿಲ್ಲ. ಇದನ್ನು ತ್ರೈವಿಕ್ರಮ ಪಂಡಿತಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆಚಾರ್ಯರು ಇಲ್ಲಿಗೆ ಬರುವವರೆಗೆ ಪಾರಮಹಂಸ್ಯಮಾಶ್ರಮ ಅಂತ ಹೇಳಿದ್ರೆ ಸನ್ಯಾಸಾಶ್ರಮ ಏನಿದೆ ಅದು ಅಂದರೆ ಏನು ಅಂತಲೇ ಜನಗೆ ಗೊತ್ತಿಲ್ವೋ. ಏನೇನೇನೇನೇನೋ ಸನ್ಯಾಸ ಅಂತ ತಿಳ್ಕೊಂಡಿದ್ರಂತೆ. ಆಚಾರ್ಯರು ಬಂದರೂ ನಿಜವಾಗಿಯೂ ಕೂಡ ಪರಮಹಂಸಾಶ್ರಮ, ಅದೇ ಪರಮಹಂಸ ಸನ್ಯಾಸಿಗಳು ಅಂದರೆ ಯಾವ ರೀತಿ ಇರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ರಂತೆ. ಅದಕ್ಕೆ ನಾನು ಆ ರೀತಿ ಪ್ರಕಟಗೊಳಿಸ್ತೇನೆ. ಮಮ ಪ್ರಭೋರ್ನಾ ಪರಥಾ ಹಿ ಶೋಭತೆ ದ್ವಿಷಸ್ಸು ವಿಷ್ಣುಂ ಯದದಂಡ ಧಾರಣಂ ಹರಿಸ್ವಸಾನನ್ವಚಿರಾದ ಸದ್ಭಿದೆ ಭವೇದತೋ ನಾಸ್ಮಿ ಚ ದಂಡಧಾರಕಃ. ವಸ್ತುತಃ ಇವ ಮುಖ್ಯ ಕೆಲಸ ಏನಾಗಬೇಕಾಗಿದೆ ಅಂದರೆ, ಯಾರು ದುಷ್ಟರಿದ್ದಾರೆ ಈ ದುಷ್ಟರನ್ನು ಸದೆ ಬಡಿಬೇಕಾಗಿದೆ. ಯಾರು ದೇವರ ಬಗ್ಗೆ ಕೆಟ್ಟ 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 ಕಲ್ಪನೆಗಳನ್ನು ಹುಟ್ಟಿಸ್ತಾ ಇದ್ದಾರೆ, ಜನರ ತಲೆಯನ್ನು ಕೆಡಿಸಿಬಿಟ್ಟಿದ್ದಾರೆ, ದೇವರಿಂದ ಜನರನ್ನು ಸಜ್ಜನರನ್ನು ದೂರ ಮಾಡಿದ್ದಾರೆ, ಇವರಿಗೆಲ್ಲ ನಾನು ಸದೆ ಬಡಿದು ಬಿಡಬೇಕು. ಇವರು ಮಹಾ ಅಪಾಯಕಾರಿಗಳು. ಹೊರಗಿನಿಂದ ಅಪಾಯಕಾರಿಗೆ ಯಾರು ಕಳ್ಳರಿದ್ದಾರೆ ಇವರಿಗಿಂತಲೂ ಭಯಂಕರವಾದಂಥ ಅಪಾಯಕಾರಿಗಳು ಯಾರು ಅಂತ ಹೇಳಿದ್ರೆ ಒಳಗಿನಿಂದ ತಲೆ ಕೆಡಿಸು. ಯಾಕಂತ ಹೇಳಿದ್ರೆ ಹೊರಗಿನಿಂದ ಒಂದೊಮ್ಮೆ ನಮಗೆ ಏನಾದರೂ ಮಾಡಲಿಕ್ಕೆ ಬಂದರೂ ಕೂಡ ಒಳಗೆ ಗಟ್ಟಿ ಇತ್ತು ಅಂತ ಹೇಳಿದ್ರೆ ರಕ್ಷಣೆ ಸಿಗುತ್ತದೆ ಭಗವಂತನ ಅನುಗ್ರಹದಿಂದ. ಭಗವಂತನ ಅನುಗ್ರಹವೇ ಇಲ್ಲದೇ ಇದ್ರೆ, ಅದೇ ಪಡಿಲಿಕ್ಕಾಗದೇ ಇದ್ರೆ ಒಳಗೂ ಗಟ್ಟಿ ಇಲ್ಲ ಹೊರಗೂ ಗಟ್ಟಿ ಇಲ್ಲ, ಆ ರೀತಿಯಾಗಿ ಹೋಗ್ತದೆ. ಅದಕ್ಕಾಗಿ ನಿಜವಾಗಿ ಇವರು ದೊಡ್ಡ ಕಳ್ಳರು, ಇವ್ರಿಗೆ ಶಿಕ್ಷೆ ಕೊಡಬೇಕು. ಆದರೆ ಈಗ ನನಗೆ ಶಿಕ್ಷೆ ಅಂತ ಹೇಳಿದ್ರೆ ಹೊರಗಿನಿಂದ ಹೊಡೆಯುವುದು ಬಡಿಯುವುದು ಕೊಲ್ಲುವುದು ಯೋಗ್ಯ ಅಲ್ಲ ಅಂತ ವಾಸುದೇವ ಚಿಂತನೆ ಮಾಡಿದ. ಕಾರಣ ಏನಂದ್ರೆ, ಒಂದನೇ ಇದ್ದಾಗಿ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಿದೆ ಅಂತ ಹೇಳಿದ್ರೆ ಸನ್ಯಾಸದಲ್ಲಿ ಅಹಿಂಸೆ ಅನ್ನುವುದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಅಲ್ಲಿ ಸನ್ಯಾಸ ಸ್ವೀಕಾರ ಮಾಡಬೇಕಾದ್ರೆ ಘೋಷಣೆಯನ್ನು ಮಾಡಲಿಕ್ಕುಂಟು. ಏನಂತ ಹೇಳಿದ್ರೆ ನಾನು ಸಕಲ ಪ್ರಾಣಿಗಳಿಗೂ ಕೂಡ ಅಭಯವನ್ನು ಕೊಟ್ಟಿದ್ದೇನೆ. ಅಂದರೆ ನನ್ನಿಂದಾಗಿ ಯಾರಿಗೂ ಭಯ ಇಲ್ಲ, ಸಕಲ ಪ್ರಾಣಿಗಳಿಗೂ ನನ್ನಿಂದ ಭಯ ಇಲ್ಲ ಅಂತ ಅವನು ಘೋಷಣೆ ಮಾಡಿ ನಂತರ ಸನ್ಯಾಸ ಸ್ವೀಕಾರ ಮಾಡಬೇಕು. ಹಾಗಿರಬೇಕಾದ್ರೆ ನಾನು ಅವ್ರು ಯಾರಿಗೂ ಹಿಂಸೆ ಕೊಡ್ಲಿಕ್ಕೆ ಹೋಗ್ಬಾರ್ದು, ಕೊಲ್ಲುವುದು ಹಿಂಸೆ ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಒಂದನೇದಾಗಿ. ಎರಡನೇದೇನು ಅಂತ ಹೇಳಿದ್ರೆ ಹರಿಸ್ವಸ ನನ್ವ ಚಿರಾದ ಅಸದ್ಭಿದೆ ಭವೇದತೋ ನಾಸ್ಮಿಚ ದಂಡಕಾರಕ. ಇಂಥ ದುಷ್ಟರನ್ನ ಶಿಕ್ಷಿಸ್ಲಿಕ್ಕೋಸ್ಕರವೇ, ಸಂಹಾರ ಮಾಡ್ಲಿಕ್ಕೋಸ್ಕರವೇ ಸದ್ಯದಲ್ಲಿಯೇ ದುರ್ಗಾದೇವಿ ಅವತಾರ ಮಾಡ್ಲಿಕ್ಕಿದ್ದೆ. ಸದ್ಯದಲ್ಲೇ ಅಂದ್ರೆ ಯಾವಾಗ ಅಂತ ಗೊತ್ತಿಲ್ಲ, ಎಲ್ಲಿಂದ ಗೊತ್ತಿಲ್ಲ. ಕೇರಳದಲ್ಲಿ ಪಯಸ್ವಿನಿ ನದಿ ತೀರದ ಹತ್ತಿರ ಅಂತ ಮುಂದೆ ಹೇಳ್ತಾರೆ, ಆದರೆ ಯಾವಾಗ ಅಂತ ಗೊತ್ತಿಲ್ಲ. ಇದನ್ನು ಸಪ್ತಶತಿಯಲ್ಲೂ ಕೂಡ ಕಡೆಗೆ ದೇವಿಯೇ ಹೇಳ್ತಾಳೆ, ನಾನು ಮತ್ತೆ ಮತ್ತೆ ಅವತಾರ ಮಾಡಿ ಬರ್ತೇನೆ ಕಲಿಯುಗದಲ್ಲಿ ದುಷ್ಟರ ಸಂಹಾರಕ್ಕೋಸ್ಕರ ಅಂತ ದೇವಿಯೇ ತಾನು ತಿಳಿಸ್ಕೊಂಡು ಹೋಗ್ತಾಳೆ, ಆದರೆ ಯಾವಾಗ ಅಂತ ಗೊತ್ತಿಲ್ಲ. ಒಟ್ಟಿಗೆ ಏನು ಬಂದರೂ ಕೂಡ ದುರ್ಗೆ ಅಂತೂ ದುಷ್ಟ ಸಂಹಾರ ಮಾಡಿಯೇ ಮಾಡ್ತಾಳೆ. ಅದಕ್ಕಾಗಿ ದುಷ್ಟ ಸಂಹಾರಕ್ಕಾಗಿ ನಾನು ಈಗ ತೊಡಗುವ ಅವಶ್ಯಕತೆ ಇಲ್ಲ. ವಿಚಿಂತೆಯನ್ ನಿತ್ತಮನಂತ ಚಿಂತಕ ಸಮಸ್ತ ಸನ್ಯಾಸ ನಿಬದ್ಧ ನಿಶ್ಚಯ ಅಸಾವನುಜ್ಞಾರ್ಥಮಥಾನಮದ್ಧರಿಂ ಸಮಸ್ತ ಸಂವ್ಯಾಪಿ ನಮಾತ್ಮಗಾಯಕಂ. ಅದರಿಂದ ನಾನು ಸನ್ಯಾಸಿಯಾಗಿದ್ದು ಅಹಿಂಸೆಯನ್ನು ಪಾಲನೆಯನ್ನು ಮಾಡ್ತಾ ಒಳಗಿನಿಂದ ಏನು ತಲೆಕೆಡಿಸಿದ್ದಾರೆ ಇವರು ಅದನ್ನು ಸೋಲಿಸ್ತೇನೆ. ಜನರಲ್ಲಿ ಸಜ್ಜನರಲ್ಲಿ ನಾನು ಒಳ್ಳೆಯ ಜ್ಞಾನವನ್ನು ಸ್ಥಾಪನೆ ಮಾಡಲಿಕ್ಕೆ ನನಗೆ ಸಾಧ್ಯವಾಗತ್ತೆ ಅಂತ ಚಿಂತನೆ ಮಾಡಿದಂತಹ ವಾಸುದೇವ ಮುಂದೆ ಅನನ್ಯ ಚಿಂತಕ ಅಂತ ಹೇಳ್ತಾರೆ. ಭಗವಂತನ ಚಿಂತೆ ಬಿಟ್ಟಿನೇನೂ ಇಲ್ಲ, ಯಾವ ಸಾಂಸಾರಿಕವಾದ ಚಿಂತೆಯೂ ಇಲ್ಲ. ಎಲ್ಲ ವಸ್ತುಗಳನ್ನು ಸಮಸ್ತ ಸನ್ಯಾಸ ನಿಬದ್ಧ ನಿಶ್ಚಯ, ಪ್ರತಿಯೊಂದನ್ನು ಕೂಡ ಪ್ರೀತ್ಯಾಗ ಮಾಡಲಿಕ್ಕೆ ತಾನು ನಿಶ್ಚಯ ಮಾಡಿದ. ನಿಜವಾಗಿ ಸನ್ಯಾಸ ಅಂದರೆ ನೋಡಿ, ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು ಸನ್ಯಾಸ ಅಂದರೆ ಸಕಲವನ್ನು ತ್ಯಾಗ ಮಾಡುವುದು, ದೇವರು ಮಾತ್ರ ಬೇಕು ಅಂತ ಹೇಳಿ. ನಂತರ ದೇವರು ಬಿಟ್ಟಿನ ಯಾರೂ ಇಲ್ಲ. ತ್ವಮೇವ ಸರ್ವಂ ಮಯಿ ದೇವದೇವ ಅಂತ ಹೇಳಿದಾಗ ತ್ವಮೇವ ಮಾತಾಜ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದವೇದು ಸಂಪೂರ್ಣವಾಗಿ ಅನ್ವಯವಾಗುವುದು ಸನ್ಯಾಸಿಗಳಿಗೆ. ಯಾಕಂದರೆ ಅವರಿಗೆ ಭಗವಂತ ಬಿಟ್ಟಿನ ಯಾರೂ ಇಲ್ಲ, ಏನೂ ಇಲ್ಲ. ಈ ರೀತಿ ಸರ್ವ ತ್ಯಾಗ ಮಾಡಬೇಕಾದವರು ಸನ್ಯಾಸಿಗಳು. ಅದಕ್ಕೆ ನಿಶ್ಚಯ ಮಾಡಿದ್ದೀನಿ ವಾಸುದೇವ, ನಿಶ್ಚಯ ಮಾಡಿ ತಾನು ಮನೆಗೆ ಬಂದಂತೆ.
ಅಸಾವನುಜ್ಞಾರ್ಥಮಥಾನ ಮದ್ಧರಿಂ ಸಮಸ್ತ ಸಂವ್ಯಾತ್ಮಿನ ಮಾತ್ಮ ಗಾಯಕಂ. ಯಾಕೆ ಮನೆಗೆ ಬಂದ ಅಂತ ಹೇಳಿದ್ರೆ ಆಜ್ಞೆ ಪಡೀಲಿಕ್ಕೋಸ್ಕರ. ಆಜ್ಞೆ ಪಡೆಯುವುದು ಅಂತ ಹೇಳಿದ್ರೆ ತಂದೆ ತಾಯಿಯರ ಆಜ್ಞೆಯ ಅಷ್ಟು ಮಾತ್ರ ಅಲ್ಲ, ಮತ್ತೆ ಒಂದೊಂದು ವಸ್ತುವಿನಲ್ಲಿ ದೇವರು ಕೂತಿದ್ದಾನಲ್ವಾ, ಅವನ ಆಜ್ಞೆಯನ್ನು ಪಡೀಲಿಕ್ಕೋಸ್ಕರ. ನನಗೆ ಎಷ್ಟು ಚಂದವಾದ ಒಂದು ಅನುಸಂಧಾನ ಅಂತ ಹೇಳಿದ್ರೆ, ಇಷ್ಟು ದಿನ ನಾನು ಈ ಮನೆಯಲ್ಲಿದ್ದೆ, ಈ ಮನೆಯಲ್ಲಿ ಭಗವಂತ ಒಂದೊಂದು ವಸ್ತುವಿನ ಒಳಗೆ ಕೂತು ನನ್ನನ್ನು ರಕ್ಷಣೆ ಮಾಡಿದ್ದಾನೆ. ದೇವರು ಬರೀ ಅಪ್ಪ ಅಮ್ಮನ ಒಳಗೆ ಕೂತು ಮಾತ್ರ ರಕ್ಷಣೆ ಮಾಡಿದ್ದಲ್ಲ, ಒಂದು ಪಾತ್ರೆ ಪಗಡೆ ಇರಬಹುದು, ಒಂದು ಕಂಬ ಇರಬಹುದು, ಒಂದು ಬಾಗಿಲಿರಬಹುದು, ಪ್ರತಿಯೊಂದರ ಒಳಗೂ ದೇವರು ಕೂತು ನನ್ನನ್ನು ರಕ್ಷಣೆ ಮಾಡಿದ್ದಾನೆ. ಇಲ್ಲದಿದ್ರೆ ಈ ಜಡವಾದದ್ದು ಏನನ್ನು ರಕ್ಷಣೆ ಮಾಡ್ತದೆ? ಇದರ ಒಳಗೆ ದೇವರು ಕೂತಿದ್ದಾನೆ ಪ್ರತಿಯೊಂದು ವಸ್ತುವಿನೊಳಗೂ. ಈ ಒಂದು ಅನುಸಂಧಾನ ಅಂದರೆ ಇದು ಸಾಮಾನ್ಯ ಯಾರಿಗೂ ಬರುವಂತಹದ್ದಲ್ಲ. ಈ ರೀತಿ ತಿಳ್ಕೊಂಡು ಸಮಸ್ತ ಸಂವ್ಯಾಪಿನಂ ಆತ್ಮದಾಯಕಂ, ಎಲ್ಲ ಕಡೆಯೂ ಕೂಡ ನೆಲೆಸಿರುವಂಥವ ತನ್ನ ಒಳಗಿರುವ ದೇವರು, ಆ ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ವಾಸುದೇವ. ಕಂಬಕ್ಕೆ, ಬಾಗಿಲಿಗೆ, ಗೋಡೆಗೆ, ಕಿಟಕಿಗೆ, ಪಾತ್ರೆಗೆ, ಪಗಡಿಗೆ, ಪ್ರತಿಯೊಂದಕ್ಕೂ ನಮಸ್ಕಾರ ಮಾಡ್ತಾ ಇದ್ದಾನೆ, ನಮಸ್ಕಾರ ಮಾಡ್ತಾ ಇದ್ದಾನೆ, ನಮಸ್ಕಾರ ಮಾಡ್ತಾ ಇದ್ದಾನೆ. ಹೊರಗಿನವರಿಗೆ ಏನೂ ಅರ್ಥ ಆಗ್ತಾ ಇಲ್ಲ, ಯಾಕೆ ಈ ರೀತಿ ನಮಸ್ಕಾರ ಮಾಡ್ತಾನೆ ವಾಸುದೇವನು ಇದ್ದಕ್ಕಿದ್ದಂಗೆ. ಕೇಳ್ತಾರೆ, ನಿಜೇ ಜನೇ ಕಿನ್ ನಮಸೀತಿ ಪೃಚ್ಛತಿ ಬ್ರುವನ್ ಸ್ವವಸ್ತು ಪ್ರಣತಿಂ ವ್ಯಧಾಮಿತಿ ಗುರೋ ಕಿಲಾನ್ವೇಷಣವಾನ್ ಜಗದ್ಗುರು ತದಾ ಜಗಾಮಾಖಿಲ ಲೋಕ ಶಿಕ್ಷಕ. ಕೇಳ್ತಾರೆ ತಂದೆ ತಾಯಿಯೆಲ್ಲ, ಯಾಕೆ ಮಗು ಈ ರೀತಿ ನಮಸ್ಕಾರ ಮಾಡ್ತಾ ಇದೆಯಾ? ನಮಗೆಲ್ಲ ಇದ್ದಕ್ಕಿದ್ದಾಗ ಬರ್ತಾನೆ, ನಮಸ್ಕಾರ ಮಾಡ್ತಾನೆ, ಅಮ್ಮನಿಗೆ ನಮಸ್ಕಾರ ಮಾಡ್ತಾನೆ, ಅಪ್ಪನಿಗೆ ನಮಸ್ಕಾರ ಮಾಡ್ತಾನೆ, ಕಾರಣ ಇಲ್ಲ ಏನಿಲ್ಲ, ಯಾಕೆ ಈ ರೀತಿ ಮಾಡ್ತೇನೆಂದರೆ ಅವನು ಹೇಳಿದ್ದು ಸ್ವವಸ್ತು ಪ್ರಣತಿಂ ವ್ಯಧಾಮಿತಿ ಅಂತ. ಏ, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಅವ್ರು ಏನು ತಿಳ್ಕೊಟ್ರು ಅಂದರೆ, ಅವ್ರು ನೋಡಿ ಅವರಿಗಾದ ಅರ್ಥವೇ ಬೇರೆ. ಸ್ವವಸ್ತು ಅಂದರೆ ನನಗೆ ಎಷ್ಟು ಅಭಿಮಾನ, ನಮ್ಮ ನನ್ನಮ್ಮ, ನನ್ನಪ್ಪ, ನನ್ನ ಮನೆ, ನಂದು 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 ಅಂತ ಎಷ್ಟಿದೆ, ಅದಕ್ಕಾಗಿ ಈ ರೀತಿ ನಮಸ್ಕಾರ ಮಾಡ್ತಾ ಇದ್ದಾನೆ. ಆದರೆ ನೋಡಿ, ವಾಸ್ತವಿಕವಾಗಿ ಆ ವಾಸುದೇವನ ಅನುಸಂಧಾನವೇ ಬೇಕು. ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತ ಭಾಗವತದಲ್ಲಿ ಯಾವುದು ವಸ್ತು ಅಂತ ಹೇಳಿತು ಆ ವಸ್ತುವಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದು. ವಸ್ತು ಅಂತ ಹೇಳಿದ್ರೆ ಭಗವಂತನೇ ವಸ್ತು, ಎಲ್ಲ ಕಡೆಯೂ ಕೂಡ ನೆಲೆಸಿರುವಂತಹ ಭಗವಂತನೇ ವಸ್ತು. ಅದಕ್ಕೆ ನನ್ನ ವಸ್ತು ಅಂದರೆ ನನ್ನ ಸ್ವಾಮಿ, ನನಗೆ ಎಲ್ಲ ಕಡೆ ದೇವರು ಕಾಣಿಸ್ತಾ ಇದ್ದಾನೆ, ಆ ದೇವರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂದರೆ ಪ್ರತಿಯೊಂದು ವಸ್ತುವಿಗೂ ನಮಸ್ಕಾರ ಮಾಡಿ ಮಾಡಿ ನಂತರ ತದಾ ಜಗಾಮ ಅಖಿಲ ಲೋಕ ಶಿಕ್ಷಕ, ಇದು ಇಡೀ ಜಗತ್ತಿಗೆ ಲೋಕಕ್ಕೆ ಕೊಟ್ಟಂತಹ ಶಿಕ್ಷಣ ಅಂತ. ಏನಂದರೆ, ನೀವು ಯಾರಿಂದಾಗಿ ಉಪಕಾರವನ್ನು ಪಡೆದಿದ್ದೀರೋ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸದೇ ಹೋಗಬೇಡಿ. ಯಾವ ವಸ್ತುವಿನಿಂದ ನೀವು ಉಪಕಾರವನ್ನು ಪಡೆದಿದ್ದೀರೋ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸದೇ ಹೋಗಬೇಡಿ. ಇದನ್ನೇ ಕೃಷ್ಣನು ಭಾಗವತದಲ್ಲಿ ಹೇಳೋದು. ಗೋವರ್ಧನ ಪರ್ವತವನ್ನು ಎತ್ತುವುದಕ್ಕಿಂತ ಮುಂಚೆ ನಾವು ಯಾವುದರಿಂದ ಬದುಕುತ್ತಾ ಇದ್ದೇವೋ ಅಲ್ಲಿ ದೇವರ ಆರಾಧನೆಯನ್ನು ಮಾಡಬೇಕು, ಅಲ್ಲಿ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕು. ಆ ರೀತಿ ತಾನು ಎಲ್ಲ ತನ್ನ ವಸ್ತುವಿಗೆ ಅಂದರೆ ಒಳಗಿರುವ ಭಗವಂತನಿಗೆ ನಮಸ್ಕಾರ ಮಾಡಿ ಇನ್ನು ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಒಬ್ಬರು ಗುರುಗಳು ಬೇಕು. ಗುರುಗಳಿಂದ ತಾನು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ಅದಕ್ಕಾಗಿ ಗುರುಗಳನ್ನು ಹುಡುಕೊಂಡು ಹೋದನಂತೆ ವಾಸುದೇವ. ಯತಿರಿಯತಾತ್ಮ ಭುವಿ ಕಶ್ಚನಾಭವತ್ ವಿಭೂಷಣೋ ಭೂರಿ ವಿರಕ್ತಿ ಭೂಷಣ ನನಾಮ ಮಾತ್ರ ಚುಚಿಮರ್ಥತೋಪಿಯಂ ಜನೋಚ್ಯುತ ಪ್ರೇಕ್ಷ ಮುದಾಹರ ಸ್ಫುಟಂ. ಆಗಿನ ಕಾಲದಲ್ಲಿ ಅಂದರೆ ಇವತ್ತಿನ 800 ವರ್ಷದ ಹಿಂದೆ ಒಬ್ಬರಿದ್ದರು ಯತಿಗಳು. ಯಾರು ಅಂತ ಹೇಳಿದರೆ ಅವರನ್ನು ಅಚ್ಯುತ ಪ್ರಜ್ಞಾ ಅಂದರೆ ಕೆಲವರ ಪ್ರಕಾರ ಅಚ್ಯುತ ಪ್ರೇಕ್ಷ ಅಚ್ಯುತ ಪ್ರಜ್ಞಾ ಈ ರೀತಿ ಎರಡುಂಟು. ಆದರೆ ಇಲ್ಲಿ ಸಾಮಾನ್ಯವಾಗಿ ನಾರಾಯಣ ಪಂಡಿತಾಚಾರ್ಯ ಹೇಳಿ ನೋಡಿದರೆ ಅಚ್ಯುತ ಪ್ರಜ್ಞಾ ಅಂತಲೇ ಅವರ ಹೆಸರು ಇರಬಹುದು ಅನ್ನುವುದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಒಂದೇನು ಅಂತ ಹೇಳಿದರೆ ನೋಡಿ, ಇವರು ಅಚ್ಯುತ ಪ್ರೇಕ್ಷರು ಅಥವಾ ಅಚ್ಯುತ ಪ್ರಜ್ಞರು. ತಾವು ಮುಂದೆ ಈ ವಾಸುದೇವನಿಗೆ ಸನ್ಯಾಸ ಕೊಟ್ಟು ಮಾಡುವ ನಾಮಕರಣ ಏನಂದರೆ ಪೂರ್ಣ ಪ್ರಜ್ಞಾ ಅಂತ. ಮತ್ತು ಇನ್ನೊಂದೇನೆಂದರೆ ಈ ಅಚ್ಯುತ ಪ್ರಜ್ಞರೇನಿದ್ದಾರೆ ಇವರ ಪರಂಪರೆಯನ್ನು ನೋಡ್ಕೊಂಡು ಬಂದರೆ ನಾವು ಹೇಳ್ತೇವೆ, ದುರ್ವಾಸ ಸಂಪರ ತೀರ್ಥಾಖ್ಯ ಭಿಕ್ಷುಂ ಸತ್ಯಪ್ರಜ್ಞಂ ಪ್ರಾಜ್ಞ ತೀರ್ಥಂ. ಸತ್ಯಪ್ರಜ್ಞರು ಇವರು, ಅಚ್ಯುತ ಪೂರ್ಣ ಪ್ರಜ್ಞರು, ಸತ್ಯಪ್ರಜ್ಞರು. ಅದೇ ರೀತಿ ಇವರು ಕೂಡ ಅಚ್ಯುತ ಪ್ರಜ್ಞರು. ಈ ಪರಂಪರೆಯಲ್ಲಿ ಪ್ರಜ್ಞಾ ಅನ್ನೋದು ಸಾಮಾನ್ಯವಾಗಿ ಬರ್ತಾ ಇದ್ದಂಥ ಒಂದು ನಾಮ ಅಂತ ಕಾಣಿಸ್ತದೆ. ಆ ರೀತಿ ಅಚ್ಯುತ ಪ್ರಜ್ಞರು ಅನ್ನೋದು ಇನ್ನು ಕೆಲವರು ಇವತ್ತು ನೀವು ಪದ್ಯಗಳೆಲ್ಲ ನೋಡಬಹುದು ಅಚ್ಯುತ ಪ್ರೇಕ್ಷ ಅಂದರೆ, ಪ್ರೇಕ್ಷ ಅಂದರೆ ಪ್ರಜ್ಞಾ ಅಂತಲೇ ಅರ್ಥ. ಅಂದರೆ ಅಚ್ಯುತನಲ್ಲಿ ಯಾವತ್ತೂ ಬುದ್ಧಿಯನ್ನು ಇಟ್ಟವರು, ಅದರಿಂದಾಗಿ ಅಚ್ಯುತ ಪ್ರಜ್ಞರು ಅಂತ ಅವರಿದ್ರಂತೆ. ಅವರೆಂಥವ್ರು ಅಂದರೆ ಯತಿ ಹಿ ಯಥಾತ್ಮ, ಯತಿ ಅರ್ಥಕ್ಕೆ
ಸರಿಯಾಗಿ ಅನ್ವರ್ಥವಾಗಿದ್ದವರು. ಯತಿ ಅಂತ ಹೇಳಿದ್ರೆ ನಿಯಂತ್ರಣ ಮಾಡಿದವರು, ಮನಸ್ಸನ್ನು ನಿಯಂತ್ರಣ ಮಾಡಿದವರು. ಇವರು ಒಳ್ಳೆ ಮನಸ್ಸನ್ನು ನಿಯಂತ್ರಣ ಮಾಡಿದಂತಹ, ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿದಂತಹ ಒಬ್ಬರು ಯತಿಗಳು, ಅಚ್ಯುತ ಪ್ರಜ್ಞರು. ಇವರಿಗೆ ಭೂಷಣವೇ ವಿರಕ್ತಿ, ಮಹಾವಿರಕ್ತಿಯಿಂದ ಕೂಡಿರುವಂಥವರು. ಕೇವಲ ಹೆಸರಿನಿಂದ ಮಾತ್ರ ಅಲ್ಲ, ಅರ್ಥದಿಂದಲೂ ಕೂಡ ಅಚ್ಯುತನಲ್ಲಿ ಮಹಾಭಕ್ತಿ ಇಟ್ಟವರು ಅಚ್ಯುತ ಪ್ರಜ್ಞರು. ಇವರು ಎಂಥವರು ಅಂದರೆ ಅಂತಿಂಥವರಲ್ಲ, ಸಾಮಾನ್ಯರಲ್ಲ ಅಂತ ಹೇಳ್ತಾರೆ ಈ ಅಚ್ಯುತ ಪ್ರಜ್ಞರು. ಇವರು ದುರ್ವಾಸರ ಪರಂಪರೆಯಲ್ಲಿ ಬಂದವರು. ಈ ಕಲಿಯುಗದಲ್ಲಿ ಒಳ್ಳೆಯ ಸಂಪ್ರದಾಯ, ವೈಷ್ಣವ ದೀಕ್ಷೆಯನ್ನು ಹೊಂದಿದಂತಹ ಸಂಪ್ರದಾಯ ಬೆಳೆದು ಬಂದದ್ದು ದುರ್ವಾಸರ ಮೂಲಕ. ಆ ದುರ್ವಾಸರ ಪರಂಪರೆಯಲ್ಲಿ ಇವರು ಬಂದವರು. ಪುರೇಶ ಕೃಷ್ಣಾಕರ ಸಿದ್ಧ ಶುದ್ಧಿ ಮದ್ವರಾನ್ನ ಭುಕ್ತ್ಯ ಕಿಲ ಪಾಂಡವಾಲಯೇ ವಿಶೋಧಿತಾತ್ಮ ಮಧುಕೃತ್ ಪ್ರವೃತ್ತಿಮಾನ್ ಚಚಾರ ಕಾಂಚಿತ್ ಪರಿವತ್ಸರಾನ್ ಮುದಾ. ಒಂದು ದುರ್ವಾಸರ ಪರಂಪರೆಯಲ್ಲಿ ಬಂದವರು. ಇನ್ನೊಂದೇನು ಅಂತ ಹೇಳಿದ್ರೆ, ಇದು ಕುಲದ ಮಹತ್ವ, ಆದರೆ ವ್ಯಕ್ತಿಯ ಮಹತ್ವ ಏನು ಅಂದರೆ, ಈ ಅಚ್ಯುತ ಪ್ರಜ್ಞರ ವ್ಯಕ್ತಿಯ ಮಹತ್ವ ಏನು ಅಂದರೆ, ಹಿಂದಿನ ಜನ್ಮದಲ್ಲಿ ಇವರೇನಾಗಿತ್ತು ಅಂದರೆ, ವನವಾಸದಲ್ಲಿದ್ದಾಗ ಪಾಂಡವರು ಅಲ್ಲಿ ಇವರೊಬ್ಬರು ಯತಿಗಳಾಗಿದ್ದರಂತೆ ಯಾವಾಗಲೂ ಕೂಡ. ಈ ನೀವು ಮಹಾಭಾರತ ನೋಡಿದರೆ, ಧರ್ಮರಾಜ ಕಾಡಿನಲ್ಲಿ ವನವಾಸದಲ್ಲಿದ್ದಾಗ ಸಾವಿರಾರು ಮಂದಿ ಯತಿಗಳಿಗೆ ಪ್ರತಿದಿನ ಊಟ ಹಾಕ್ತಾ ಇದ್ದಾನೆ. ಸಾಕ್ಷಾತ್ ದ್ರೌಪದಿಯೇ ತಾನು ಬಳಸ್ತಾ ಇದ್ದಂತೆ, ಬಂಗಾರದ ತಟ್ಟೆಯಲ್ಲಿ ಎಲ್ರಿಗೂ ಭೋಜನ ದ್ರೌಪದಿಯೇ ಬಳಸ್ತಾ ಇದ್ದದ್ದು. ಅಕ್ಷಯ ಪಾತ್ರೆಯಲ್ಲಿ ಬಂದಂತಹ ಪ್ರತಿಯೊಂದು ಸಿದ್ಧವಾದಂತಹ ಅನ್ನ, ಆ ರೀತಿ ಏನು ದ್ರೌಪದಿ ಬಳಸ್ತಾ ಇದ್ಲು, ಅಲ್ಲಿ ಸಂತರ್ಪಣೆ ನಡೀತಾ ಇತ್ತು, ಅದರಲ್ಲಿದ್ದಂತಹ ಒಬ್ರು ಯತಿಗಳಿವರು. ದ್ರೌಪದಿಯ ಕೈಯಿಂದ ಉಂಡಂತಹ ಯತಿಗಳು ಅಂದರೆ, ದ್ರೌಪದಿ ಏನು ಬಳಸಿದ್ಲು ಅದನ್ನ ತಿಂದಂತಹ ಯತಿಗಳಿವರು ಅಂತ ಹೇಳ್ತಾರೆ. ವರಾನ್ನ ಭುಕ್ತ್ಯ ಕಿಲ ಪಾಂಡವಾಲಯ ಕೃಷ್ಣಾಕರ ಸಿದ್ಧ ಶುದ್ಧಿ ಮತ್ತು ದ್ರೌಪದಿಯ ಕೈಯಿಂದ ಸಿದ್ಧವಾದಂತಹ ಶುದ್ಧವಾದಂತಹ ಶ್ರೇಷ್ಠವಾದ ಅನ್ನವನ್ನು ತಿಂದದರಿಂದಾಗಿ ಆವಾಗಲೇ ಅವರ ಮನಸ್ಸು ಶುದ್ಧವಾಗಿತ್ತಂತೆ. ಅದರಿಂದಾಗಿ ನೋಡಿ, ಆ ಶುದ್ಧವಾದ ಮನಸ್ಸು ಈಗಲೂ ಮುಂದೆ ಬಂದಿತ್ತು. ಇದು ಎಷ್ಟು ಸ್ಪಷ್ಟ ಅಂದರೆ, ಇದನ್ನು ಆಯುರ್ವೇದ ಶಾಸ್ತ್ರವು ಹೇಳುತ್ತದೆ ನೋಡಿ. ಯಾವತ್ತು ಆಹಾರ ಅನ್ನುವುದು ನಮ್ಮ ಮೇಲೆ ಯಾವ ರೀತಿ ಪ್ರಭಾವವನ್ನು, ನಮ್ಮ ನೇರವಾಗಿ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತದೆ. ನಾವು ತಿನ್ನುವ ಆಹಾರ ಅದು ಹೇಗಂತ ಹೇಳಿದ್ರೆ, ಮಾಡುವವರ ಮೇಲೆ ಹೋಗ್ತದೆ. ಆಹಾರವನ್ನು ತಯಾರು ಮಾಡುವವರು ಎಷ್ಟು ಶುದ್ಧ ಮನಸ್ಸಿನಿಂದ ಮಾಡ್ತಾರೋ ಅಷ್ಟು ನಮ್ಮ ಮೇಲೆ ಅದು ಪರಿಣಾಮವನ್ನು ಉಂಟು ಮಾಡುತ್ತದೆ. ಆಹಾರವನ್ನು ಬಳಸುವವರು ಎಷ್ಟು ಶುದ್ಧವಾದ ಮನಸ್ಸಿನಿಂದ ಬಳಸ್ತಾರೋ ಅಷ್ಟು ನಮ್ಮ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಒಟ್ಟಿಗೆ ಕುಳಿತವರು ಎಷ್ಟು ಶುದ್ಧವಾದ ಮನಸ್ಸಿನಿಂದ ತಿಂತಾರೋ ಅದು ನಮ್ಮ ಮೇಲೆ ಪ್ರಭಾವವನ್ನು ಉಂಟು ಮಾಡುತ್ತದಂತೆ. ಇದೆಲ್ಲ ಸದ್ವೃತ್ತ ಅಂತ ಬರುತ್ತದೆ ಆಯುರ್ವೇದದಲ್ಲಿ, ಚರಕ ಸಂಹಿತೆಯಲ್ಲಿ ಇದನ್ನೆಲ್ಲ ತಿಳಿಸ್ಕೊಂಡು ಹೋಗ್ತಾರೆ. ಅದರಿಂದಾಗಿ ನೋಡಿ, ಯಾವತ್ತು ಶ್ರೇಷ್ಠವಾದ ಅನ್ನ ಯಾವುದು ಅಂತ ಹೇಳಿದ್ರೆ, ಒಳ್ಳೆ ಪತಿವ್ರತೆ ಮಾಡಿದಂತಹ ಅನ್ನ ಶ್ರೇಷ್ಠವಾದ ಅನ್ನ. ಪುರುಷರಿಗಿಂತಲೂ ಪತಿವ್ರತೆಯ ಅನ್ನ ಶ್ರೇಷ್ಠವಾದ ಅನ್ನ. ಅದು ಶ್ರೇಷ್ಠವಾದ ರೀತಿಯಿಂದ ಮಾಡಿ ಬಳಸಿದ, ಆ ಪತಿವ್ರತೆಯೇ ಬಳಸಿದ ಅನ್ನ ಶ್ರೇಷ್ಠವಾದ ಅನ್ನ. ಅದರಲ್ಲೂ ಸಾಕ್ಷಾತ್ ದ್ರೌಪದಿಯೇ ಅಂದರೆ, ದ್ರೌಪದಿ ಅಂದರೆ ಭಾರತೀ ದೇವಿ. ಆ ಭಾರತೀ ದೇವಿಯೇ ತಾನು ಬಳಸಿದಾಗ, ಅವಳೇ ಮಾಡಿ ಬಳಸಿದಾಗ ಅದನ್ನು ತಿಂದರೆ ಇನ್ನೆಲ್ಲಿಂದ ಬರಬೇಕು, ಮನಸ್ಸಿಗೆ ಎಲ್ಲಿಂದ ಕೆಟ್ಟು ಹೋಗಬೇಕು? ಅದು ಕೆಲವು ದಿನ ಆ ವನವಾಸದಲ್ಲಿದ್ದಷ್ಟು ಕಾಲವೂ ಕೂಡ ದ್ರೌಪದಿಯ ಕೈಯಿಂದ ಬಳಸಲ್ಪಟ್ಟದನ್ನು ತಿಂದಂತಹ ಮಹಾತ್ಮ ಅಂದರು ಈ ಅಚ್ಯುತ ಪ್ರಜ್ಞರು. ಅದರಿಂದಾಗಿಯೇ ಶುದ್ಧವಾದ ಮನಸ್ಸುಳ್ಳವರಾಗಿದ್ದರಂತೆ. ಚಚಾರ ಕಾಂಚಿತ್ ಪರಿವತ್ಸರಾನ್ ಮುದಾ, ಕೆಲವು ವರ್ಷ ಅಲ್ಲಿ ಕಳೆದಿದ್ರು ವನವಾಸದಲ್ಲಿ. ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಅಭೂತ್ ಕುಶಾಸ್ತ್ರಾಭ್ಯಸನಂ ನಪಾತಕಂ ಕ್ರಮಾಗತಾತ್ ವಿಪ್ರತಿಸಾರತೋ ಯತೇ ಯಥಾ ಕುಶಸ್ತ್ರಾಧ್ಯಸನಂ ಮುರದ್ವಿಷಃ ಪದಾಂಬುಜೇ ವ್ಯಾಧವರ್ಗ ವರಸ್ಯ ಗರ್ಹಿತಂ. ಇಲ್ಲಿ ಹುಟ್ಟಿ ಬಂದಿದ್ರು. ಹುಟ್ಟಿ ಬಂದು ಆ ಪುಣ್ಯದ ಫಲದಿಂದ ಆ ದುರ್ವಾಸರ ಪರಂಪರೆಯಲ್ಲಿ ತಾವು ಯತಿಗಳಾಗಿ ಬಂದಿದ್ರು. ಯತಿಗಳಾಗಿ ಬಂದರೂ ಕೂಡ ನೋಡಿ, ಸ್ವಾರಸ್ಯ ಏನಂತ ಹೇಳಿದ್ರೆ, ಕಲಿಕಾಲದ ಪ್ರಭಾವದಿಂದ ಕೆಟ್ಟ ಶಾಸ್ತ್ರ ಮಾಯಾವಾದವನ್ನು ತಾವು ಓದಿದ್ರು, ಅದನ್ನೇ ಗಟ್ಟಿ ಮಾಡಿಕೊಂಡಿದ್ರು, ಒಳಗಿನಿಂದ ಒಪ್ಪುತ್ತಾ ಇರಲಿಲ್ಲ. ಆದರೆ ಆಗಿನ ಕಾಲದಲ್ಲಿ ಶಾಸ್ತ್ರಾಧ್ಯಯನ ಅಂದರೆ ಅದೇ, ಮಾಯಾವಾದವನ್ನು ಓದುವುದೇ ಶಾಸ್ತ್ರಾಧ್ಯಯನ, ಅದಕ್ಕಿಂತ ಬೇರೆ ಶಾಸ್ತ್ರವೇ ಇದಲ್ಲ. ಅದಕ್ಕೆ ಹೇಳ್ತಾರೆ ನಪಾತಕಂ, ಅದೇನು ತಪ್ಪಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆಗಿದ್ದದ್ದೇ ಅದು, ಅದಕ್ಕಿಂತ ಬೇರೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಏನಂದರೆ ಕಲಿಕಾಲದಲ್ಲಿ ಬ್ರಾಹ್ಮಣರು ಹಾಳಾಗಿ ಹೋದರು ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಬೈಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಕಾಲವೇ ಅಂತದ್ದು, ಏನು ಮಾಡ
ಕಲಿಕಾಲವೇ ಅಂಥದ್ದು, ಅದಕ್ಕಾಗಿ ಬ್ರಾಹ್ಮಣರಿಗೆ ಬೈದು ಪ್ರಯೋಜನ ಇಲ್ಲ. ಹಾಗೆ ಏನು ಮಾಡೋಣ, ಅಚ್ಯುತ ಪ್ರಜ್ಞರು ಪಾಪ ಒಳ್ಳೆಯವರವರು, ಆದರೆ ಈ ಯುಗದ ಪ್ರಭಾವ ಅವರನ್ನು ಆ ರೀತಿ ಕೆಟ್ಟ ಶಾಸ್ತ್ರಾಧ್ಯಯನಕ್ಕೆ ನೂಕಿಬಿಟ್ಟಿತ್ತವರು. ವಿನೀತ ಮಾಂ ನಾಯ ಶಿರೋ ವಿಶಾರದಂ ಸದೇವ ತತ್ವಂ ಪ್ರಭುಭುತ್ಸು ಮಾದರಾತ್ ಗುರುರ್ವಿದಿತ್ವೋಪಗತಾಂ ನಿಜಾಮೃತಿಂ ಕದಾಚಿತೂ ಚೇತಮುಪಹ್ವರೇ ಗಿರಂ. ತುಂಬ ವಿನಯ ಅಂತೇವರು, ತುಂಬ ವಿನಯದಿಂದ ಕೂಡಿದವರು. ಯಾವತ್ತೂ ಉಪನಿಷತ್ತುಗಳ ವಿಚಾರವನ್ನು ಮಾಡ್ತಾ ಇದ್ದಂತಹ ಒಳ್ಳೆ ವ್ಯಕ್ತಿ. ನಿಜವಾಗಿ ಯತಿಗಳು ಅಂದರೆ ಯತಿಗಳೇ, ಒಂದು ನಿಮಿಷ ವ್ಯರ್ಥ ಮಾಡ್ತಾ ಇರಲಿಲ್ಲ ಅಚ್ಯುತ ಪ್ರಜ್ಞರು. ಯಾವತ್ತು ಸನ್ಯಾಸಿಗಳ ಹಾಗೆ ಒಂದು ನಿಮಿಷವೂ ವ್ಯರ್ಥ ಮಾಡದೆ ದೇವರ ಚಿಂತನೆ ಮಾಡ್ತಾ ಇರಬೇಕು. ಆ ರೀತಿ ದೇವರ ಚಿಂತನೆ ಮಾಡ್ತಾ ಇದ್ದವರು. ಅವರು ಗುರುಗಳು, ಅವರು ಯಾರು ಅಂತ ಅವರ ಹೆಸರು ಹೇಳಲ್ಲ, ಅಚ್ಯುತ ಪ್ರಜ್ಞರ ಗುರುಗಳ ಹೆಸರನ್ನು ಹೇಳುವುದಿಲ್ಲ. ಆದರೆ ಅವರ ಅವಸಾನ ಹತ್ತಿರ ಬಂದಾಗ ಅವರು ಅಚ್ಯುತ ಪ್ರಜ್ಞರನ್ನು ಕರೆದಿದ್ರಂತೆ, ಹತ್ತಿರಕ್ಕೆ ಕರೆದು ತಾವು ಹೇಳಿದ್ರಂತೆ, ನೋಡು ನೋಡಿ ಒಂದು ಮಾತು ಹೇಳ್ತೇನೆ ನಾನು, ಅಹಂ ಸ್ವಯಂ ಬ್ರಹ್ಮನ ಕಿಂಚಿದಸ್ತಿ ಮತ್ ಪರಂ ವಿಜೃಂಭೇದ ಯಥಾ ಸ್ಫುಟಂ ಚಿತಿ ಇತೀಹ ಮಾಯಾ ಸಮಯೋಪಪಾದಿತಂ ನಿರನ್ವಯಂ ಸೂರತಮಾಶ್ಮ ವಿಸ್ಮತೀ. ಹತ್ತಿರದಲ್ಲಿ ಕರೆದು ಹೇಳಿದ ಗುರುಗಳು, ನೋಡಿ ಅಚ್ಯುತ ಪ್ರಜ್ಞರೇ, ನೀವು ಮಾಯಾವಾದವನ್ನು ಓದಿದ್ದೀರಿ, ನಾನು ಬದುಕಿನ ಉದ್ದಕ್ಕೂ ಅದನ್ನೇ ಓದಿದ್ದೇನೆ. ಏನು ಅದರಲ್ಲಿದೆ ಅಂತ ಹೇಳಿದರೆ, ನಾನೇ ದೇವರು, ನಾನೇ ದೇವರು. ನಂತರ ನನಗಿಂತ ಅಂದರೆ ಬ್ರಹ್ಮನಿಗಿಂತ ವ್ಯತಿರಿಕ್ತವಾದದ್ದು ಏನೂ ಇಲ್ಲ, ಎಲ್ಲ ಸುಳ್ಳು, ಬ್ರಹ್ಮ ಮಾತ್ರ ಸತ್ಯ. ಇದೆಲ್ಲ ಏನು ಕಾಣಿಸ್ತಾ ಇದೆ, ಇದೆಲ್ಲ ಬರೀ ಮಾಯಾಕಲ್ಪಿತ ಅಂದರೆ ಬರೀ ಸುಳ್ಳು. ಈ ರೀತಿಯೆಲ್ಲ ಏನು ಹೇಳ್ತಾರೆ, ಇದೆಲ್ಲೂ ಇಲ್ಲ, ಇದು ಸರಿಯಲ್ಲ, ಇದು ಇದನ್ನು ನಂಬಬೇಡಿ ನೀವು ಅಂತ ಹೇಳ್ತಾರೆ ಶಿಷ್ಯರಿಗೆ ಹೇಳಿದ್ದು ಗುರುಗಳು. ನೀವು ನಂಬೇಡಿ, ಯಾಕಂದರೆ ಯದೇದಾತ್ಮೈಕ್ಯಮುಪಾಸ್ತಿ ಚೋದಿತಂ ನಮೇ ಗುರೋರಪ್ಯಪರೋಕ್ಷತಾಂ ಗತಂ ಪುರಾತನಾನಾಮಪಿ ಸೌಮ್ಯ ಕುತ್ರಚಿತ್ ತಥೋ ಮುಕುಂದಂ ಭಜ ಸಂವಿದೇ ಮುದಾ. ಈ ರೀತಿ ಉಪಾಸನೆ ಮಾಡಿ ನಮ್ಮ ಗುರುಗಳಿಗೂ ಸದ್ಗತಿಯಾಗಿಲ್ಲ, ನಮ್ಮ ಗುರುಗಳು ದೇವರನ್ನು ಕಂಡಿಲ್ಲ. ನಾನೇ ದೇವರು, ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಈ ರೀತಿ ಸೋಹಂ ಸೋಹಂ ಈ ಉಪಾಸನೆಯನ್ನು ಮಾಡಿ ನನ್ನ ಗುರುಗಳು ದೇವರು ಕಂಡಿಲ್ಲ, ಅವರು ಗುರುಗಳು ದೇವರು ಕಂಡಿಲ್ಲ, ಹಿಂದಿನವರು ಯಾರೂ ಕೂಡ ದೇವರನ್ನು ಕಂಡಿಲ್ಲ. ಅದಕ್ಕಾಗಿ ನಾನು ನಿಮಗೆ ಹೇಳುವ ಮಾತೇನು ಅಂತ ಹೇಳಿದರೆ, ನೀವು ಯಾವತ್ತೂ ನಾನೇ ದೇವರೊಂದು ಉಪಾಸನೆ ಮಾಡಬೇಡಿ. ಮತ್ತು ಆ ಸ್ವಾಮಿ ಇದ್ದಾನಲ್ಲ ನಾರಾಯಣ, ಆ ನಾರಾಯಣ ನಮಗಿಂತ ಬೇರೆಯಾಗಿ ಸರ್ವೋತ್ತಮನಾಗಿದ್ದಾನೆ ಅಂತ ಅವನ ಉಪಾಸನೆ ಮಾಡಿ. ಈ ಮಾತನ್ನು ಅಚ್ಯುತ ಪ್ರಜ್ಞರ ಗುರುಗಳು ತಾವು ಹೇಳಿದರು, ಏಕಾಂತದಲ್ಲಿ ಹೇಳಿದರು. ಇತೀದಮಾದಿಶ್ಯ ವಚೋ ವಚಸ್ವಿನಿ ಸ್ವಕೇ ಗುರೋ ಲೋಕಮಥಾನ್ಯಮೀಷಿ. ಈ ರೀತಿ ಹೇಳಿ ಗುರುಗಳು ಪ್ರಾಣ ಬಿಟ್ಟಿದ್ರಂತೆ. ನೋಡಿ ಎಷ್ಟು ಆಶ್ಚರ್ಯ ಅಂತೇಳಿದರೆ, ಅಚ್ಯುತ ಪ್ರಜ್ಞರ ಗುರುಗಳಿಗೆ ಹಾಗಿದ್ರೆ ಗೊತ್ತಿತ್ತು, ಮಾಯಾವಾದ ಅನ್ನೋದು ತಪ್ಪು, ಸರಿಯಲ್ಲ, ನಾನೇ ದೇವರು ಅಂತ ಉಪಾಸನೆ ಮಾಡಿದರೆ ಯಾರಿಗೂ ಒಳ್ಳೇದಾಗುವುದಿಲ್ಲ, ದೇವರ ಅನುಗ್ರಹ ಆಗುವುದಿಲ್ಲ, ಗೊತ್ತಿತ್ತು. ಅಲ್ಲ, ಯಾಕೆ ಹತ್ತು ಜನರ ಮುಂದೆ ಹೇಳ್ಬೋದಿತ್ತಲ್ಲ, ಹತ್ತು ಜನರಿಗೆ ಹೇಳಿದರೆ ಎಲ್ಲ ಉದ್ಧಾರ ಆಗ್ತಾ ಇರಲಿಲ್ವ, ಇದು ತಪ್ಪು, ಈ ರೀತಿ ನಾವು ಮಾಡಬೇಡಿ ಅಂತ ಯಾಕೆ ಹೇಳಲಿಲ್ಲ, ಯಾಕೆ ಗುಟ್ಟಲ್ಲಿ ಕರೆದು ಹೇಳಿದರು ಶಿಷ್ಯನ ಹತ್ರ ಅಂದರೆ. ನೋಡಿ, ಇದೆಲ್ಲ ಆ ಕಾಲದ ಪರಿಸ್ಥಿತಿಯನ್ನು ನಮ್ಮ ಮುಂದೆ ತೆಗೆದಿಡುತ್ತೆ. ಯಾಕಂದರೆ ಅವಾಗ ಎಲ್ಲಿವರೆಗೆ ಆಗಿತ್ತು ಅಂದರೆ, ಒಂದೊಮ್ಮೆ ಇದೇ ಮಾತನ್ನು ಅಚ್ಯುತ ಪ್ರಜ್ಞರು ಗುರುಗಳು ದೊಡ್ಡ ಸಭೆಯಲ್ಲಿ ಹೇಳಿದರು ಅಂತೇಳಿದರೆ ಮಾರನೇ ದಿನ ಅವರು ಇರ್ತಾ ಇರಲಿಲ್ಲ, ಮುಗಿಸ್ಬಿಡ್ತಾ ಇದ್ರು. ಯಾಕಂತೇಳಿದರೆ ಇವರು ಸಂಪ್ರದಾಯ ವಿರೋಧಿಗಳು, ಒಬ್ಬರು ಸ್ವಾಮಿಗಳಾಗಿ ಯತಿಗಳಾಗಿ ಕೂತು ಸಂಪ್ರದಾಯಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಇಲ್ಲಿವರೆಗೆ ಪರಂಪರೆ ಇಲ್ಲಿ ಏನು ಬಂದಿದೆ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತ ಮುಂದೆ ಬರ್ತದ ನೋಡಿ. ಆಚಾರ್ಯರಿಗೆ ಏನೇನು ಹಿಂಸೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಮುಂದೆ ನಮಗೆ ಗೊತ್ತಾಗ್ತದೆ. ಆಚಾರ್ಯರು ಒಂದು ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ರು ಅಂದರೆ ಸುಲಭ ಅಲ್ಲ, ಏನೆಲ್ಲ ತಾವು ಎದುರಿಸಿದ್ದಾರೆ ಅಂತ ಮುಂದೆ ಗೊತ್ತಾಗ್ತದೆ ನಮಗೆ. ಆದರೆ ಆ ತಾಕತ್ತು ಇವರಿಗಿರಲಿಲ್ಲ, ಅಚ್ಯುತ ಪ್ರಜ್ಞರಿಗಾಗಲಿ ಅಥವಾ ಅವ್ರ ಗುರುಗಳಿಗಾಗಿರಲಿಲ್ಲ. ಅದಕ್ಕಾಗಿ ನೋಡಿ, ಕಡೆಗೆ ಶಿಷ್ಯನಿಗಾದರೂ ಸತ್ಯ ಹೇಳಿ ಸಾಯೋಣ ಅಂತ ಹೇಳಿ ತಾವು ಶಿಷ್ಯನ ಹತ್ರ, ಈ ರೀತಿ ಮಾಡಬೇಡಪ್ಪ, ಇದು ಒಳ್ಳೆಯದಲ್ಲ, ನಾರಾಯಣನ ನಂಬು ಅಂತ ಹೇಳಿ ತಾವು ಪ್ರಾಣ ಬಿಟ್ಟರು. ಇವರಿಗಾದರೂ ಆ ಗುರುಗಳ ಮಾತು ಕೇಳಿ ಒಳಗಿನಿಂದ ಗೊಂದಲ, ಏನು ಮಾಡೋಣ ಏನು ಮಾಡೋಣ ಗೊತ್ತಾಗಲಿಲ್ಲ. ಗುರುಗಳು ಹೇಳ್ತಾ ಇದ್ದಾರೆ ಮಾಯಾವಾದ ಸರಿಯಲ್ಲ ಅಂತ, ಆದರೆ ನಾನು ಇಲ್ಲಿವರೆಗೆ ಓದಿದ್ದೆ ಮಾಯಾವಾದ, ಮಾಯಾವಾದ ಬಿಟ್ಟು ನನಗೆ ಬೇರೆ ಗೊತ್ತೇ ಇಲ್ಲ, ಕಡೆಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಉಡುಪಿಯಲ್ಲಿ ತಾವು
ಆ ಅನಂತಾಸನ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಕೂತ್ಬಿಟ್ರಂತಾನೆ. ಅಸೇವಿತಾ ಲೋಚ್ಯ ಮುಹುರ್ಗುರೋರ್ಗಿರಂ ಸ್ವರೂಪ ಪೀಠಾಲಯ ಇಂದಿರಾವರಂ ಸುಭಕ್ತಿನ ತೇನ ತ ಭಕ್ತ ವತ್ಸಲೋ ನಿಷೇವಿತಸ್ತತ್ರ ವರಂ ಬುಭುತ್ಸುನ ಭವಿಷ್ಯತ ಶಿಷ್ಯವರಾಧಿ ವಿದ್ಧಿ ಮಾಮಿತಿ ಪ್ರವಿಷ್ಟ ಪುರುಷಂ ತಮಭ್ಯದಾತ್. ಭಕ್ತಿಯಿಂದ ಆ ಅನಂತಾಸನ ಸೇವೆಯನ್ನು ಮಾಡ್ತಾ ಇದ್ದಾರಂತ. ಅದರಿಂದ ಸಂತುಷ್ಟನಾದಂತಹ ಸ್ವಾಮಿ ಅನಂತಾಸನ ಸ್ವಾಮಿ ಮತ್ತೆ ಒಬ್ಬ ವ್ಯಕ್ತಿಯೊಳಗೆ ಪ್ರವೇಶನ. ಯಾವನೋ ಒಬ್ಬ ವ್ಯಕ್ತಿ, ದಡ್ಡ ವ್ಯಕ್ತಿ ಪ್ರವೇಶನ ಆದ ಕೂಡಲೇ ಆ ವ್ಯಕ್ತಿ ವಿಚಿತ್ರವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಕೂಡಲೇ ಈ ಅಚ್ಯುತ ಪ್ರಜ್ಞರ ಹತ್ರ ಬಂದು, ನೀನು ಒಳ್ಳೆ ತತ್ವಜ್ಞಾನ ಬೇಕು, ದೇವರ ಬಗ್ಗೆ ನನಗೆ ಒಳ್ಳೆ ಸರಿಯಾದ ತಿಳುವಳಿಕೆ ಬೇಕು ಅಂತ ಕೇಳ್ತಾ ಇದೆಯಲ್ವಾ, ನಿನಗೆ ಸಿಗತ್ತೆ. ಯಾರಿಂದ? ನಿನ್ನ ಶಿಷ್ಯನಿಂದ. ನಿನ್ನ ಶಿಷ್ಯನೇ ನಿನಗೆ ಒಳ್ಳೆಯ ಜ್ಞಾನವನ್ನು ಕೊಡ್ತದೆ ಅಂತ ಹೇಳಿ ಆ ಅನಂತಾಸನ ಸ್ವಾಮಿ ಒಬ್ಬ ಪುರುಷನ ಒಳಗೆ ಕೂತು ಹೇಳಿ ನಾನು ಹೊರಟು. ಇವರಾದರೂ ಹಾಗಿದ್ರೆ ಅಂಥ ಶಿಷ್ಯ ಯಾರಪ್ಪ ಸಿಗ್ತಾನೆ ನನಗೆ, ಅಂಥ ಶಿಷ್ಯ ಯಾರು ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ ಅಚ್ಯುತ ಪ್ರಜ್ಞರು. ಪ್ರತೀಕ್ಷಮಾಣಂ ತಮನುಗ್ರಹಂ ಮುದ ನಿಷೇವಮಾಣಂ ಪುನರಂಬುಜೇ ಕ್ಷಣಂ ಸತಾಂ ಗುರುಃ ಕಾರಣ ಮಾನುಷಾಕೃತಿ ಯತಿಂ ಪ್ರಶಾಂತಂ ತಮುಪಾದ ಸಾಧಸಃ. ಈ ರೀತಿ ತಾನು ಕಾಯ್ತಾ ಇದ್ದಾರೆ. ಆದರೆ ಅನಂತಾಸನ ಸೇವೆಯನ್ನು ನಿಲ್ಲಿಸಲಿಲ್ಲ, ಇನ್ನು ಅನಂತಾಸನ ಸೇವೆಯನ್ನು ಮಾಡ್ತಾನೇ ಇದ್ದಾರೆ. ಅಂಥ ಸಂದರ್ಭದಲ್ಲಿಯೇ ಗುರುಗಳನ್ನು ಹುಡ್ಕೊಂಡು ಬಂದರು ಈ ವಾಸುದೇವ. ಕಾರುಣ ಮಾನುಷಾಕೃತಿ, ನೋಡ್ಲಿಕ್ಕೆ ಮಾತ್ರ ಮನುಷ್ಯನ ವೇಷ, ಆದರೆ ನಿಜವಾಗಲು ವಾಯುದೇವರು. ತಾವು ಬಂದು ಅಚ್ಯುತ ಪ್ರಜ್ಞರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ್ರು. ನಾನು ನಿಮ್ಮ ಮಠದಲ್ಲಿರ್ತೇನೆ ಅಂದ್ರೆ, ಇವಾಗ ಸನ್ಯಾಸ ಅಲ್ಲ, ನಾನು ನಿಮ್ಮ ಮಠದಲ್ಲಿರ್ತೇನೆ ಅಂತ ಹೇಳಿ ತಾನು ಬಂದು ಮಠವನ್ನು ಸೇರ್ತೇನೆ. ಸುತಮ್ಯತೀಂದ್ರಾನುಚರಂ ವಿರಾಗಿಣಂ ನಿಶಮ್ಯ ಸನ್ಯಾಸ ನಿಬದ್ಧ ಮಾನಸಂ ಸುವತ್ಸಲೋ ರೋಪ್ಯ ತಲಾಲಯ ಸ್ಥಿತಂ ವಿಯೋಗ ತಾಂತೋ ಪಿತರೋ ಸಮೀಯತು. ಅದು ಎಲ್ಲಿ? ಉಡುಪಿಯಲ್ಲೇ ಇದ್ದಾಗ. ಉಡುಪಿಯಲ್ಲೇ ಅಚ್ಯುತ ಪ್ರಜ್ಞರಿದ್ದಾಗ ಪಾಜಕದಿಂದ ಹೊರಟವನು ವಾಸುದೇವ ಸೀದಾ ಬಂದು ಅಚ್ಯುತ ಪ್ರಜ್ಞರ ಹತ್ರ ಸೇರ್ಕೊಂಡು ಸುದ್ದಿ ಹೋಯ್ತು, ನಿಮ್ಮ ಮಗ ಮಠಕ್ಕೆ ಹೋಗಿ ಸೇರ್ಕೊಂಡ ಅಂತ. ಕೂಡಲೇ ನಡಿಲ್ಲ ಅವರಿಗೆ, ಬಹಳ ಹೆದರಿಕೆ ಆಗೋಯ್ತು. ಯಾಕಂತೇಳಿದ್ರೆ ಮಠ ಅಂತ ಹೇಳಿದ್ರೆ ಯಾವತ್ತು ಅಧ್ಯಯನಕ್ಕೋಸ್ಕರ ಮಠಕ್ಕೆ ಹೋದ್ರೆ ತೊಂದರೆ ಇಲ್ಲ, ಅಧ್ಯಯನ ಆದ್ಮೇಲೆ ಮಠಕ್ಕೆ ಹೋದ್ರೆ ಏನೋ ಇದೆ ಅಂತ. ಇನ್ನೇನೋ ಇವನು ಸನ್ಯಾಸಿಗಿನ್ನ ತಗೊಳ್ತಾನೋ ಏನು ಕೊತ್ತ, ಯಾಕಂದ್ರೆ ಮೊದಲೇ ವೈರಾಗ್ಯ, ಯಾವುದರಲ್ಲೂ ಆಸಕ್ತಿ ಇಲ್ಲ ಅಂಥೇಳಿ ಮೊದಲೇ ಹೆದರಿಕೆ ಆಯಿತು. ಹೆದರಿಕೆಯಾಗಿ ಅವರಿಬ್ಬರು ಕೂಡ ತಾವು ಕೂಡಲೇ ಉಡುಪಿಗೆ ಓಡಿ ಬಂದರು. ಉಡುಪಿಗೆ ಓಡಿ ಬಂದು ವರಾಶ್ರಮಸ್ತೇಜರ ತೋರ್ನದ ನಾಥಯೋ ನ ಜೀವತೋ ಸ್ಯಾದಯಿನಂದನಾವಯೋ ಸಯಾಚನಂ ವಾಕ್ಯ ಮುದೀರ್ಯತಾವಿದಂ ಪರೀತ್ಯ ಪುತ್ರಾಯನ ತಿಂಬಿತೇ ನತುಹು. ಪಾಪ ಇಬ್ರು ಬಂದರು, ಅಪ್ಪ ಅಮ್ಮ ಇಬ್ರು ಬಂದು, ನೋಡು ಮಗು ಯಾವ ಕಾರಣಕ್ಕೂ ನೀನು ಸನ್ಯಾಸ ತಗೊಳ್ಬೇಡ, ಇನ್ನು ಹೇಳಿಲ್ಲ ಅಪ್ಪ ಅಮ್ಮನಿಗೆ ನಾನು ಸನ್ಯಾಸ ತಗೊಳ್ತೇನೆ ಅಂತ ಹೇಳಿಲ್ಲ. ಆದರೆ ಅವ್ರಿಗೆ ಸಂಶಯ, ಸಂಶಯದಿಂದಲೇ ಓಡಿ ಹೋಗಿ ಆ ಮಗು ಹತ್ರ, ತಮ್ಮಯ್ಯ ನೀನು ಸನ್ಯಾಸ ತಗೊಳ್ಬೇಡ, ಯಾವುದೇ ಕಾರಣಕ್ಕೂ ತಗೊಳ್ಬೇಡ, ಯಾಕಂತೇಳಿದ್ರೆ ನಾವಿವಾಗಲೇ ವೃದ್ಧಾಪ್ಯದಲ್ಲಿದ್ದೇವೆ, ಮುದುಕರಾಗ್ತಾ ಇದ್ದೇವೆ, ನಮಗೊಂದು ಊರಿನ ಗೋಲಿನ ಹಾಗೆ ನೀನಿರ್ತೀಯ ಅಂತ ನಿನ್ನನ್ನು ನಾವು ಪಡೆದದ್ದು. ನೀನು ಇವಾಗ ಮಠ ಸೇರ್ಕೊಂಡು ಬಿಟ್ಟೆ ಅಂದರೆ ಈ ವೃದ್ಧಾಪ್ಯದಲ್ಲಿ ನಮ್ಗೆ ಯಾರಿದ್ದಾರೆ? ಯಾರೂ ಇಲ್ಲ. ದಮ್ಮಯ್ಯ ನೀನು ಯಾವ ಕಾರಣಕ್ಕೂ ನೀನು ಸನ್ಯಾಸ ತಗೊಳ್ಬೇಡ, ಬೇಕಿದ್ರೆ ನೀನು ಕಾಲಿಗೆ ಬೀಳ್ತೇವೆ ನಾವು ಅಂತ ಕಾಲಿಗೆ ಬಿದ್ದೆ ಬಿದ್ದು ಇಬ್ರು. ಅಂದರೆ ನೋಡಿ ಪಾಪ ಅವರಲ್ಲಿದ್ದಂತಹ ಕಾಳಜಿ, ಅದು ಯಾರೋ ಒಬ್ಬ ಮಗ ಇದ್ದ ಪೋಲಿಯೋ ಪುಂಡನೋ ಹೋಗಿ ಮಠ ಸೇರ್ಕೊಳ್ಳಿ ನೋಡಿ, ಯಾಕಂದ್ರೆ ಇನ್ನೇನಲ್ಲ ಮಠಕ್ಕೆ ಸೇರ್ಕೊಂಡಾದ್ರೆ ಉದ್ಧಾರ ಆಗ್ತಾರೆ ನೋಡೋಣ ಅಂತ. ಆದರೆ ಇಂಥ ಒಳ್ಳೆ ಮಗ, ದೊಡ್ಡ ಜ್ಞಾನಿ, ಇಂಥವ ಹೋಗಿ ಮಗ ಮಠ ಸೇರ್ಕೊಂಡ ಅಂದರೆ ನಮಗಿಲ್ಲ ಅಂತ ಆಗ್ತಾರಲ್ಲ, ಮಠ ಸೇರ್ಕೊಂಡ್ರೆ ದೇಶ ಉದ್ಧಾರ ಮಾಡ್ಬೋದು, ಆದರೆ ನಮ್ಮ ಪಾಲಿಗಿಲ್ಲ ಅಂತ ಆಗ್ತಾನಲ್ವ. ಈ ಕಾರಣದಿಂದಾಗಿ ಬಹಳ ದುಃಖಿತರಾದರಂತೆ, ದುಃಖಿತರಾಗಿ ನಮಸ್ಕಾರ ಮಾಡೇ ಬಿಟ್ರಂತೆ. ಆದರೆ ನೋಡಿ ವಾಸುದೇವ ಎಷ್ಟು ನಿರ್ಲಿಪ್ತನಾಗಿದ್ದ ಅಂದರೆ, ಏನಪ್ಪ ಏನಮ್ಮ ನೀವು ಹೇಳ್ತಾ ಇದ್ದೀರಿ ಸನ್ಯಾಸ ಸ್ವೀಕಾರ ಮಾಡಬೇಡ ಅಂತ ಹೇಳ್ತಾ ಇದ್ದೀರಿ, ಆದರೆ ಸನ್ಯಾಸಕ್ಕೆ ಆದೇಶ ಕೊಡ್ತಾ ಇದ್ದೀರಿ, ನನಗೆ ಸನ್ಯಾಸ ತಗೋ ಅಂತ ನೀವು ಆದೇಶ ಕೊಡ್ತಾ ಇದ್ದೀರಿ, ಸನ್ಯಾಸ ಸ್ವೀಕಾರ ಮಾಡಬೇಡ ಅಂತ ಹೇಳ್ತಾ ಇದ್ದೀರಿ, ಏನಿದ್ರ ಅರ್ಥ? ಅವ್ರಿಗೆ ಅರ್ಥ ಆಗಿಲ್ಲ, ಏನು ನಾವು ಸನ್ಯಾಸ ಸ್ವೀಕಾರ ಮಾಡಬೇಡ ಅಂತ ಹೇಳ್ತಾ ಇದ್ದೇವೆ, ಎಲ್ಲಿ ನನಗೆ ಆದೇಶ ಕೊಡ್ತಾ ಇದ್ದೀನಿ ನಿನಗೆ ಅಂತ ಹೇಳಿದರೆ, ಇಲ್ದಿದ್ರೆ ಮಗನಿಗೆ ಅಪ್ಪ ಅಮ್ಮ ನಮಸ್ಕಾರ ಮಾಡೋದುಂಟ ಅಂತ ಕೇಳ್ತಾರೆ. ಯಾವತ್ತಾದರೂ ನತಿರ್ನ ಶುಶ್ರೂಷ ಜನ ಯಶಸ್ಯತೆ ನ ತಂ ಭವದ್ಭ್ಯಾಂ ಪುಟಮತ್ರ ಸಾಂಪ್ರತಂ ಅಹೋ ವಿಧಾತ್ರ ಸ್ವಯಮೇವ ದಾಪಿತ ತದಭ್ಯನುಜ್ಞೇತಿ ಜಗಾದ ಸಪ್ರಭು. ಇದು
ದೇವರೇ ನನಗೆ ಕೊಟ್ಟ ಅಪ್ಪಣೆ. ಇಲ್ದಿದ್ರೆ ಲೋಕದಲ್ಲಿ ಒಬ್ಬ ಮಗನಿಗೆ ಅಪ್ಪ ಅಮ್ಮ ಯಾವತ್ತೂ ನಮಸ್ಕಾರ ಮಾಡೋದಿಲ್ಲ. ನಮಸ್ಕಾರ ಮಾಡೋದಿದ್ರೆ ಅದು ಕೇವಲ ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ಮಾತ್ರ. ನೀವಿವಾಗ ನನಗೆ ನೀವೇನು ಗೊತ್ತಿದ್ದು ನನಗೆ ನಮಸ್ಕಾರ ಮಾಡಿದ್ದಲ್ಲ, ಆದರೆ ದೇವರೇ ನಿಮ್ಮಿಂದ ನನಗೆ ಬಗ್ಗಿಸಿಬಿಟ್ರ. ನಾನೇ ನೀವು ನಮಸ್ಕಾರ ಮಾಡಿದಿರಿ ಅಂತ ಹೇಳೋದು ಮುಖ್ಯ ಅಲ್ಲ, ಆದರೆ ಭಗವಂತ ನನಗೆ ಆಜ್ಞೆ ಕೊಟ್ಟಾಯಿತು, ನಿಮ್ಮ ಒಳಗೆ ಇದ್ದಂತಹ ಭಗವಂತ ನನಗೆ ಆಜ್ಞೆ ಕೊಟ್ಟಾಯಿತು ಅಂತ ಈ ರೀತಿ ಹೇಳಿದಾಗ ಬಾಯಿ ಕಟ್ಟು ಹೋಯ್ತಂತೆ. ಹೌದಲ್ವಾ, ನಾವು ನಮಸ್ಕಾರ ಮಾಡಬಾರ್ದಾಗಿತ್ತು, ನಮಸ್ಕಾರ ಮಾಡ್ಬಿಟ್ಟು ನಮಗೆ ಗೊತ್ತೇ ಆಗಲಿಲ್ಲ. ಅಂದರೆ ನೋಡಿ, ದೇವ್ರ ಇಚ್ಛೆ ಇದು, ನಮಗೆ ಗೊತ್ತಾಗಲೇ ಇಲ್ವಲ್ಲ. ಅನುತ್ತರ ಜ್ಞಸ್ತ ತಮರ್ಥಯನ್ ಪುನಃ ಯತೀಂದ್ರ ಮಾನಮ್ಯಗತ ಪ್ರಿಯಾಯುತಃ ಗೃಹೇ ವಸನ್ ಕಲ್ಪ ಸಮಾನ್ ಕ್ಷಣಾನಯನ್ ಸುತಾನನೇಂದೋರ ನಿಶಂಸ್ತೋ ಸ್ಮರತ್. ಉತ್ತರ ಇಲ್ಲ, ಮತ್ತಷ್ಟು ಹೇಳಿದ್ರು ಮಗು ಬೇಡ ಬೇಡ ಅಂತ. ಆದರೆ ವಾಸುದೇವ ಕೇಳಿಲ್ಲ. ಕಡೆಗೆ ಅಚ್ಯುತ ಪ್ರಜ್ಞನಿಗೆ ನಮಸ್ಕಾರ ಮಾಡಿದರು, ಪಾಜಕದ ಮನೆಗೆ ಬಂದರು. ಮನೆಗೆ ಬಂದು ಕೂತರೆ ಕ್ಷಣ ಕ್ಷಣವೂ ಕೂಡ ಮಗನದ್ದೇ ಚಿಂತೆ. ಪಾಪ ತಾಯಿಗೆ ಯಾವ ರೀತಿ ಬಿಟ್ಟಿರ್ಲಿಕ್ಕೆ ಆಗತ್ತೇಳಿ, ತಂದೆಗೆ ಬಿಟ್ಟಿರ್ಲಿಕ್ಕೆ ಕಷ್ಟ ಆಗ್ತಾ ಇದೆ ನಡಿಲ್ಲ ಅವರಿಗೆ. ಕಾರಣ ಏನಂದ್ರೆ ನೋಡಿ, ಅವರಿಗೆ ನಮ್ಮ ಮಗು ಮಗು ಅಂತ ಆ ಅಲ್ಲ ಸ್ನೇಹ, ಮತ್ತೆ ಅವನಲ್ಲಿರುವ ಸದ್ಗುಣಗಳು. ನೋಡಿ, ಯಾವತ್ತು ಕೆಟ್ಟ ಮಗನನ್ನೇ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲವಂತೆ ಅಪ್ಪ ಅಮ್ಮನಿಗೆ. ಇಂಥ ಬಂಗಾರದಂತ ಮಗುವನ್ನು ಯಾರಿಗೆ ಬಿಟ್ಟಿರ್ಲಿಕ್ಕೆ ಸಾಧ್ಯ ಉಂಟು? ಅದು ಅಂಥ ವಿನಯ ವಿಧೇಯತೆ, ಯಾವುದರಲ್ಲೇ ತಗೊಳ್ಳಿ ನೀವು, ಏನು ದೋಷ ತೋರಿಸ್ಲಿಕ್ಕೆ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ 12 ವರ್ಷ ಸೇವೆ ಮಾಡಿ ಪಡೆದ ಮಗು ಇದು ಅಂತ ಹೇಳಿ ಪ್ರತಿ ಕ್ಷಣ ಕ್ಷಣ ಯೋಚನೆ ಮಾಡ್ತಾ ಇದ್ದಾರಂತೆ. ಮುಖದ ಕಣ್ಣಿನ ಮುಂದೆ ಆ ಮಗನ ಮುಖವೇ ಬರ್ತಾ ಇದೆಯಂತೆ, ಮಗನೇ ಮುಂದೆ ಬರ್ತಾ ಇದ್ದಾನಂತೆ. ಸಚಿಂತಯನ್ ಪುತ್ರ ಮನೋರಥಂ ಶುಚ ಪುನಶ್ಚ ತೀರ್ಥೋಪಗತೋ ಮಹಾನದೀಂ ಯತೀಶ್ವರಾನುವ್ರತಮಾತ್ಮನಂದನಂ ತಮೇಕ್ಷತ ಗ್ರಾಮವರೇ ಮಠಾಂತರೇ. ಸ್ವಲ್ಪ ದಿನ ಕಳೀತು, ಏನೋ ನೆಮ್ಮದಿ ಇಲ್ಲ, ನಡೀಲ ಇವರಿಗೆ. ಕಡೆಗೆ ಒಂದು ತೀರ್ಮಾನ ಮಾಡಿದ್ರು, ಏನಾದರೊಂದು ಆಗಲೇಬೇಕು, ಏನಾದರೊಂದು ಆಗಲೇಬೇಕು, ಇದು ಹೀಗೆ ಬಿಟ್ಟರೆ ಪ್ರಯೋಜನ ಇಲ್ಲ. ಈ ರೀತಿ ಇಲ್ಲಿವರೆಗೆ ಬಹಳ ಮೃದು ಮನಸ್ಸಿನಲ್ಲಿದ್ದವರು, ಇವಾಗ ಒಂದು ಕಠಿಣವಾದ ನಿರ್ಧಾರ ಬಂದು ಏನಾದರೊಂದು ತೀರ್ಮಾನ ಮಾಡಿಯೇ ನಾನು ಬರುವುದು. ತಮ್ಮ ಪತ್ನಿಗೆ ಹೇಳಿದರು, ನೀನು ಯೋಚನೆ ಮಾಡಬೇಡ, ಒಂದ ಹುಡುಗನ ಕರ್ಕೊಂಡೇ ಬರ್ತೇನೆ, ಇಲ್ದಿದ್ರೆ ನನ್ನ ಕಥೆಯೇ ಮುಗಿದು ಹೋಗ್ತದೆ, ಏನಾದರೊಂದು ಆಗಲೇಬೇಕು ಅಂತ ಹೇಳ್ತಾ ಹೊರಟೇ ಬಿಟ್ಟು. ನೋಡಿ, ಆಗ ವಾಸುದೇವ ಉಡುಪಿಯಿಂದ ಅಚ್ಯುತ ಪ್ರಜ್ಞರೊಂದಿಗೆ ನೇತ್ರಾವತಿ ನದಿ ದಾಟಿ ಆ ಕಡೆ ಹೋಗಿದ್ದಾನೆ, ಅಂದರೆ ಈ ಉಪ್ಪಿನಂಗಡಿ ಅದರ ಆ ಕಡೆ. ಅಲ್ಲಿ ಕಾರಿಯೂರು ಅಂತ ಕುತ್ತಿಯಾಡಿ ಅಂತ ಅಲ್ಲೊಂದು ಮಠ, ಅಲ್ಲಿ ಅಚ್ಯುತ ಪ್ರಜ್ಞರಿದ್ದಾರೆ. ಅಲ್ಲಿಗೆ ನಡಿಲಾರು ಹೊರಟೇ ಬಿಟ್ರು, ನೇತ್ರಾವತಿ ನದಿ ದಾಟಿಕೊಂಡು ಹೋಗಿ ಇವತ್ತೇನಾದರೂ ಒಂದು ತೀರ್ಮಾನ ಮಾಡಿ ಕರ್ಕೊಂಡೇ ಬರಬೇಕು ಮಗನನ್ನು ಅಂತ. ಈಗ ಮೊದಲಿನ ಹಾಗೆ ಮೃದುವಾಗಿರಲಿಲ್ಲ, ಕಠಿಣವಾಗಿದ್ರು, ಕೋಪ ಬೇರೆ ಇತ್ತು. ಸೀದ ಹೋದರು, ಹೋಗಿ ಅಲ್ಲೊಂದು ವಾದ ವಿವಾದ ನಡೀತದೆ. ಅಪ್ಪನಿಗೂ ಮಗನಿಗೂ ಬಹಳ ಸುಂದರವಾಗಿರುವಂತಹ ವಾದ ವಿವಾದ ನಡೀತದೆ. ಸಚಿಂತಯನ್ ಪುತ್ರ ಮನೋರಥಂ ಶುಚ ಪುನಶ್ಚ ತೀರ್ಥೋಪಗತೋ ಮಹಾನದಿ ಯತೀಶ್ವರಾನು ವ್ರತಮಾತ್ಮನಂದನಂ ತಮೈಕ್ಷತ ಗ್ರಾಮವರೇ ಮಠಾಂತರೆ. ಈ ಯತಿಗಳನ್ನು ಹಿಂಬಾಲಿಸಿಕೊಂಡು ಇವನು ಹೊರಟು ಬಿಟ್ಟಿದ್ದಾನಲ್ವಾ, ಒಂದು ಕಡೆಯಿಂದ ಬರೀ ಮಗನ ಮೇಲೆ ಮಾತ್ರ ಸಿಟ್ಟಲ್ಲ ಈಗ, ಮತ್ತೆ ಆ ಗುರುಗಳ ಮೇಲೂ ಸಿಟ್ಟು. ಅಚ್ಯುತ ಯಾಕಂತ ಹೇಳಿದ್ರೆ, ನಮ್ಮ ಹುಡುಗನನ್ನೇ ದಾರಿ ತಪ್ಪಿಸ್ತಾ ಇದ್ದಾರೆ ಇವರು ಅಂತ, ನಮ್ಮ ಹುಡುಗನ ದಾರಿ ತಪ್ಪಿಸ್ತಾ ಇದ್ದಾರೆ ಇವರು ಅಂತ ಹೇಳಿ ಸಿಟ್ಟು ಬಂದಿತ್ತು. ಸಜಾತ ಕೋಪ ಕುಲಿತಃ ಧರಾಸುರ ಮಹಾತ್ಮನಾಂ ಲಂಘನ ಭೀರರ ಫಿಲಂ. ತುಂಬ ಕೋಪ ಬಂದಿತ್ತು, ಆ ಕೋಪದಿಂದ ಕೆಲವು ಮಾತಾಡಿದ್ರಂತೆ. ಅಂದರೆ ನೋಡಿ, ಒಂದು ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು, ಯಾವತ್ತೂ ಒಂದು ಮಿತಿ ತಪ್ಪಿ ಮಾತಾಡುವವರಲ್ವಂತೆ ನಡೀಲ ಅವರು. ಧರ್ಮದ ಶಾಸ್ತ್ರದ ಒಂದು ಚೌಕಟ್ಟೇನಿದೆ ಅದನ್ನು ಬಿಟ್ಟು ಯದ್ವಾ ತದ್ವಾ ಮಾತಾಡುವುದು ಅಂತಿಲ್ಲ, ಅವಿವೇಕಿಯಾಗಿ ವರ್ತಿಸುವುದು ಅಂತಿಲ್ಲ ಅವರು. ಹಾಗಿದ್ರೂ ಕೂಡ ತಾವು ಹೇಳಿದರು, ಮಗನಿಗೆ ಸೀದ ಒಂದು ಮಾತು ಹೇಳಿದರು, ಸುತಸ್ಯ ಕೌಪೀನ ದೃತೋಹಿ ಸಾಹಸ ಪ್ರತಿಶ್ರವೋ ಮೇ ದೃಢ ಇತ್ಯಭಾಷತ. ಒಂದೇ ಮಾತು ಮಗನ ಮುಂದೆ ಹೋಗಿ, ಇನ್ನೇನಿಲ್ಲ ನೋಡು ವಾಸುದೇವ, ಒಂದೊಮ್ಮೆ ನೀನು ಸನ್ಯಾಸ ಸ್ವೀಕಾರ ಮಾಡಿದೆ ಅಂತ ಹೇಳಿದರೆ ನಾನೇನಾದರೂ ಮಾಡ್ಕೊಳ್ಬೇಕಾಗ್ತದೆ ಅಂತ. ನಾನೇನು ಮಾಡ್ಕೊಳ್ತೇನೆ ಗೊತ್ತಿಲ್ಲ, ಏನಾದರೂ ಮಾಡ್ಕೊಂಡೇನು ನಾನು ಅಂತ ಹೇಳಿದರೆ ಹೇಳಿ. ಏನಂತ ಹೇಳಿಲ್ಲ, ಸಾಹಸ ಸಾಹಸ ಅಂದರೆ ಏನಾದರೂ ದುಡುಕು ಬಿಡ್ತೇನೆ, ಏನಾದರೂ ಮಾಡ್ಕೊಳ್ತೇನೆ, ಹಗ್ಗ ತಗೊಳ್ಳೋದು, ಬಾವಿಗೆ ಹಾರೋದು, ಏನೋ ಮಾಡಿಬಿಡ್ತೇನೆ ನಾನು ಅಂತ ಹೇಳಿದರು. ನೋಡಿ ವಾಸುದೇವ ಏನು ಮಾಡಿದ ಅಂದರೆ, ಕ್ಷಣೇನ ಕೋಪೇನ ಧರೋ ನಿಜಂ ಪಟಂ ವಿದಾರ್ಯ ಹೇತ ತಕುರುಷ್ವ ಸಾಹಸಂ ಇತೀಮ ಮುಕ್ತ್ವಾ ಪ್ರಭುರ ಬ್ರವೀತ್ ಪುನಃ ಶುಭಾಂತರಾಯನ್ನ ಭವಾನ್ಶ್ಚರೇದಿತಿ. ಹೌದಪ್ಪ,
ನಾನು ಸನ್ಯಾಸ ಸ್ವೀಕಾರ ಮಾಡಿದರೆ ನೀವೇನಾದರೂ ಮಾಡ್ಕೊಂಡು ಬಿಡ್ತೀರಾ, ಹೌದಾ ಅಂತ ಹೇಳಿದ ಕೂಡಲೇ ತಾನೊಂದು ಭೈರಾಸ ತೊಟ್ಟುಕೊಂಡಿದ್ದ. ಆ ಭೈರಾಸವನ್ನು ತೆಗೆದು ಅದನ್ನು ಹರಿದನಂತೆ. ಹರಿದು ತಾನು ಕೌಪೀನ ಸುತ್ತಕೊಂಡಂತೆ, ಲಂಗೋಟಿ ಸುತ್ತಕೊಂಡಂತೆ ಕೌಪೀನ. ನೋಡಿ, ವಾಸ್ತವಿಕವಾಗಿ ವಿಷಯ ಏನು ಅಂತ ಹೇಳಿದರೆ, ಅಲ್ಲಿವರೆಗೆ ಆಗಿದ್ರೆ ಕೌಪೀನವನ್ನು ಅಂದರೆ ಲಂಗೋಟಿಯನ್ನು ಉಟ್ಕೊಂಡಿರಲಿಲ್ವಾ ವಾಸುದೇವ ಅಂತ ಒಂದು ಪ್ರಶ್ನೆ ಬರ್ತದೆ. ಯಾಕಂದರೆ ಬ್ರಹ್ಮಚಾರಿಯಾದವನಿಗೆ ಕೌಪೀನ ಬಹಳ ಮುಖ್ಯವಾಗಿ ಬೇಕು. ಉಪನಯನದ ದಿನ ಕೌಪೀನ ತೊಡಿಸಿದರೆ ಮತ್ತೆ ಪ್ರತಿದಿನ ಕೌಪೀನ ಬೇಕೇ ಬೇಕು. ಹಾಗಿರಬೇಕಾದ್ರೆ ಈಗ ಹೊಸದಾಗಿ ಕೌಪೀನ ತೊಟ್ಟದು ಅಂದರೆ ಏನರ್ಥ ಅಂತ ಒಂದು ಪ್ರಶ್ನೆ ಬರ್ತದೆ. ವಿಷಯ ಏನು ಅಂತ ಹೇಳಿದರೆ, ಕೌಪೀನ ತೊಡುವುದರಲ್ಲಿ ವ್ಯತ್ಯಾಸ ಉಂಟು. ನೋಡಿ, ವಾಸ್ತವಿಕವಾಗಿ ಸನ್ಯಾಸಿಗಳಿಗೂ ಕೌಪೀನ ಬೇಕು, ಬ್ರಹ್ಮಚಾರಿಗಳಿಗೂ ಕೌಪೀನ ಬೇಕು ಲಂಗೋಟಿ. ಆದರೆ ಇವರಿಬ್ಬರು ತೊಡುವುದರಲ್ಲಿ ವ್ಯತ್ಯಾಸ ಉಂಟು. ಏನು ವ್ಯತ್ಯಾಸ ಅಂತ ಹೇಳಿದರೆ, ಬ್ರಹ್ಮಚಾರಿಗೆ ಉಡುದಾರ ಇರ್ತದೆ. ಆ ಉಡುದಾರಕ್ಕೆ ತಾನು ಈ ಕೌಪೀನವನ್ನು ಕಟ್ಟಿಕೊಳ್ಳುವಂಥದ್ದು. ಆದರೆ ಸನ್ಯಾಸಿಗಳಿಗೆ ಉಡಿದಾರ ಇರುವುದಿಲ್ಲ. ಮತ್ತೆ ಅವರಿಗೆ ಕಟಿಸೂತ್ರ ಅಂತ. ಕಟಿಸೂತ್ರ ಅಂದರೆ ಉಡಿದಾರದ ಜಾಗದಲ್ಲಿ ಒಂದು ವಸ್ತ್ರವನ್ನೇ ಕಟ್ಟಿಕೊಳ್ಳುವುದು. ಒಂದು ವಸ್ತ್ರವನ್ನೇ ಕಟ್ಟಿಕೊಂಡು ಆ ವಸ್ತ್ರಕ್ಕೆ ಕೌಪೀನವನ್ನು ಕಟ್ಟಿಕೊಳ್ಳುವುದು. ಹೊರತು ಉಡಿದಾರ ಅಂತ ಬೇರೆ ಇಲ್ಲ. ಇದು ಸನ್ಯಾಸಿಗಳಿಗೂ ಬ್ರಹ್ಮಚಾರಿಗಳಿಗೂ ಕೌಪೀನ ಕಟ್ಟುವುದರಲ್ಲಿರುವ ವ್ಯತ್ಯಾಸ. ಈಗ ಈ ವಾಸುದೇವ ಯಾವ ರೀತಿ ಕೌಪೀನ ಕಟ್ಕೊಂಡ ಅಂತ ಹೇಳಿದ್ರೆ, ಬ್ರಹ್ಮಚಾರಿಗಳ ಹಾಗೆ ಕಟ್ಕೊಳ್ಳಿಲ್ಲ. ಮತ್ತೆ ಸನ್ಯಾಸಿಗಳು ಯಾವ ರೀತಿ ಒಂದು ವಸ್ತ್ರವನ್ನು ತಾವು ಉಡಿದಾರದ ಹಾಗೆ ಕಟ್ಕೊಂಡು ಮತ್ತೊಂದು ವಸ್ತ್ರ ಕೌಪೀನ ಕಟ್ಕೊಳ್ತಾರ, ಆ ರೀತಿ ಕಟ್ಕೊಂಡ. ಕಟ್ಕೊಂಡು ಹೇಳ್ದ, ಅಪ್ಪ ನಾನು ಸನ್ಯಾಸ ಸ್ವೀಕಾರ ಮಾಡಿ ಆಯ್ತು, ಏನ್ ಮಾಡ್ಕೊಳ್ತೀನಿ ಮಾಡ್ಕೊಳ್ಳಿ ಅಂದ್ರೆ. ನೋಡಿ, ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಅಲ್ಲ ಯಾರೇ ಒಬ್ಬ ಮಗ, ಅಪ್ಪ ನಾನು ಏನಾದರೂ ಮಾಡ್ಕೊಳ್ತೇನೆ ಅಂದ್ರೆ ಹೆದರ್ಬೇಕೋ ಬೇಡವೋ, ಅದು ಬಿಟ್ಟು ಮಾಡ್ಕೊಳ್ತೀನಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇದೆಂತ ಮಗ ಅಪ್ಪ, ಇಷ್ಟು ಒಂದು ಹೊರಟ ಅಂದ್ರೆ ಸಾಮಾನ್ಯ ಮೇಲ್ನೋಟಕ್ಕೆ ಕಾಣುವುದು, ಅಪ್ಪ ಅಮ್ಮನಿಗೆ ಇಷ್ಟು ನೋವು ಕೊಡುದ, ಇಷ್ಟು ವೇದನೆ ಕೊಡುದ. ಶಾಸ್ತ್ರವೇ ಹೇಳುತ್ತದೆ ಮಾತೃದೇವೋ ಭವ ಪಿತೃದೇವೋ ಭವ ಅಂತ. ಹಾಗೆ ಹೇಳಬೇಕಾದ್ರೆ ಈ ವಾಸುದೇವ ಏನು ಇಷ್ಟು ಉದ್ಧರ್ತನದಿಂದ ವರ್ತಿಸ್ತಾನಲ್ವಾ, ಇದು ಸರಿಯೇ ಅಂತ ಒಂದು ಪ್ರಶ್ನೆ ಬರ್ತದೆ. ಆದರೆ ನೋಡಿ, ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಉದ್ಧಟತನ ಅಲ್ಲ, ಇದು ಮುಂದೆ ಸ್ಪಷ್ಟ ಗೊತ್ತಾಗ್ತದೆ. ಮತ್ತೆ ಅಪ್ಪ ಏನು ಅಂತ ತಿಳ್ಕೊಂಡಿದ್ದವು, ವಾಸುದೇವನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತು, ನಮ್ಮಪ್ಪ ಯಾವತ್ತೂ ಇಂತಹ ಅನ್ಯಾಯ ಮಾಡ್ಕೊಳ್ಳಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಶಾಸ್ತ್ರವನ್ನು ಚೆನ್ನಾಗಿ ಓದಿದವರು. ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದ್ರೆ, ಅಂಧಂತಮ ಪ್ರವಿಶತಿ ಏಕೇ ಚಾತ್ಮಹನೋ ಜನಾಹ ಅಂತ. ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅವರು ನರಕಕ್ಕೆ ಹೋಗಿ ಬೀಳ್ತಾರೆ ಅಂತ ಉಪನಿಷತ್ತು ಹೇಳ್ತದೆ. ಇದನ್ನೆಲ್ಲ ನಮ್ಮಪ್ಪ ಓದಿದ್ದಾರೆ, ಅದಕ್ಕೆ ಯಾವ ಕಾರಣಕ್ಕೂ ಮಾಡ್ಕೊಳ್ಳಲ್ಲ, ಮತ್ತೆ ನನಗೆ ಬ್ಲ್ಯಾಕ್ ಮೇಲ್ ಮಾಡುವುದಷ್ಟೇ ಇದು ಅಂತ ಇರುತ್ತೆ. ಚಂದ ಗೊತ್ತುಂಟು, ಸ್ಪಷ್ಟ ಗೊತ್ತುಂಟು. ಅದಕ್ಕೋಸ್ಕರವೇ ಅಪ್ಪನ ನಡವಳಿಕೆಯನ್ನು ಚೆನ್ನಾಗಿ ಬಲ್ಲಂತಹ ಮಗ ಅಪ್ಪನಿಗೆ ಅದೇ ಸೇರಿಗೆ ಸವ್ವಾ ಸೇರು ಅಂತ ಹೇಳ್ತಾರಲ್ಲ, ಆ ರೀತಿ ನೀವಾಗ ಮಾಡ್ಕೊಳ್ತಾರೆ, ಆಯ್ತು ನಾನು ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ ನೋಡೋಣ ಅಂತ ಹೇಳಿ ಕೂಡಲೇ ಹೇಳ್ತಾನೆ, ಅಪ್ಪ ಒಂದು ಒಳ್ಳೆ ಕೆಲಸಕ್ಕೆ ಹೊರಟಿದ್ದೇನೆ, ವಿಘ್ನ ಮಾಡಬೇಡಿ ಅಂತ. ಶುಭಾಂತ ರಾಯನ್ನ ಭವಾನಿಶ್ಚರೇದಿತಿ, ನಾನು ಹೊರಟಿರೋದು ಒಳ್ಳೆ ಕೆಲಸಕ್ಕೆ, ಯಾಕಿಷ್ಟು ವಿಘ್ನ ಹೊಡ್ತಾ ಇದ್ದೀರಿ, ಯಾಕಿಷ್ಟು ನೀವು ಅಡ್ಡಿ ಬರ್ತಾ ಇದ್ದೀರಿ? ಕಾರಣ ಏನಂದರೆ, ಇದು ನನಗೋಸ್ಕರ ಅಲ್ಲ, ಜಗತ್ತಿನ ಹಿತಕ್ಕೋಸ್ಕರ ನಾನು ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ನಿಶ್ಚಯ ಮಾಡಿರುವುದು, ಅದಕ್ಕೆ ನೀವು ಯಾಕೆ ಅಡ್ಡಿ ಹೊಡ್ತಾ ಇದ್ದೀರಿ ಅಂತ ತಾನು ವಿನಯದಿಂದ ಕೇಳ್ಕೊಂಡ. ಅಂದರೆ ನೋಡಿ, ಇದು ತಂದೆಯಲ್ಲಿರುವ ಗೌರವ. ಒಂದು ಕ್ಷಣದಲ್ಲಿ ತಂದೆಗೆ ಏನೊಂದು ಸಿಟ್ಟು ಬಂದಿತ್ತು, ಆ ಸಿಟ್ಟಿಗೋಸ್ಕರ ತಾನು ಪ್ರತಿಯಾಗಿ ಮಾಡಿದ. ಅಂದರೆ ನಾನು ನಿಮ್ಮ ಈ ಬ್ಲ್ಯಾಕ್ ಮೇಲ್ಗಳಿಗೆಲ್ಲ ಜಗ್ಗೋಲ್ಲ ಅಂತ ಮತ್ತೆ ತಾನು ವಿನಯದಿಂದ ಪ್ರಾರ್ಥನೆ ಮಾಡ್ಕೊಂಡು ಹೇಳ್ತಾನೆ ವಾಸುದೇವ, ಯಾಕಪ್ಪ ಈ ರೀತಿ ಅಡ್ಡ ಬರ್ತಾ ಇದ್ದೀರಿ ಅಂತ. ಅದಕ್ಕೆ ತಂದೆ ಹೇಳ್ತಾರೆ, ನಡಿಲ್ಲ ಇರು, ನೋಡು ಮಗು, ನೀನಿವಾಗ ಹೊರಟಿರೋದು ಒಳ್ಳೆ ಕೆಲಸಕ್ಕಲ್ಲ ಅಂತ. ನೀನೇನು ತಿಳ್ಕೊಂಡಿದ್ಯಾ, ಸನ್ಯಾಸ ಅನ್ನೋದು ಒಳ್ಳೆ ಕೆಲಸ ಅಂತ ತಿಳ್ಕೊಂಡಿದ್ಯಾ? ಯಾರಿಗೆ ಸನ್ಯಾಸ ಒಳ್ಳೇದು ಗೊತ್ತುಂಟ? ಎಲ್ಲ ಆಗಿ, ಮದುವೆ ಆಗಿ, ಮಕ್ಕಳಾಗಿ, ಅವ್ರಿಗೆ ಮಕ್ಕಳಾಗಿ, ಎಲ್ಲ ಆಗಿ, ರಿಟೈರ್ಡ್ ಆಗಿ, ಎಲ್ಲ ಮುಗಿದ ಮೇಲೆ ಮತ್ತೆ ಸನ್ಯಾಸ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಕಡೆಗೆ ಸನ್ಯಾಸ. ಹೊರತು ನಿನ್ನಂತ ಇಂಥ ಸಣ್ಣ ಹುಡುಗನಿಗಲ್ಲ. ಯಾಕಂದ್ರೆ ನೋಡು, ಶಾಸ್ತ್ರ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮನುಸ್ಮೃತಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ವೃದ್ಧೋಚ ಮಾತಾ ಪಿತರು ಸಾಧ್ವಿ ಭಾರ್ಯ ಸುತ ಶಿಶು ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮುನರಬ್ರವೀತ್. ಇಷ್ಟು ಮಂದಿಯನ್ನು ಸಾಕಲೇಬೇಕು ಅಂತ. ಯಾನಂದರೆ, ಒಂದು ವೃದ್ಧರಾದ ತಂದೆ ತಾಯಿಯಂದಿರು ಮನೆಯಲ್ಲಿದ್ದರೆ, ಒಳ್ಳೆ ಪತಿವ್ರತೆಯಾದಂತಹ ಹೆಂಡತಿ, ಪುಟ್ಟ ಮಕ್ಕಳು ಇಷ್ಟು ಇದ್ರೆ ಇವರನ್ನು ತಾನು ಏನಾದರೂ ಮಾಡಿ ಸಾಕಬೇಕು ಅಂತ. ಅಪ್ಯ ಕಾರ್ಯಶತ ಕೃತ, ಮಾಡಬಾರದನ್ನು ಬೇಕಾದರೂ ಮಾಡು ಇವರನ್ನು ಸಾಕಲಿಕ್ಕೋಸ್ಕರ. ಯಾಕಂತ ಹೇಳಿದ್ರೆ, ಇವರ ರಕ್ಷಣೆ ಅನ್ನೋದು ನಿನ್ನ ಕರ್ತವ್ಯ.
ಒಬ್ಬ ಮಗನಾದವನ ಕರ್ತವ್ಯ, ಒಬ್ಬ ಪತಿಯಾದವನ ಕರ್ತವ್ಯ, ಒಬ್ಬ ತಂದೆಯಾದವನ ಕರ್ತವ್ಯ ಇಷ್ಟನ್ನು. ಇನ್ನು ಮಗು ದೊಡ್ಡವನಾದ ಮೇಲೆ, ಕೈಕಾಲು ಗಟ್ಟಿ ಆದ ಮೇಲೆ, ಬುದ್ಧಿ ಬಂದ ಮೇಲೆ ಸಾಕಬೇಕು ಅಂತಿಲ್ಲ. ಇನ್ನು ಹೆಂಡತಿ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಸಾಕಬೇಕು ಅಂತಿಲ್ಲ, ಆದ್ರೆ ಒಳ್ಳೆ ಪತಿವ್ರತೆಯಾಗಿದ್ರೆ. ಅದೇ ರೀತಿ ತಂದೆ ತಾಯಿಂದರು ಗಟ್ಟಿ ಇದ್ದಾರೆ ಅಂದ್ರೆ ಅವರದ್ದು ಅವ್ರು ನೋಡ್ಕೊಳ್ತಾರೆ, ಹಾಗಲ್ಲ, ಅವರು ನಾಳೆ ವೃದ್ಧಾಪ್ಯಕ್ಕೆ ಬಂದಾಗ ಅವರನ್ನು ನೋಡ್ಕೊಳ್ಳೇಬೇಕು. ಇದು ನೋಡು ಶಾಸ್ತ್ರ ಹೇಳಿರುವಂತಹ ಮಾತು. ನೀನು ಇದನ್ನು ದಾಟುತ್ತಾ ಇದೀಯ, ಶಾಸ್ತ್ರವನ್ನು ಮೀರಿ ನಡೀತಾ ಇದೆಯಾ, ಅದರಿಂದಾಗಿ ನೀನು ಹೊರಟಿರುವುದು ಒಳ್ಳೆ ಕೆಲಸ ಅಂತ ಹೇಗೆ ಹೇಳೋಣ? ನಾವಿವಾಗ ವೃದ್ಧಾಪ್ಯಕ್ಕೆ ಬಂದಿದ್ದೇವೆ, ಅಂತಹ ವೃದ್ಧರಾದ ನಮ್ಮನ್ನು ಬಿಟ್ಟು ಹೋಗುವುದು ನಿನಗೆ ಶಾಸ್ತ್ರ ಸಮ್ಮತವಾ? ನಿನ್ನ ಶಾಸ್ತ್ರ ಇದನ್ನು ಒಪ್ಪುತ್ತದ? ನಡೆಯಿಲ್ಲ, ಯಾರು ಸವಾಲು ಹಾಕಿದ್ರು ಮಗನಿಗೆ. ನೋಡಿ, ಉಳಿದವರು ಯಾರಾದರೂ ಕಕ್ಕಾಬಿಕ್ಕಿ ಆಗ್ತಾ ಇದ್ರು, ಆದರೆ ವಾಸುದೇವ ಎಷ್ಟು ಚುರುಕು ಅಂತ ಹೇಳಿದ್ರೆ, ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೇವ ಸನ್ಯಾಸಿ ವಿಧಿಶ್ರುತೌ ಶ್ರುತಃ ನ ಸಂಗಹೀನೋಪಿ ಪರಿವ್ರಜಾಮಿವಾಂ ಅಹಂ ತು ಶುಶ್ರೂಷು ಮುಕಲ್ಪಯನ್ನಿತಿ. ಅಪ್ಪ, ನೀವು ಒಂದು ಶಾಸ್ತ್ರದ ಮಾತು ಹೇಳಿದ್ರಷ್ಟೇ, ಆದರೆ ಅದೇ ಶಾಸ್ತ್ರಗಳಲ್ಲಿ ಇನ್ನೊಂದು ಮಾತಿದೆ ಗೊತ್ತುಂಟೆ ನಿಮಗೆ? ಏನು ಅಂತ ಹೇಳಿದ್ರೆ, ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್ ಅಂತ. ಮುದುಕಾದ್ಮೇಲೆ ಸನ್ಯಾಸ ಸ್ವೀಕಾರ ಮಾಡು ಅಂತ ಹೇಳ್ತಾ ಇಲ್ಲ, ಮತ್ತೇನು ಹೇಳ್ತದೆ ಅಂದರೆ, ನಿನಗೆ ಯಾವತ್ತು ವೈರಾಗ್ಯವಂತೋ ಅವತ್ತೇ ಸ್ವೀಕಾರ ಮಾಡಿಬಿಡು ಸನ್ಯಾಸ ಅಂತ ಹೇಳ್ತಾ ಇದೆ. ಒಂದು ನಿಮ್ಮ ಹಾಗೆ ಎಲ್ಲ ಮುಗಿದ್ಮೇಲೆ ರಿಟೈರ್ಡ್ ಆಗಿ ಎಲ್ಲ ಆದ್ಮೇಲೆ ಮತ್ತೆ ಸನ್ಯಾಸ ಅಂತ ಹೇಳೋದಾದ್ರೆ ಈ ಮಾತಿಗೆ ಅರ್ಥ ಏನು? ಯಾವಾಗ ವೈರಾಗ್ಯ ಬಂತು ಅವಾಗ ಸನ್ಯಾಸ ಸ್ವೀಕಾರ ಮಾಡಿಬಿಡು ಅಂದ್ರೆ ಅನ್ನಕ್ಕೆ ಅರ್ಥ ಏನು? ನೋಡಿ, ಅದರ ಅರ್ಥ ಹೀಗೆ, ನೀವು ಹೇಳಿದ ಮಾತು ಸರಿಯೇ, ನಾನು ಹೇಳಿದ್ದು ಸರಿಯೇ. ಯಾರಿಗೆ ನೀವು ಹೇಳಿದ ಮಾತು ಅಂದರೆ, ಯಾರಿಗೆ ವೈರಾಗ್ಯ ಇಲ್ಲ ಅಂಥ ವ್ಯಕ್ತಿ ತಾನು ಹೆಂಡತಿ ಮಕ್ಕಳನ್ನು ತಂದೆ ತಾಯಂದಿರನ್ನು ನೋಡಿಕೊಂಡು ಇರಬೇಕವನು. ಯಾರು ವೈರಾಗ್ಯಶಾಲಿಯೋ ಅವನು ಆ ಕ್ಷಣದಲ್ಲಿಯೇ ಸನ್ಯಾಸ ಸ್ವೀಕಾರ ಮಾಡಬೇಕು. ಯಾಕಂತೇಳಿದರೆ, ಬದುಕಿನಲ್ಲಿ ಎಲ್ಲ ಬರಬಹುದು, ವೈರಾಗ್ಯ ಅನ್ನೋದು ಬರುವುದಿಲ್ಲ. ಅದು ಅಂತಿಂಥ ವೈರಾಗ್ಯ ಅಲ್ಲ, ಗಟ್ಟಿಮುಟ್ಟಾದ ವೈರಾಗ್ಯ ಬರಬೇಕು. ನೋಡಿ, ಯಾವತ್ತು ವೈರಾಗ್ಯ ಅನ್ನೋದು ಮನುಷ್ಯನಿಗೆ ಬರ್ತದೆ ಅನೇಕ ಬಾರಿ. ಒಂದೇನಂದರೆ, ಪುರಾಣ ಕೇಳಬೇಕಾದ್ರೆ ಪುರಾಣದಲ್ಲಿ ಭಾರೀ ಚೆನ್ನಾಗಿ ಹೇಳ್ತಾರೆ, ಏನಿದೆ ಸಂಸಾರ, ಏನೂ ಇಲ್ಲ, ಹಾಗೆ ಹೀಗೆ ಅಂತ ಎಲ್ಲ. ಅದೆಲ್ಲ ಕೇಳಿದಾಗ ಒಮ್ಮೆ ವೈರಾಗ್ಯ ಬಂದುಬಿಡ್ತದೆ, ಹೌದು ಏನು ಬೇಡ, ಎಲ್ಲಾದರೂ ಬಿಟ್ಟು ಹಿಮಾಲಯದಲ್ಲಿ ಕೂತ್ಕೊಳ್ಳೋಣ ಅಂತ. ಎಲ್ಲಿವರೆಗೆ ಅಂದರೆ, ಪುರಾಣ ಮುಗಿಯುವವರೆಗೆ ಮಾತ್ರ. ಮತ್ತೆ ಇರೋಲ್ಲ, ಇದೊಂದು ಪುರಾಣ ವೈರಾಗ್ಯ ಅಂತ. ಇನ್ನೊಂದು ವೈರಾಗ್ಯ ಬರುವುದುಂಟು, ಸ್ಮಶಾನ ವೈರಾಗ್ಯ ಅಂತ. ಸ್ಮಶಾನದಲ್ಲಿ ತೊಗೊಂಡೋಗಿ ಚಿತೆ ಮೇಲಿಟ್ಟು ಬೆಂಕಿ ಕೊಟ್ಟಾಗ ಎಲ್ಲರ ಬದುಕು ಇಷ್ಟೇ ತಾನೆ? ನಮ್ಮ ಕಥೆಯೂ ನಾಳೆ ಇಷ್ಟೇ, ಒಂದು ದಿನ ಹೀಗೆ, ಯಾರೂ ಇಲ್ಲ ಅಂತ. ಎಲ್ಲಿವರೆಗೆ? ಮನೆ ಸೇರುವವರೆಗೆ ಮಾತ್ರ. ಮತ್ತೆ ಮಾಮೂಲಿ ಇದ್ದದ್ದೇ. ಇದೆಲ್ಲ ಏನು ಅಂದರೆ, ಪುರಾಣ ವೈರಾಗ್ಯ, ಅಭಾವ ವೈರಾಗ್ಯ, ಈ ಮರಿ ಹಾಗೆ ದ್ರಾಕ್ಷಿ ಸಿಗಲಿಲ್ಲ ಅಂತ ಅದಕ್ಕೊಂದು ವೈರಾಗ್ಯ ಬಂತಲ್ಲ ಆ ರೀತಿ. ಆದರೆ ಈ ಸನ್ಯಾಸಕ್ಕೆ ಬೇಕಾದಂತಹ ವೈರಾಗ್ಯ ಏನು ಅಂತ ಶಾಸ್ತ್ರ ಹೇಳುತ್ತದೆ ನೋಡಿ. ಆಬಾಲ್ಯಾದ್ ಹರಿಭಕ್ತಿಮಾನ್ ಪಟುವಟೋ ನೂಚಾನ ಭಾವಾಸ್ಪದ ಆ ಬ್ರಹ್ಮಾಖಿಲ ವಸ್ತುರಾಗರಹಿತ ವಿಷ್ಣುಯಿಕ ತಾನಸ್ಸದ. ನಿಜವಾಗಿ ಸನ್ಯಾಸಕ್ಕೆ ಬೇಕಾದ ಅರ್ಹತೆ ಇದು, ಎಲಿಜಿಬಿಲಿಟಿ. ಏನಂತ ಹೇಳಿದರೆ, ಸಣ್ಣಲ್ಲಿಂದ ಅವನು ಭಕ್ತನಾಗಿರ್ಬೇಕಂತೆ. ನಿಜವಾದ ವೈರಾಗ್ಯ ಈ ಸನ್ಯಾಸ ಸ್ವೀಕಾರ ಮಾಡುವವ ಆಬಾಲ್ಯಾತ್, ಸಣ್ಣಲ್ಲಿಂದಲೇ ಭಗವದ್ ಭಕ್ತನಾಗಿರಬೇಕು, ವಿಷ್ಣುವಿನಲ್ಲಿ ಭಕ್ತಿಯನ್ನು ಹೊಂದಿದವನಾಗಿರಬೇಕು. ನಂತರ ಒಳ್ಳೆ ಗಟ್ಟಿಮುಟ್ಟಾಗಿರಬೇಕು, ಆರೋಗ್ಯವಂತನಾಗಿರಬೇಕವನು, ಒಳ್ಳೆಯ ಮಾತುಗಾರಿಕೆ ಉಳ್ಳವನಾಗಿರಬೇಕು. ನಂತರ ಮನಸ್ಸು ಶುದ್ಧವಾಗಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಬ್ರಹ್ಮಾಖಿಲ ವಸ್ತು ರಾಗರಹಿತ, ಬ್ರಹ್ಮನಿಂದ ಹಿಡಿದು ಒಂದು ಹುಲ್ಲು ಕಡ್ಡಿವರೆಗೂ ಯಾವುದರಲ್ಲೂ ಆಸೆ ಇರಬಾರದು. ವಿಷ್ಣು ದೇವ ಮುಕ್ತಿಯನ್ನು ಕೊಡುವ ವಿಷ್ಣುವನ್ನು ಬಿಟ್ಟು ಇನ್ಯಾರಲ್ಲೂ ಆಸೆ ಇರಬಾರದು, ಯಾವ ಪದವಿಯಲ್ಲೂ ಯಾವ ವಸ್ತುವಿನಲ್ಲೂ ಆಸೆ ಇರಬಾರದು. ಇಂತಹ ವ್ಯಕ್ತಿ ಕಾಮಾದೀನ್ ಪರಿಹೃತ್ಯ, ಆಸೆ ಸಿಟ್ಟು ಮೋಹ ಮಾತ್ಸರ್ಯ ಇವುಗಳನ್ನೆಲ್ಲ ಬಿಟ್ಟಿರಬೇಕು. ಅಂತಹ ವ್ಯಕ್ತಿ ಸನ್ಯಾಸಕ್ಕೆ ಯೋಗ್ಯನಾದ. ಇದೇ ಹೇಳುವ ಯದಹರೇವ ವಿರಜೇತ್ ಅಂದರೆ ಇಂಥ ವೈರಾಗ್ಯ. ಇದು ಯಾವಾಗ ನಿಮಗೆ ಬರ್ತದೆ ಆಗಲೇ ನೀನು ಸನ್ಯಾಸ ಸ್ವೀಕಾರ ಮಾಡು ಅಂತ ಶಾಸ್ತ್ರ ಹೇಳ್ತಾ ಇದೆಯಪ್ಪ. ಅದರಿಂದಾಗಿ ನೀವು ಹೇಳಿದ ಮಾತು ಯಾರಿಗೆ ವೈರಾಗ್ಯ ಇಲ್ವೋ ಅವನಿಗೆ, ವೈರಾಗ್ಯ ಇರುವವನಿಗೆ ಇದೆ ಸನ್ಯಾಸವೇ ಅಂತ ಮಗ ಹೇಳಿದೆ. ಆದರೆ ಒಂದು ಹೇಳ್ತಾನೆ, ಅಪ್ಪ ನಾನೇನು ಇವಾಗ ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ ಕೂಡಲೇ ನಿಮ್ಮನ್ನು ಬಿಟ್ಬಿಟ್ಟೆ ಅಂತ ತಿಳ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ನಡಿಲ್ಲ ಅವ್ರು ಹೇಳ್ಬೋದು, ಅಲ್ಲ ಮಗು, 12 ವರ್ಷ ತಪಸ್ಸು ಮಾಡಿದ್ದೇವೆ, 12 ವರ್ಷ ಅನಂತಾಸನ ಸ್ವಾಮಿ ಸೇವೆ ಮಾಡಿ ಕಠಿಣವಾದ ತಪಸ್ಸು ಮಾಡಿ ನಿನ್ನನ್ನು ಪಡೆದ್ರೆ ನೀನು ಈ ರೀತಿ ಅರ್ಧದಾರಿಯಲ್ಲಿ ಕೈಬಿಟ್ಟು ಹೋದೆ ಅಂತ ಹೇಳಿದ್ರೆ ಇಷ್ಟೇನೆ ನಮ್ಗೆ ಲಾಭ ಅಂತ ಬೇಸರ ಆಗಬಹುದು. ಅದಕ್ಕೆ ಹೇಳ್ತಾರೆ, ಇಲ್ಲ
ಯಾವತ್ತು ನಿಮಗೆ ಬೇಸರವನ್ನು ಮಾಡಿ ನಾನು ಸನ್ಯಾಸ ಸ್ವೀಕಾರ ಮಾಡೋಲ್ಲ. ಯಾಕಂದರೆ ಸನ್ಯಾಸವನ್ನು ಸ್ವೀಕರಿಸಬೇಕಾದ್ರೆ ಅಪ್ಪ ಅಮ್ಮಂದಿರ ಒಪ್ಪಿಗೆಯನ್ನು ಪಡೆದೇ ಸ್ವೀಕಾರ ಮಾಡಬೇಕು, ಹಾಗೆ ಸ್ವೀಕಾರ ಮಾಡಲಿಕ್ಕಿಲ್ಲ. ಅದರಿಂದಾಗಿ ನಾನು ನಿಮಗೆ ಒಬ್ಬ ಶುಶ್ರೂಷೆಗೆ ಬೇಕಾದ ವ್ಯಕ್ತಿಯನ್ನು ನಿಯಮಿಸಿಯೇ ನಂತರ ನಾನು ಸನ್ಯಾಸ ಸ್ವೀಕಾರ ಮಾಡ್ತೇನೆ. ಇವಾಗ ನಿಮಗೆ ಏನು ದುಃಖ ಅಂತ ಹೇಳಿದ್ರೆ, ನಮಗೆ ನೋಡಿಕೊಳ್ಳುವವರು ಯಾರು ಇಲ್ಲ ಅಂತ ತಾನೆ, ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳುವರು ಯಾರು ಇಲ್ಲ ಅಂತ ತಾನೆ. ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮಗೆ ಅದೊಂದೇ ಯೋಚನೆ ಇದ್ರೆ, ನಿಮ್ಮನ್ನು ನೋಡಿಕೊಳ್ಳಿಕ್ಕೆ ಒಬ್ಬನ ನಾನು ನಿಮಗೆ ಕೊಡ್ತೇನೆ, ಆಮೇಲೆ ನಾನು ಸನ್ಯಾಸ ಸ್ವೀಕಾರ ಮಾಡ್ತೇನೆ. ಶುಶ್ರೂಷ ಮಕಲ್ಪ ಎನ್ನಿತಿ ಈ ರೀತಿ ಹೇಳಿದ. ಮತ್ತೆ ನಿಮಗೆ ಏನು ತಲೆ ಬಿಸಿ ಇಲ್ವಲ್ಲ, ಇಷ್ಟು ಸ್ಪಷ್ಟವಾಗಿ ತಿಳಿಸಿತು ವಾಸುದೇವ. ಆದರೂ ನೋಡಿ, ನಮಗೆ ಇಲ್ಲೊಂದು ಸಂಶಯ ಏನು ಬರ್ತದೆ ಅಂದರೆ, ಅಲ್ಲ ವಾಸುದೇವ ಯಾಕೆ ಇಷ್ಟ ಹಠ ಹಿಡಿತಾ ಇದ್ದಾನೆ? ನಿಜವಾಗಿಯೂ ಕೂಡ ತಂದೆ ತಾಯಿಂದರ ಮಾತನ್ನು ಮಕ್ಕಳು ಕೇಳಬೇಕು ತಾನೆ? ಒಂದೊಮ್ಮೆ ಮಧ್ವವಿಜಯವನ್ನು ಓದಿ ಅಪ್ಪ ಅಮ್ಮ ಅಮ್ಮನ ಮಾತನ್ನು ಕೇಳಬೇಕಾಗಿಲ್ಲ ಅಂತ ಯಾರಿಗಾದರೂ ಬಂದುಬಿಟ್ರೆ ಮಕ್ಕಳಿಗೆ? ಯಾಕಂದರೆ ವಾಸುದೇವನೇ ಕೇಳಿಲ್ಲ, ಮಧ್ವಾಚಾರ್ಯ ಕೇಳಿಲ್ಲ, ನಾವೇನು ಕೇಳಬೇಕು? ಈ ರೀತಿ ಒಂದು ಭಾವನೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ವಾ? ಸಾಮಾನ್ಯವಾಗಿ ಬರಬಹುದು. ಆದರೆ ನೋಡಿ, ಒಂದೇನು ಅಂದರೆ, ಅಪ್ಪ ಅಮ್ಮಂದಿರ ಮಾತನ್ನು ಮೀರಲಿಲ್ಲ ವಾಸುದೇವ. ಆದರೆ ವಿಷಯ ಏನು ಅಂದರೆ, ಇದನ್ನು ನೋಡಿ, ಭಾಗವತದ ಮಾತು, ಗುರುಕ್ತಮಪಿ ನಗ್ರಾಖ್ಯಂ ಯದನರ್ಥೇರ್ಥ ಕಲ್ಪನಂ ಅಂತ. ಹಿರಿಯರು ಕೂಡ ಒಂದೊಮ್ಮೆ ನಮ್ಮನ್ನು ತಪ್ಪು ದಾರಿಗೆ ಕರ್ಕೊಂಡೋಗ್ಲಿಕ್ಕೆ ಇಚ್ಛಿಸಿದ್ರು ಅಂದರೆ ನಾವು ಅದನ್ನು ಕೇಳಬೇಕಾಗಿಲ್ಲ ಅಂತ. ಪ್ರಹ್ಲಾದನ ಹಾಗೆ ಹಿರಣ್ಯಕಶಿಪ ಅವನಿಗೆ ಎಷ್ಟು ಹೇಳಿದರೂ ಕೂಡ ಅಪ್ಪನ ಮಾತು ಕೇಳಲಿಲ್ಲ, ಹಾಗಂತ ಅಪ್ಪನೇ ವಿರೋಧ ಮಾಡಲಿಲ್ಲ. ಈ ಕಾರಣದಿಂದಲೇ ಮುಂದೆ ಅಪ್ಪನನ್ನು ಉದ್ಧಾರ ಮಾಡಿದೆ ತಾನು. ಹೀಗೆ ನಾವು ತಿಳ್ಕೊಳ್ಬೇಕಾದದ್ದೇನಾದರೂ ನೋಡಿ, ಒಂದೊಮ್ಮೆ ವಾಸುದೇವ ಅಪ್ಪ ಅಮ್ಮಂದಿರ ಮಾತನ್ನು ಕೇಳಿ ಮದುವೆ ಆಗಿದ್ದ ಅಂತ ಹೇಳಿದರೆ ಇವತ್ತು ನಾವು ಅವನ ಕಥೆನೇ ಹೇಳ್ತಾ ಇರಲಿಲ್ಲ, ನಡಿಲ್ಲಾಯರು ಇವತ್ತು ಸ್ಮರಣೆಗೆ ಬರ್ತಾ ಇರಲಿಲ್ಲ. ನೋಡಿ, ಇವತ್ತು ಕೂಡ ನಾವು ನಡಿಲ್ಲಾಯರ ದಂಪತಿಗಳನ್ನು ಸ್ಮರಿಸಿಕೊಳ್ತೇವೆ ಅಂತ ಹೇಳಿದ್ರೆ ವಾಸುದೇವ ಸನ್ಯಾಸ ಸ್ವೀಕಾರ ಮಾಡಿದ್ದರಿಂದ, ಅಂಥ ತ್ರೈಲೋಕ್ಯ ಗುರುಗಳಾದ್ದರಿಂದ ಅಂತ ಹೇಳಿದರೆ, ಅಪ್ಪ ಅಮ್ಮನಿಗೂ ಕೂಡ ಉದ್ಧಾರಕ್ಕೆ ಕಾರಣವಾದದ್ದು ಯಾವುದು ಅಂತ ವಾಸುದೇವನಿಗೆ ಗೊತ್ತು. ಅವರು ಮೋಕ್ಷವನ್ನು ಬಯಸಿ ನನ್ನನ್ನು ಪಡೆದಿರುವುದು. ಒಬ್ಬ ಮಗ ಸನ್ಯಾಸಿಯಾದ ಅಂತ ಹೇಳಿದರೆ ಅಪ್ಪ ಅಮ್ಮಂದಿರು ಕೂಡ ಮೋಕ್ಷ ಕೊಡ್ತಾರೆ, ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ಈ ಅಪ್ಪ ಅಮ್ಮಂದಿರನ್ನು ಮೋಕ್ಷ ಕಳಿಸಬೇಕು ಅಂತ ಹೇಳಿದ್ರೆ ನಾನು ಸನ್ಯಾಸ ಸ್ವೀಕಾರ ಮಾಡಬೇಕು. ಆದರೆ ಇವರಿಗೆ ಈ ಸಾಂಸಾರಿಕವಾದ ಬಂಧನದಿಂದ, ಪ್ರಭಾವದಿಂದ ಗೊತ್ತಾಗ್ತಾ ಇಲ್ಲ ಇವರಿಗೆ. ಅದಕ್ಕಾಗಿ ಇನ್ನು ನನ್ನನ್ನು ಮನೆಗೆ ಎಳಿಲಿಕ್ಕೆ ನೋಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಇವ್ರ ಕತೆ ಹೇಗಾಗಿದೆ ಅಂದರೆ, ನಡಿಲ್ಲಾಯರ ಕತೆ ದೊಡ್ಡ ಇಡೀ ಊರನ್ನು ಬೆಳಕುವಂತಹ ಒಂದು ಬಲ್ಬು. ಆ ಬಲ್ಬನ್ನು ಮನೆಯಲ್ಲಿ ಹಾಕಿ ಕೂತ್ಕೊಂಡಾಗೆ, ಮನೆಯಲ್ಲಿ ಹಾಕಿದರೆ ಮನೆಗೆ ಮಾತ್ರ ಬೆಳಗುತ್ತದೆ, ಆದರೆ ನೋಡಿ ಅದನ್ನೇ ಹೊರಗೆ ಹಾಕಿದರೆ ಇಡೀ ಊರಲ್ಲೇ ಬೆಳಗುತ್ತದೆ. ಊರು ಬೆಳಗಬೇಕಾದ್ರೆ ನಮ್ಮ ಮನೆ ಬೆಳಗುವುದಿಲ್ಲ, ಅದು ಗೊತ್ತಾಗ್ತಾ ಇಲ್ಲ ಇವರಿಗೆ. ವಾಸ್ತವಿಕವಾಗಿ ಇವನನ್ನು ನಾವು ಹೊರಗೆ ಕೊಟ್ಟು ಅಂದರೆ, ಸನ್ಯಾಸಿ ಆದ ಅಂತ ಹೇಳಿದರೆ ನಮಗೂ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಒಳ್ಳೆಯದನ್ನು ಮಾಡ್ತಾನೆ, ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ವಾಸುದೇವ ಹೇಳ್ತಾ ಇದ್ದಾನೆ, ನಿಮಗೆ ಒಬ್ಬ ಶುಶ್ರೂಷೆಗೆ ಬೇಕಾದವನ್ನು ನಾನು ಕಲ್ಪಿಸಿಯೇ ನಂತರ ನಾನು ಸನ್ಯಾಸ ಸ್ವೀಕಾರ ಮಾಡ್ತೇನೆ. ಅದಕ್ಕೆ ನಡಿಲ್ಲಾಯರಿಗೆ ಇನ್ನೇನು ಹೇಳೋಣ? ಯಾಕಂತ ಹೇಳಿದ್ರೆ, ಇಲ್ಲಿವರೆಗೆ ಹೇಳ್ತಾ ಇದ್ದದ್ದು ನಮಗೆ ನೋಡ್ಕೊಳ್ಳೋರು ಯಾರು ಇಲ್ಲ, ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ. ಸರಿ, ಆದರೆ ಈಗ ಆ ಒಂದು ಏನು ಕಷ್ಟ ಇತ್ತು, ಪರಿಹಾರ ಆಯಿತು. ಆದರೂ ಹೇಳ್ತಾರೆ, ಬಹುಶ್ರುತತ್ವಾದ ಸಹೇ ಬಲಾನ್ನ ಸಾ ಸಹಿ ಸವಿತ್ರಿ ವಿರಹಂ ಸಹೇತತೆ. ಇನ್ನೂ ಒಂದು ನೆಪ ಎತ್ತಿದ್ರು ನಡಿಲ್ಲಾಯರು, ಏನಂದ್ರೆ, ನೋಡು ಮಗು, ಈಗ ಸಮಸ್ಯೆ ಅದಲ್ಲ, ಬೇರೆ ಸಮಸ್ಯೆ ಶುರುವಾಗ್ತೀಯ. ಏನಂದ್ರೆ, ನಾನಾದ್ರೂ ತುಂಬ ಓದಿದ್ದೇನೆ ಭಾಗವತ ಅಂತ, ಭಗವದ್ಗೀತೆ ಮುಂತಾದವುಗಳನ್ನು ಓದಿದ್ದೇನೆ. ಅದಕ್ಕೆ ಸ್ವಲ್ಪನಾದರೂ ನನಗೆ ತಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆದರೆ ನಿನ್ನಮ್ಮ ಇದ್ದಾಳಲ್ಲ, ಅಮ್ಮನಿಗೆ ಮಾತ್ರ ತಡ್ಕೊಳ್ಳಿಕ್ಕೆ ಆಗೋಲ್ಲ, ಯಾಕಂದರೆ ಅದು ಹೆಣ್ಣು ಕರಳದು, ಅವಳಿಗೆ ತಡ್ಕೊಳ್ಳಿಕ್ಕೆ ಆಗೋಲ್ಲಪ್ಪ, ತುಂಬ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂದರೆ, ನನ್ನ ಮಗ ಸನ್ಯಾಸ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ರೆ ಯಾಕೆ ಅಪ್ಪ ಅಮ್ಮ ಇಷ್ಟು ದುಃಖ ಪಡ್ಕೊಳ್ತಾ ಇದ್ದಾರೆ? ನೋಡಿ, ಸಾಮಾನ್ಯ ಇವತ್ತು ನಮಗೆ ಇದು ಅರ್ಥ ಆಗದ ವಿಷಯ. ಯಾಕಂತೇಳಿದ್ರೆ, ನಮ್ಮ ಮಗ ಸನ್ಯಾಸ ಆಗ್ತಾನೆ ಅಂದರೆ ಒಂದು ರೀತಿ ಅಪ್ಪ ಅಮ್ಮನಿಗೆ ಖುಷಿ. ಅಂದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾನು ಹೇಳೋದಾದರೆ, ಯಾಕಂತೇಳಿದ್ರೆ ಅವನು ಕುಟುಂಬದಿಂದ ದೂರ ಆಗೋದಿಲ್ಲ, ಕುಟುಂಬವೇ ಮಠದಲ್ಲಿ ನೆಲೆಸಬಹುದು. ಅಂದರೆ ಈಗಿನ ಒಂದು ಪರಿಸ್ಥಿತಿ ನಾನು ಹೇಳ್ತಾ ಇರೋದು. ಅದರಿಂದಾಗಿ ಇವತ್ತು ಈ ದುಃಖದ ಅರ್ಥ ನಮಗೆ ಆಗೋದಿಲ್ಲ. ಆದರೆ ಅವತ್ತು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಆಗಿನ ಅಂದರೆ 800 ವರ್ಷದ ಹಿಂದಿನ, ಅಂದರೆ ಆ ಸನ್ಯಾಸ ಪ್ರತಿಯೊಂದು ಕೂಡ ನಾವು ನೋಡಬೇಕು ಅಂದರೆ ಮಧ್ವವಿಜಯಕ್ಕೆ ಬರಬೇಕು. ಪ್ರತಿಯೊಂದು ಆ ಕಾಲದಲ್ಲಿ ಯಾವ ರೀತಿ ಇತ್ತು ಅಂತ ನಿಜವಾದ ಸನ್ಯಾಸದ ಪರಿಚಯ ಆಗೋದು. ಅವಾಗ ಮಗು ಸನ್ಯಾಸಿಯಾಗಿ ಮಠವನ್ನು ಸೇರಿದ ಅಂದರೆ ಮತ್ತೆ ಮಠಕ್ಕೂ ಆ ಬಂಧು ಬಾಂಧವರಿಗೂ ಸಂಪರ್ಕವೇ ಇಲ್ಲ, ಏನೂ ಸಂಬಂಧ ಇಲ್ಲ. ಒಂದು ರೀತಿ ಎಲ್ಲ ಬಂಧನವನ್ನು ಕಳಚಿಕೊಂಡಾಗಿ, ಅದಕ್ಕಾಗಿ ಇಷ್ಟು ದುಃಖ.
ಅಪ್ಪ ಅಮ್ಮಂದಿರಿಗೆ ಅಷ್ಟು ದುಃಖ. ಅದಕ್ಕಾಗಿ ಅವ್ರು ಇಷ್ಟೆಲ್ಲ ಹೇಳ್ತಾಳೆ, ಅದಕ್ಕೆ ತಾಯಿ ನಿನ್ನನ್ನು ಕಳ್ಕೊಂಡಿರ್ಲಿಕ್ಕೆ ಆಗೋಲ್ಲಪ್ಪ, ತುಂಬ ಅಳ್ತಾಳೆ, ನಾನಾದರೂ ಹೇಗೋ ಸ್ವಲ್ಪ ತಡ್ಕೊಳ್ತೇನೆ ಅಂತ ಹೇಳಿದರೆ ನೋಡಿ ವಾಸುದೇವ ಎಷ್ಟು ಚುರುಕು ಅಂದರೆ, ಆಯ್ತಪ್ಪ ಹಾಗಿದ್ರೆ ನಿಮ್ಮದೇನು ಅಭ್ಯಂತರ ಇಲ್ವಲ್ಲ, ನಿಮಗೂ ತೊಂದರೆ ಇಲ್ವಲ್ಲ, ನಾನು ತಲೆ ಅದು ತಗೊಂಡ್ರು ಅಂದರೆ ಅರ್ಧ ಒಪ್ಪಿಗೆ ಸಿಕ್ಕಿದಾಗೆ, ಅದರ ಮೊದಲು ಒಪ್ಪುವುದೇ ಇಲ್ಲ ಅಂತ ಹೇಳಿದವರು ಇವಾಗ ಅರ್ಧ ಅಂಗೀಕಾರಕ್ಕೆ ನಾನೇನೋ ಒಪ್ಪಿಯೇನು ಅಮ್ಮ ಒಪ್ಪುವುದಿಲ್ಲ ಅಂತ ಅಲ್ಲಿಗೆ ಬಂದು ನಿಂತರು. ನೀವು ನನಗೆ ಅಪ್ಪಣೆ ಕೊಡಿ, ಅಮ್ಮನದ್ ಕತೆ ಅದು ಮತ್ತೇನದು ನೋಡ್ಕೊಳ್ಳೋಣ, ಅದು ಮತ್ತೆ ನೀವೊಂದು ನನಗೆ ಅಪ್ಪಣೆ ಕೊಡಿ ಅಂತ ನಮಸ್ಕಾರ ಮಾಡಿ ನಡೀಲ ಎಲ್ಲೂ ಬಿಡಲಿಲ್ಲ. ಅವ್ರು ಹೇಳ್ತಾರೆ, ವಿಚಿಂತ್ಯ ವಿದ್ವಾಂಸ ನಿರುತ್ತರೀಕೃತ ತಥಾಸ್ತು ಮಾತಾನು ವದೇದ್ಯದೀತಂ. ನಡೀಲ ಅವ್ರು ಹೇಳಿದ್ರಂತೆ ತುಂಬಾ ಯೋಚನೆ ಮಾಡಿ ಮತ್ತೆ ಹೇಳ್ತಾರೆ, ಆ ನೋಡು ಸರಿ, ಆದ್ರೆ ಒಂದು ನಿನ್ನಮ್ಮ ಒಪ್ಪಿದ್ರೆ ಮಾತ್ರ ನಾನು ಒಪ್ಪುತ್ತೇನೆ. ಮತ್ತು ಕೂಡ ಈ ತಡ್ಡೆ ಮೇಲೆ ದೀಪ ಇಡುವುದು ಅಂತ ಹೇಳ್ತಾವಲ್ವ ಆ ರೀತಿ, ನಿನ್ನಮ್ಮ ಒಪ್ಪಿದ್ರೆ ಮಾತ್ರ ನಾನು ಒಪ್ಪುತ್ತೇನೆ, ಇದ್ರೆ ನಾನು ಒಪ್ಪುದಿಲ್ಲ ಅಂತ ಈ ರೀತಿ ಹೇಳಿದ್ರು. ಅಂದ್ರೆ ಅಮ್ಮನನ್ನು ಸ್ವಲ್ಪ ರಿಪೇರಿ ಮಾಡಿಡೋಣ, ಸರಿ ಮಾಡಿಡೋಣ ಅಂತ ಈ ರೀತಿ ಹೇಳಿದ್ರು. ಈ ಉದೀರ್ಯ ಕೃಚ್ಛ್ರಾತ್ಯಪಗಮ್ಯ ಮಂದಿರಂ ಪ್ರಿಯಾ ಸಕಾಶೇ ತಮದಂತಮ್ರವೀತ್. ನಮಸ್ಕಾರ ಮಾಡಿದ ಅಪ್ಪನಿಗೆ, ಅಪ್ಪನಿಗೆ ನಮಸ್ಕಾರ ಮಾಡಿ ನಿಮ್ಮದು ಒಪ್ಪಿಗೆ ಇದೆಯಾ, ಅದೇ ಹೇಳಿದ್ರು ಅಮ್ಮ ಒಪ್ಪಿದ್ರೆ ನಾನು ಒಪ್ತೇನೆ, ಸರಿ ಎಷ್ಟಾದ್ರೆ ಸಾಕು ಮುಂದಿನ ನೋಡೋಣ ಅಂತ. ಇನ್ನೇನು ಹೇಳಲಿಕ್ಕೆ ಆಗಲಿಲ್ಲ, ಸೀದಾ ಮನೆಗೆ ಬಂದರು. ಮನೆಗೆ ಬಂದು ಹೆಂಡತಿ ಹತ್ರ ಎಲ್ಲ ವಿಷಯ ಹೇಳಿದರು, ನೋಡು ಯಾವುದೇ ಕಾರಣಕ್ಕೆ ವಾಸುದೇವ ಬಂದು ನಿನ್ನ ಕೇಳಿದರೆ ಸನ್ಯಾಸಕ್ಕೆ ಒಪ್ಪಲೇಬಾರದು ನೀನು ಅಂತ ಮೊದಲೇ ಎಲ್ಲ ತಯಾರು ಮಾಡಿಟ್ರು ಅಮ್ಮನನ್ನ, ಅಂದರೆ ತನ್ನ ಪತ್ನಿಯನ್ನ. ಆದರೆ ನೋಡಿ ಆಶ್ಚರ್ಯ ಏನು, ಒಂದನೇ ಇದ್ದಾಗಿ ಅವರಿಗೆ ನಂಬಿಕೆ ಏನಿತ್ತು ಅಂದರೆ ವಾಸುದೇವ ಹೇಳಿದ್ದಾನೆ, ನಿಮ್ಮನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿಯನ್ನು ನಾನು ಕಲ್ಪಿಸಿಯೇ ನೇಮಿಸಿಯೇ ನಂತರ ನಾನು ಸ್ವೀಕಾರ ಮಾಡಿದೆ ಸನ್ಯಾಸ ಅಂತ. ನಮಗೆ ಇಲ್ಲಿವರೆಗೆ ಒಂದು ಮಗು ಹುಟ್ಟಬೇಕಾದ್ರೆ 12 ವರ್ಷ ತಪಸ್ಸು ಮಾಡಿದ್ದೇವೆ, ಮಕ್ಕಳೇ ಇಲ್ಲದೆ. ಹಿಂದೆ 2 ಗಂಡು ಮಗು ಆಗಿತ್ತು ಅವರಿಗೆ, ಆದರೆ 2 ಗಂಡು ಮಕ್ಕಳು ಉಳಿದಿಲ್ಲ, ಹೊರಟು ಬಿಟ್ಟಿದ್ದಾವೆ, ಹೊರಟೋಗಿ ಸತ್ತೋಗಿದೆ. ಒಂದು ಉಳಿದಿದ್ದು ಒಂದು ಅದೇ ಈ 12 ವರ್ಷ ತಪಸ್ಸಿನಿಂದ ದೇವರ ಅನುಗ್ರಹದಿಂದ ಹುಟ್ಟಿದ್ದು, ಇನ್ನೆಲ್ಲಿಂದ ಹುಟ್ಟುತ್ತದೆ ಯಾಕಂದ್ರೆ ಈಗಾಗಲೇ ವಯಸ್ಸಾಗ್ತಾ ಬರ್ತಾ ಇದೆ, ಇನ್ನೆಲ್ಲಿ ಮಗುವಾಗುತ್ತೆ ಅಂತ ಅವ್ರ ಗಟ್ಟಿ ನಂಬಿಕೆಯಲ್ಲಿದ್ದರು. ನೋಡಿ ಆಶ್ಚರ್ಯ ಅಂದರೆ ಪರಮಾಶ್ಚರ್ಯ ಅಂತ ಹೇಳಿದರೆ, ವಾಸುದೇವ ಯಾವಾಗ ಮಾತು ಕೊಟ್ಟ ತಂದೆಗೆ ಕೆಲವೇ ದಿನದಲ್ಲಿ ತಾಯಿ ಗರ್ಭಿಣಿಯಾದ್ಲು. ಬಹಳ ಆಶ್ಚರ್ಯ ಅಂದರೆ ಬಹಳ ಆಶ್ಚರ್ಯ, ಮತ್ತೆ 1 ವರ್ಷದೊಳಗೆ ಒಂದು ಮಗುವನ್ನು ಹೆತ್ತಲು. 12 ವರ್ಷ ಬೇಕಾಯಿತು ಒಂದು ಮಗು ಪಡೀಲಿಕ್ಕೆ, ಆದರೆ ನೋಡಿ 1 ವರ್ಷದೊಳಗೆ ಒಂದು ಮಗು ಸಿಕ್ಕಾಯಿತು. ಇದೇ ಹೇಳಿದ್ದು, ಇದು ಹರಿವಾಯುಗಳ ಅನುಗ್ರಹ ಅಂತ. ಭಗವಂತನ ಅನುಗ್ರಹ ಆಗಬೇಕಾದ್ರೆ 12 ವರ್ಷ ಬೇಕಾಯಿತು, ಆದರೆ ನೋಡಿ ವಾಯುದೇವರ ಮೂಲಕ, ವಾಸುದೇವ ಅಂದರೆ ಸಾಕ್ಷಾತ್ ವಾಯುದೇವರು, ಆ ವಾಯುದೇವರ ಮೂಲಕ ಭಗವಂತನ ಅನುಗ್ರಹ ಆದರೆ ಕೂಡಲೇ ನಮಗೆ ಫಲ ಸಿಗ್ತದೆ, ಅದನ್ನು ನೋಡಿ ಆದದ್ದು. ಅದರಿಂದಾಗಿ 1 ವರ್ಷದೊಳಗೆ ಇನ್ನೊಂದು ಮಗು ಸಿಕ್ತು ನಳಿಲ್ಲರಿಗೆ. ಅದು ಯಾವ ರೀತಿ ಮಗ ಅಂತೇಳಿದರೆ, ಬಹಳ ಸುಂದರವಾದ ಮಗು, ಅಷ್ಟೇ ವಿನಯವಂತನಾದ ಮಗು. ಅದಕ್ಕೆ ಹೇಳ್ತಾರೆ ಯಾವ ರೀತಿ ಅಂದರೆ, ರಾಮನಿಗೆ ಲಕ್ಷ್ಮಣ ಇದ್ದ ಹಾಗೆ, ಭೀಮನಿಗೆ ಅರ್ಜುನ ಇದ್ದ ಹಾಗೆ, ವಾಸುದೇವನಿಗೆ ಒಬ್ಬ ತಮ್ಮ. ಅವ್ರ ಹೆಸರು ಹೇಳೋಲ್ಲ, ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದಲ್ಲಿ ಏನಂದ್ರೆ, ನೋಡಿ ಆಚಾರ್ಯರ ಒಂದು ಪುಟ್ಟಲ್ಲಿ ಸಣ್ಣಲ್ಲಿನ ಹೆಸರು ಬಿಟ್ಟು ಅಪ್ಪ ಅಮ್ಮನ ಹೆಸರು ಹೇಳಲ್ಲ, ತಮ್ಮನ ಹೆಸರು ಹೇಳಲ್ಲ, ಏನು ಹೇಳಲಿಕ್ಕೆ ಹೋಗಲ್ಲ ಅವರು. ಅದು ಯಾಕೆ ಅದನ್ನೆಲ್ಲ ಸಸ್ಪೆನ್ಸ್ ಆಗಿ ಗೊತ್ತಾಗೋದಿಲ್ಲ, ಅವ್ರು ಹೇಳಲಿಲ್ಲ, ಇಲ್ಲಿವರೆಗೂ ನಮಗೆ ಗೊತ್ತಾಗಿಲ್ಲ ಯಾವುದು ಅಂತ ಗೊತ್ತಿಲ್ಲ ಹೆಸರು. ಅಂತೂ ಒಂದು ಮಗು ಆಯಿತು. ಬಾಣಂತನ ಎಲ್ಲ ಮುಗಿದ ಮೇಲೆ ವಾಸುದೇವ ಬಂದ ಮನೆಗೆ. ಅಲ್ಲಿ ತನಕ ನೋಡಿ ಮನೆಗೆ ಇಲ್ಲ, ಇದೇ ರೀತಿ ಗುರುಗಳೊಟ್ಟಿಗೆ ಅಚ್ಯುತ ಪ್ರಜ್ಞರೊದ್ದಿಗೆ ಇದ್ದಿದ್ದು. ಯಾಕೆ ಇದ್ದಿದ್ದು ಅಂದರೆ ನೋಡಿ, ಇದೊಂದು ಶಾಸ್ತ್ರದ ನಿಯಮ, ಧರ್ಮಶಾಸ್ತ್ರಗಳು ಏನು ಹೇಳ್ತದೆ ಅಂದರೆ, ಒಬ್ಬ ವ್ಯಕ್ತಿ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ, ದಿಢೀರಂತ ಯಾರೋ ಒಬ್ಬರು ಕಾವ್ಯಶಾಸ್ತ್ರಿ ಸುತ್ತ ಗುರುಗಳ ಹತ್ರ ಹೋಗಿ, ಗುರುಗಳೇ ನನಗೆ ಸನ್ಯಾಸ ಕೊಟ್ಬಿಡಿ ಕೇಳೋದಲ್ಲ, ಮತ್ತು ಕನಿಷ್ಠ 3 ತಿಂಗಳಾದರೂ ಗುರುಗಳೊಟ್ಟಿಗೆ ಇರಬೇಕು, ಅವರೊಟ್ಟಿಗೆ ವಾಸ ಮಾಡಿ ಸನ್ಯಾಸ ಧರ್ಮವನ್ನು ತಾನು ತಿಳ್ಕೊಳ್ಬೇಕಂತೆ. ಸನ್ಯಾಸ ಅಂದ್ರೇನು, ಸನ್ಯಾಸ ಧರ್ಮ ಅಂತ ಏನು ಅಂತ ತಿಳ್ಕೊಂಡು ನಂತರ ತಾನು ಸ್ವೀಕಾರ ಮಾಡಬೇಕಂತೆ ಸನ್ಯಾಸ, ಹೊರತು ದಿಢೀರಂತ ಹೋಗಿ ಸ್ವೀಕಾರ ಮಾಡಲಿಕ್ಕಿಲ್ಲ. ಅದಕ್ಕೋಸ್ಕರ ನೋಡಿ ವಾಸುದೇವ ಎಲ್ಲ ತಿಳಿದವರಾಗಿದ್ದರೂ ಕೂಡ ಲೋಕಕ್ಕೆ ಶಿಕ್ಷಣ ಕೊಡಲಿಕ್ಕೋಸ್ಕರ ಅಚ್ಯುತ ಪ್ರಜ್ಞರೊಟ್ಟಿಗೆ ಇದ್ದವನು. ಕದಾಚಿದಪ್ಯಾಲಯಮ ಕದಾಚಿದಪ್ಯಾಲಯ ಬುದ್ಧಿರಾಲಯಂ ನಿವೇದಯನ್ ಪಾಲಕ ಮೇತಮೇತಯೋ ದೃಢಸ್ವ ಸನ್ಯಾಸ ನಿಷೇಧ ನಿಶ್ಚಯ ಭವಾನುಮತ್ಯೇದ ಮುಮಾಚ ಮಾತರಂ.
ಈ ರೀತಿ ಅಚ್ಯುತ ಪ್ರಜ್ಞರೊಟ್ಟಿಗಿದ್ದಂತಹ ವಾಸುದೇವ ಒಮ್ಮೆ ಪಾಜಕ ಕ್ಷೇತ್ರಕ್ಕೆ ಬಂದ. ಬಂದು ಅಮ್ಮನಿಗೆ ನಮಸ್ಕಾರ ಮಾಡಿದ. ಅಮ್ಮನ ಮುಖ ನೋಡಿದಾಗಲೇ ಗೊತ್ತಾಯಿತು, ಓ ಇದು ಸ್ವಲ್ಪ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ತಂದೆ ಎಲ್ಲ ಹೇಳಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನೀನು ಒಪ್ಪಲೇಬಾರದು ಅಂತ. ಅದಕ್ಕೆ ತಾಯಿ ಗಟ್ಟಿ ಮಾಡ್ಕೊಂಡು ಕೂತಿದ್ದಾರೆ, ಇಲ್ಲ ಒಪ್ಪಿಗೆಯೇ ಕೊಡುವುದಿಲ್ಲ ಅಂತ. ಹೇಗೆ ತಗೊಳ್ತಾ ನೋಡೋಣ ಅಂತ. ಅದಕ್ಕೆ ವಾಸುದೇವ ನಮಸ್ಕಾರ ಮಾಡಿದಂತೆ. ಅಂದ್ರೆ ನೋಡಿ ಎಂಥ ಚಾತುರ್ಯ ಅಂತ, ಯಾರನ್ನ ಎಲ್ಲಿ ಹೇಗೆ ತಿರುಗಿಸ್ಬೇಕು ಅನ್ನೋದು ವಾಸುದೇವನಿಗೆ ಎಷ್ಟು ಸ್ಪಷ್ಟ ಗೊತ್ತದೆ. ಇದನ್ನು ಹೇಳುವುದು ಪ್ರತಿಭೆ ಚಾತುರ್ಯ ಅಂತ. ಒಂದೇ ಒಂದು ಮಾತು ಹೇಳಿದ್ನಂತೆ ಅಮ್ಮನ ಹತ್ರ, ವರಾಶ್ರಮಾಪ್ತಿಂ ಮಮ ಸಂವದಸ್ವ ಮಾಂ ಕದಾಚಿದಪ್ಯಂಬ ಯಜಿಜ್ಯ ಶಿಕ್ಷಿತುಂ. ಅಮ್ಮ, ನಾನು ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ, ನೀನು ಅಪ್ಪಣೆ ಕೊಡಬೇಕು. ಹೇ, ಆಗೋಲ್ಲ ಆಗೋಲ್ಲ ಆಗೋಲ್ಲ, ಯಾಕಂದ್ರೆ ಮೊದಲೇ ಎಲ್ಲ ತಯಾರು ಮಾಡಿಟ್ಟಿದ್ದಾರಲ್ವ, ನಡೀಲ್ಲ ಇವರು. ಕೂಡಲೇ ಮುಂದಿನ ಮಾತು ಹೇಳಿದ, ನನ್ನನ್ನ ದೂರದಲ್ಲಾದರೂ ನಿನಗೆ ನೋಡಬೇಕು ಅಂತ ಆಸೆ ಇದ್ರೆ ಒಪ್ಪಿಗೆ ಕೊಡು, ಇಲ್ಲ ಅಂತ ಹೇಳಿದರೆ ನಿನ್ನ ಕಣ್ಣಿಗೆ ಇನ್ನು ಮುಂದೆ ಕಾಣೋದೇ ಇಲ್ಲ ಅಂತ. ನಿನ್ನ ಕಣ್ಣಿಗೆ ಕಾಣೋದಿಲ್ಲ ನಿನ್ನ ಮಗ, ಸನ್ಯಾಸಿಯಾಗಿ ಆದರೂ ನನ್ನನ್ನು ನೋಡ್ಬೋದು, ಇಲ್ಲದಿದ್ರೆ ಈ ದೇಶವೇ ಬಿಟ್ಟು ಹೋಗ್ಬಿಡ್ತೇನೆ. ಅದನ್ನು ಕೇಳಿ ಗಡಗಡ ನಡಗಲಿ ಶುರು ಮಾಡಿದ್ರು. ಅಂದರೆ ನಡೀಲ್ಲ ಇರಿ, ಏನೆಲ್ಲ ಬಾಡಿಟ್ಟಿದ್ರು ತಯಾರಿ ಎಲ್ಲ ಬಿದ್ದೋಯ್ತು. ಯಾಕಂತ ಹೇಳಿದರೆ ನಾನಿವಾಗ ಬೇಡವೇ ಬೇಡ ಅಂತ ಹೇಳಿದ್ರೆ ಮಗನ ಮುಖವೂ ನೋಡ್ಲಿಕ್ಕಿಲ್ಲ ಅಂತಾಗತ್ತಲ್ವ, ಇಲ್ಲದಿದ್ರೆ ಸನ್ಯಾಸಿಯಾದ ಮುಖವನ್ನು ನೋಡ್ಬೋದಲ್ವ ಅಂತ ಹೇಳಿ. ಅಂದ್ರೆ ಇದೇನು ಅಂದ್ರೆ ಅಪ್ಪ ನಡಿಲ್ಲ ಇರಿ ಏನ್ ಹೇಳಿದ್ದಾರೆ ಅದಕ್ಕೆ ಸರಿಯಾಗಿ ತಾನು ವಿರುದ್ಧವಾಗಿ ನೋಡಿ, ಇದೇ ಹೇಳುವುದು ಚಾತುರ್ಯ ಅಂತ. ನಾವು ಆಚಾರ್ಯರ ಉಪಾಸನೆಯಿಂದ ಪಡೆಯುವುದು ಇದೆಲ್ಲ ಶಕ್ತಿಗಳನ್ನ, ಇದೇ ಬುದ್ಧಿವಂತಿಕೆ. ಯಾವ ಸಂದರ್ಭದಲ್ಲಿ ಏನು ಹೇಳಬೇಕೋ ಆ ರೀತಿ ಹೇಳುವುದು. ವಾಕ್ಪಟುತ್ವಂಚ ಅನೂಮ ಸ್ಮರಣಾದ ಭವೇತ್, ಇದೇ ವಾಕ್ಪಟುತ್ವ ಅಂದ್ರೆ ಏನು ಅಂದ್ರೆ ಈ ರೀತಿ ಒಂದು ಮಾತು, ಎರಡನೇ ಮಾತಿಲ್ಲ, ಅಲ್ಲಿ ಗಲಾಟೆಯೇ ಇಲ್ಲ, ಜಗಳವೇ ಇಲ್ಲ, ಒಂದೇ ಒಂದು ಮಾತು ತಾಯಿ ಹತ್ರ ಹೇಳಿದ್ರು. ತಾಯಿ ಯೋಚನೆ ಮಾಡಿದ್ರು ಕೂಡ್ಲೇ, ನ ಜಾತು ದೃಷ್ಟಿರ್ ವಿಷಯೋ ಭವಾಮಿವಹ ಇತಿ ಬ್ರುವಾಣೇ ತನಯೇ ಕದಾಚಿದಪ್ಯ ದರ್ಶನಂ ತಸ್ಯ ಮೃತೇರ್ ನಿದರ್ಶನಂ ವಿಚಿಂತ್ಯ ಪರ್ಯಾಕುಲಿತಾ ಚಿಕೀರ್ಷಿತಂ ಸುತಸ್ಯ ಕೃಚ್ಛ್ರ ನಿರುಣನ್ನ ಸಾ ಶುಭ. ಹೇಳ್ತಾರೆ, ಪಾಪ ಆ ತಾಯಿ ತುಂಬ ಒಳ್ಳೆಯವರು, ನಡಿಲಾಯರಾಗಲಿ ತುಂಬ ಒಳ್ಳೆಯವರು, ಆದರೆ ಏನು ಮಾಡ್ತೀರಿ, ಮಗನನ್ನು ಕಳ್ಕೊಳ್ಳಿಕ್ಕೆ ಬಿಡುಗಡೆ ಇಷ್ಟ ಇಲ್ಲ ಅವರಿಗೆ. ಇಡೀ ಆಚಾರ್ಯರ ಚರಿತ್ರೆಯೇ ಹಾಗೆ, ಯಾರು ಆಚಾರ್ಯರ ಸಹವಾಸಕ್ಕೆ ಬಂದರೂ ಅವರೆಲ್ಲರಿಗೂ ಕೂಡ ಆಚಾರ್ಯನ ಬಿಡ್ಲಿಕ್ಕಾಗಲ್ಲ. ಸಣ್ಣಲ್ಲಿಂದಲೂ ಅಷ್ಟೇ, ವಾಸದ ಕಡೆವರೆಗೂ ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಜಯಸಿಂಹ ರಾಜ, ಕುಂಬಳೆ ರಾಜ, ಆಚಾರ್ಯರಲ್ಲಿಂದ ಹೊರಟರು ಅಂತ ಹೇಳಿದ್ರೆ ಅವನಿಗೆ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಆಚಾರ್ಯನ ಗುರುಗಳೇ ಇಲ್ಲೇ ಇರಬೇಕು, ಇಲ್ಲೇ ಇರಬೇಕು, ಇಲ್ಲಿಂದ ಹೋಗಬಾರ್ದು. ಎಷ್ಟು ಆಚಾರ್ಯರಿಗೆ ಎಪ್ಪತ್ತು ವರ್ಷ ಆಗಿತ್ತು ಆ ಸಂದರ್ಭದಲ್ಲಿ ಕೂಡ ಅವನಿಗೂ ಬಿಡ್ಲಿಕ್ಕಾಗಲ್ಲ. ಎಲ್ಲರೂ ಹಾಗೆ ಆಚಾರ್ಯರ ಒಟ್ಟಿಗೆ, ಯಾಕಂದ್ರೆ ಆಚಾರ್ಯರ ಒಳ್ಳೆ ಗುಣ ಅಂಥದ್ದು, ಅವರೊಟ್ಟಿಗಿದ್ರೆ ಯಾರೇ ಒಬ್ಬ ಒಳ್ಳೆ ವ್ಯಕ್ತಿಗೆ ಒಟ್ಟಿಗಿದ್ರೆ ಅವನನ್ನು ಬಿಡ್ಲಿಕ್ಕೆ ಮನಸ್ಸಾಗಲ್ವಲ್ಲ, ಯಾಕಂದ್ರೆ ಆ ಒಳ್ಳೆ ಗುಣಗಳು ಆ ರೀತಿ ಆಕರ್ಷಣೆ ಮಾಡ್ತಾರೆ. ಹಾಗೆ ವಾಸುದೇವನನ್ನ ಇವ್ರಿಗೆ ಬಿಟ್ಟಿರ್ಲಿಕ್ಕಾಗಲ್ಲ. ಆದರೆ ವಾಸುದೇವ ಹೇಳ್ತಾ ಇದ್ದಾನೆ, ಅಮ್ಮ ಒಂದು ದೊಡ್ಡ ಕೆಲಸಕ್ಕೆ ಹೊರಟಿದ್ದೇನೆ, ದೊಡ್ಡ ಉದ್ದೇಶ ಇಟ್ಕೊಂಡು ಹೊರಟಿದ್ದೇನೆ, ಅದಕ್ಕೆ ಅಡ್ಡ ಬರಬೇಡಿ, ಅಡ್ಡ ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ. ಕಡೆಗೆ ತಾನು ಒಪ್ಪಿದ್ಲು ಆಯ್ತು ಅಂತ. ತಾಯಿಯೇ ಒಪ್ಪಿ ಆದಮೇಲೆ ಇನ್ನು ತಂದೆಯದೇನುಂಟು, ನಡಿಲ್ಲ ಇರೋದು ಎಲ್ಲ ಮುಗೀತು. ನಡಿಲ್ಲ ಇರೋ ಕೂಡ ಆಶೀರ್ವಾದ ಮಾಡಿ ಆಯ್ತು, ನಿಮ್ಗೆ ದೇವರು ಒಳ್ಳೇದು ಮಾಡಲಿ. ಅದಕ್ಕೆ ಸರಿಯಾಗಿ ಮಗುವು ಕೂಡ ಹುಟ್ಟಿದೆಯಲ್ವಾ, ನಿದರ್ಶನ ಅಂತ ಹೇಳುವಾಗೆ ವಾಸುದೇವ ತಾನು ಹೇಳಿದ ಮಾತನ್ನು ಉಗುಳಿಸ್ಕೊಟ್ಟಿದ್ದಾನೆ. ಶುಶ್ರೂಷೆಗೋಸ್ಕರ ನಿಮ್ಮ ತಂದೆ ತಾಯಿಯ ಶುಶ್ರೂಷೆಯನ್ನು ಮಾಡ್ತಾನೆ ಇವನು ಅಂತ ಹೇಳಿದಾರಲ್ವ, ತಂದೆ ತಾಯಿಯನ್ನು ಶುಶ್ರೂಷೆ ಮಾಡಲಿಕ್ಕೋಸ್ಕರವೇ ಆ ಮಗು ಹುಟ್ಕೊಂಡಿದೆ. ಅದಕ್ಕೋಸ್ಕರ ಇನ್ನು ಮಾತೇ ಇಲ್ಲದೆ ಒಪ್ಪಿಗೆ ಕೊಟ್ಟ. ಸರಿ, ಅಪ್ಪ ಅಮ್ಮಂದಿರ ಒಪ್ಪಿಗೆಯನ್ನು ಪಡೆದು ಮಗು ಸೀದ ವಾಸುದೇವ ತಾನು ಮತ್ತೆ ಅಚ್ಯುತ ಪ್ರಜ್ಞರ ಹತ್ರ ಬಂದ. ಅಥೋಪಗಮ್ಯೇಷ ಗುರುಂ ಜಗದ್ಗುರು ಪ್ರಸಾದ್ಯತಂ ದೇವವರ ಪ್ರಸಾದಿತಃ ಸದಾ ಸಮಸ್ತಾಶ್ರಮ ಭಾಕ್ ಸುರೇಶ್ವರೋ ವಿಶೇಷತ ಖಲ್ವ ಭಜದ್ವರಾಶ್ರಮಂ. ಗುರುಗಳಿಗೆ ಬಂದು ನಮಸ್ಕಾರ ಮಾಡಿ ಅಚ್ಯುತ ಪ್ರಜ್ಞರಿಗೆ ತನ್ನ ಆಸೆಯನ್ನು ನಿವೇದಿಸಿಕೊಂಡ, ಗುರುಗಳನ್ನು ಒಲಿಸಿಕೊಂಡ ವಾಸುದೇವ. ಗುರುಗಳಿಗೆ ಮೊದಲೇ ಈ ವಾಸುದೇವನ ಗುಣಗಳನ್ನು ವಿದ್ಯೆಯನ್ನು ಕಂಡು ಬಹಳ ಆಸೆಯಾಗಿತ್ತು, ಸನ್ಯಾಸ ಕೊಡಬೇಕು ಕೊಡಬೇಕು ಅಂತ. ಯಾವಾಗ ಪ್ರಾರ್ಥನೆ ಮಾಡಿಕೊಂಡ ತಾವು ಆನಂದದಿಂದ ಆ ಸನ್ಯಾಸವನ್ನು ಕೊಡಲಿಕ್ಕೆ ತಾವು ಸಿದ್ಧರಾದ, ದೀಕ್ಷೆಯನ್ನು ಕೊಡಲಿಕ್ಕೆ